ಸತೀಶ್ ಶುರು ಮಾಡೋಣ. ಸರ್ ಓಕೆ ಸರ್. ಮಂಜುನಾಥ್ ಸರ್, ನಿಮ್ಮ ವಿಡಿಯೋ ಸ್ವಲ್ಪ ಆನ್ ಮಾಡಿ ಸರ್, ಒಂದು 2-3 ಮಿನಿಟ್ಸ್. ಸತೀಶ್ ಸತೀಶ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಸರ್ ಕೇಳಿಸ್ತಾ ಇದೆ. ವಿಡಿಯೋ ಆನ್ ಮಾಡಿ, ಸ್ಟಾರ್ಟ್ ಮಾಡಿ. ಸರ್ ಇದು ವಿಡಿಯೋ ಓಪನ್ ಆಗ್ತಿಲ್ಲ ಸರ್, ನೋಡಿ. ಯು ಕೆನಾಟ್ ಸ್ಟಾರ್ಟ್ ಯುವರ್ ವಿಡಿಯೋ. ವೆಯ್ಟ್ ವೆಯ್ಟ್ ವೆಯ್ಟ್, ಓಕೆ. ನೀವು ಲೆಫ್ಟ್ ಆದ್ರಲ್ಲ ಅದಕ್ಕೆ. ಓಕೆ, ಈಗ ಮಾಡಿದೀನಿ ನೋಡಿ. ಓಕೆ ಸರ್, ಸರ್ ಸ್ಟಾರ್ಟ್ ಮಾಡಲ ಸರ್? ಎಸ್ ಮೇಡಮ್. ಆತ್ಮೀಯ ಬಂಧುಗಳೇ, ವೃತ್ತಿ ಬಾಂಧವರೇ, ವೃತ್ತಿ ಮಾರ್ಗದರ್ಶರೇ, ಮಾರ್ಗದರ್ಶಕರೇ, ತಮ್ಮೆಲ್ಲರಿಗೂ ಸಹ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಪ್ರತಿ ಶನಿವಾರದಂತೆ ಈ ದಿನ ಸಹ ನಾವು ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ವತಿಯಿಂದ ವಿಶೇಷ ಮತ್ತು ಪ್ರತಿಭಾನ್ವಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದು ವಿಶಿಷ್ಟವಾದಂತಹ ಕಾರ್ಯಾಗಾರವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ದಿನ ಪ್ರತಿ ಶನಿವಾರ ಇದು ಈ ಒಂದು ಕಾರ್ಯಾಗಾರವು 52ನೇ ಸಂಚಿಕೆಯಾಗಿದ್ದು, ಪ್ರತಿ ಶನಿವಾರನೂ ಸಹ ಈ ಒಂದು ವಿಶಿಷ್ಟವಾದಂತಹ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮ ಅಂತ ನಾವು ಹೇಳಿದರೆ ಇದು ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಮೊಗದೊಮ್ಮೆ ಸುಸ್ವಾಗತವನ್ನ ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಕಾರ್ಯಾಗಾರಕ್ಕೆ ವಿಶೇಷ ಅತಿಥಿಗಳಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಬಳ್ಳಾರಿಯಲ್ಲಿ ಇವರು ಮೇಡಮ್ ಕ್ಯೂರಿ ವಿಜ್ಞಾನ ಕಾಲೇಜು ಕಾಲೇಜಿನಲ್ಲಿ ಪ್ರೆಸಿಡೆಂಟ್ ಹುದ್ದೆಯಲ್ಲಿ ನಿರ್ವಹಿಸುತ್ತಿರುವಂತಹ ಮತ್ತು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಎಸ್ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ, ಅವರಿಗೆ ನಮ್ಮ ಅಗಸ್ತ್ಯ ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೊ ಹಾಗೇನೆ ಈ ಒಂದು ಕಾರ್ಯಕ್ರಮ ಅನ್ನೋದು ತುಂಬಾ ಮಹತ್ವವಾದಂತಹ ಮೈಲಿಗಲ್ಲು ಅಂತ ನಾವು ಹೇಳ್ಬೋದು. ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ತುಂಬಾ ಹಿಂದುಳಿದಂತ ಸಂದರ್ಭದಲ್ಲಿ ನಮ್ಮ ಅಗಸ್ತ್ಯ ಸಂಸ್ಥೆಯು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಕಾರ್ಯಾಗಾರವನ್ನ ಪ್ರತಿ ಶನಿವಾರ ಸಹ ಆಯೋಜನೆ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಮಟ್ಟವನ್ನ ಹೆಚ್ಚಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇದೆಲ್ಲಕ್ಕೂ ನಮ್ಗೆ ಎಲ್ಲಾ ರೀತಿಯಲ್ಲೂ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಾಗಾರಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲ ಸೂಚಿಸಿರುವಂತಹ ನಮ್ಮ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಸಂಸ್ಥೆ ದಕ್ಷಿಣ ಕರ್ನಾಟಕ ವಲಯದ ಪ್ರಾದೇಶಿಕ ಮುಖ್ಯಸ್ಥರಾದ ಶ್ರೀಯುತ ದಿಲೀಪ್ ಕುಮಾರ್ ಸರ್ ಅವರಿಗೆ ಗೌರವ ಎಲ್ಲರಿಗೂ ಎಲ್ಲರೂ ಅವರ ಎಲ್ಲರ ಪರವಾಗಿ ಅಗಸ್ತ್ಯ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಸೊ ಹಾಗೇನೆ ಈ ಒಂದು ಕಾರ್ಯಾಗಾರ ಆಯೋಜನೆಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಂತಹ ನನ್ನ ಅಗಸ್ತ್ಯ ಸಿಬ್ಬಂದಿ ವರ್ಗದವರಿಗೂ, ಪೋಷಕರಿಗೂ ಮತ್ತು ಆತ್ಮೀಯ ನೆಚ್ಚಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಆತ್ಮೀಯರೇ, ಈ ಒಂದು ಕಾರ್ಯಾಗಾರವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಕಾರ್ಯಾಗಾರಕ್ಕೆ ಅತಿಥಿಗಳಾಗಿ ಆಗಮಿಸಿ ನಮ್ಮ ಒಂದು ತಮ್ಮಲ್ಲಿರುವಂತಹ ಜ್ಞಾನಾರ್ಜನೆಯನ್ನು ತಮ್ಮೆಲ್ಲರಿಗೂ ತಿಳಿಸಿಕೊಡ್ಲಿಕ್ಕೆ ಬಂದಿರುವಂತಹ ಗೌರವಾನ್ವಿತ ಮತ್ತು ಶ್ರೀಯುತ ಮಂಜುನಾಥ್ ಸರ್ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ನಾವೆಲ್ಲರೂ ಮಾಡ್ಕೊಳ್ಳೋಣ ಅಂತ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರೀಯುತ ಮಂಜುನಾಥ್ ಸರ್ ಅವರು ಭೌತ ವಿಜ್ಞಾನದ ಅಧ್ಯಾಪಕರಾಗಿಯೂ, ಉತ್ತಮ ಬರಹಗಾರರಾಗಿಯೂ,
ಕವಿಗಳಾಗಿಯೂ ಮತ್ತು ವಿಜ್ಞಾನದ ಸಂಶೋಧಕರಾಗಿಯೂ ಸೇವೆ ಸಲ್ಲಿಸಿರೋದು ನಮ್ಮೆಲ್ಲರಿಗೂ ಒಂದು ಉತ್ತಮವಾದಂತಹ ಸಂತಸದ ವಿಚಾರ ಅಂತ ನಾವು ಹೇಳ್ಬೋದು. ಶ್ರೀಯುತರು ಬಳ್ಳಾರಿ ಜಿಲ್ಲೆಯವರಾಗಿದ್ದು ಪ್ರಾಥಮಿಕ ಹಂತದಿಂದ ಪದವಿ ಹಂತದವರೆಗೂ ಒಂದು ಉತ್ತಮವಾದಂತಹ ವ್ಯಾಸಂಗವನ್ನ ಪಡ್ಕೊಂಡಿರ್ತಾರೆ. ಸೊ ಹಾಗೇನೆ ಇವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದು, ಬೆಂಗಳೂರಿನಲ್ಲಿ ಹೀಗೆ ಹಂತ ಹಂತವಾಗಿ ಉತ್ತಮವಾದಂತಹ ಶಿಕ್ಷಣವನ್ನ ಪಡ್ಕೊಂಡು ಶೈಕ್ಷಣಿಕ ವಲಯದಲ್ಲಿ ಒಂದು ಉತ್ತಮವಾದಂತಹ ಕ್ರಾಂತಿಯನ್ನೇ ಶ್ರೀಯುತರು ಮಾಡಿದರೆ ಅಂದ್ರೆ ನಿಜಕ್ಕೂ ತಪ್ಪಾಗಲಾರದು, ನಮ್ಮೆಲ್ಲರಿಗೂ ಸಹ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳ್ಬೋದು. ಸೊ ಹಾಗೇನೆ ಜಗತ್ ಪ್ರಸಿದ್ಧ ಭಾರತ ರತ್ನ ಮತ್ತು ಉತ್ತಮವಾದಂತಹ ಎಲ್ಲಾ ರೀತಿಯಲ್ಲೂ ತಮ್ಮೆಲ್ರಿಗೂ ಪರಿಚಯ ಇದೆ ಪ್ರೊಫೆಸರ್ ಸಿ ಎನ್ ರಾವ್ ಅವರ ಒಂದು ಜೊತೆಗೂಡಿ ಅವರ ಒಂದು ಸಹಕಾರ ಜೊತೆಗೂಡಿ ಸಂಶೋಧನೆಯಲ್ಲಿ ಪಾಲ್ಗೊಂಡು ಉತ್ತಮವಾದಂತಹ ಪ್ರಬಂಧ ಮತ್ತು ಲೇಖನಗಳನ್ನ ನಮ್ಮೆಲ್ರಿಗೂ ಸಹ ನೀಡಿದರೆ ನಿಜಕ್ಕೂ ಅವರ ಒಂದು ಸಾಧನೆ ತುಂಬಾ ಶ್ಲಾಘನೀಯ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೇನೆ 2021 ವಾಹಕ ಪಾಲಿಮರ್ ಕಾಂಪೋಸಿಟ್ ಅನ್ನುವಂತಹ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಭೌತ ವಿಜ್ಞಾನ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನ VTU ಅಂದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಿಂದ ಒಂದು ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿರೋದು ಅವರ ಒಂದು ಶೈಕ್ಷಣಿಕ ಸಾಧನೆಯ ಒಂದು ಮೈಲಿಗಲ್ಲು ಅಂತ ನಾವು ಹೇಳ್ಬೋದು. 2000 ಮೇಡಮ್ ಕ್ಯೂರಿ ವಿಜ್ಞಾನ ಅಕಾಡೆಮಿಯನ್ನ ಸ್ಥಾಪಿಸಿ ಜನಸಾಮಾನ್ಯರಲ್ಲಿ ಒಂದು ವೈಜ್ಞಾನಿಕ ಚಿಂತನೆಯನ್ನ ಮೂಡಿಸುವಂತ ಪ್ರಯತ್ನವನ್ನ ಮಾಡಿದವರು ಶ್ರೀಯುತ ಮಂಜುನಾಥ್ ಸರ್ ಅವರು. ಇವರು ಶೈಕ್ಷಣಿಕ ವಲಯದಲ್ಲಾಗ್ಬೋದು ವೈಜ್ಞಾನಿಕ ಕ್ಷೇತ್ರದಲ್ಲ ಸಾಧನೆ ಅಲ್ಲದೆ ಸಾಹಿತ್ಯ ವಲಯದಲ್ಲೂ ಸಹ ತುಂಬಾ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ತಮ್ಮ ಜೊತೆ ನನಗೆ ಹಂಚ್ಕೊತಾ ಇದ್ದೀನಿ. ಅವರು ಚುಕ್ಕಿ ಚಂದ್ರಮ್ಮ, ವೈಚಾರಿಕ ಕವನಗಳು, ಬೆಂಕಿ ಬಾಣಲೆ ಮತ್ತು ಚಿವು ಚಿವು ಗುಬ್ಬಿ ಹಾಗೂ ಬೆಳಕು ವಿದ್ಯುತ್ ಕಾಂತಿಯ ವಿಕಿರಣ ಹೀಗೆ ಇನ್ನಿತರ ಮಹತ್ವವಾದಂತಹ ಕೃತಿಗಳನ್ನ ರಚಿಸುವುದರ ಮೂಲಕ ಸಾಹಿತ್ಯ ವಲಯದಲ್ಲೂ ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಸೊ ಹಾಗೇನೆ ಇವರ ಒಂದು ಸಾಧನೆಗೆ ಉತ್ತಮವಾದಂತಹ ನಿದರ್ಶನಗಳ ಏನಪ್ಪಾ ಅಂತಂದ್ರೆ ಇವರು ಪಡೆದಿರುವಂತಹ ಮಹತ್ವವಾದಂತಹ ಪ್ರಶಸ್ತಿಗಳು. ಇವರು ಅಕ್ಷರ ಲೋಕದ ನಕ್ಷತ್ರ ಗೌರವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಇವರು ಬೆಳ್ಳಿ ಮತ್ತು ಕಂಚಿನ ಪದಕವನ್ನ ಪಡ್ಕೊಂಡಿದ್ದಾರೆ ಹಾಗೂ ಬಳ್ಳಾರಿ ಜಿಲ್ಲೆಯ ಯುವ ಪ್ರಶಸ್ತಿಯನ್ನ ಪಡ್ಕೊಳ್ಳೋದ್ರ ಮುಖಾಂತರ ಇವರ ಸಾಧನೆಗೆ ಒಂದು ಉತ್ತಮವಾದಂತಹ ಒಂದು ಉದಾಹರಣೆ ಅಂತ ನಾವು ಹೇಳಿದರೆ ನಿಜಕ್ಕೂ ತುಂಬಾ ಗೌರವ ಅವರ ಮೇಲೆ ನಮ್ಗೆ ಹೆಚ್ಚಾಗ್ತಾ ಇದೆ. ಸೊ ಈ ದಿನ ಅವರು ನಮ್ಮ ಅಗಸ್ತ್ಯ ಸಂಸ್ಥೆಯ ಪರವಾಗಿ ಮತ್ತು ಈ ಒಂದು ಕಾರ್ಯಾಗಾರದಲ್ಲಿ ಉತ್ತಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಆಗಮಿಸಿದರೆ ಸೊ ಅವರಿಗೆ ಮತ್ತೊಮ್ಮೆ ಒಗದೊಮ್ಮೆ ಎಲ್ಲರ ಪರವಾಗಿ ನಮ್ಮ ಅಗಸ್ತ್ಯ ಸಿಬ್ಬಂದಿ ವರ್ಗದರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಎಲ್ಲರಿಗೂ ಈ ಒಂದು ಕಾರ್ಯಾಗಾರ ತುಂಬಾ ಉಪಯುಕ್ತವಾಗಿದೆ. ಅವರ ಜೊತೆ ನಾವು ಸೇರ್ಕೊಂಡು ಚರ್ಚೆ ಸಂವಾದಗಳ ಮೂಲಕ ಈ ಒಂದು ಸಂಚಿಕೆ ತುಂಬಾ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಅಗಸ್ತ್ಯ ಸಂಸ್ಥೆಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ ಅಂತ ಹೇಳ್ತಾ ಈ ಒಂದು ಪುಟ್ಟ ವೇದಿಕೆಯನ್ನ ನಾನು ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಬಿಟ್ಕೊಡೋದ್ರ ಮೂಲಕ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಇಂದು ವಿಶೇಷವಾದಂತಹ ಉಪನ್ಯಾಸವನ್ನ ಆಯೋಜನೆ ಮಾಡಿದ್ದಾರೆ. ಇವತ್ತು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ಕುರಿತಾಗಿ ಒಂದೆರಡು ವಿಚಾರಗಳನ್ನ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಇದು ವಿಜ್ಞಾನ ಜಗತ್ತಿನ ಒಂದು ಸಂಚಲನ ಮೂಡಿಸಿದಂತಹ ಒಂದು ಮಹತ್ ಕಾರ್ಯ. ಈ ನನ್ನ ಉಪನ್ಯಾಸವನ್ನ ನನ್ನ ನೆಚ್ಚಿನ ಗುರುಗಳಾದ ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಅವರು ನನಗೆ ಖಗೋಳ ವಿಜ್ಞಾನವನ್ನ ಹೇಳಿಕೊಟ್ಟವರು, ಖಗೋಳ ವಿಜ್ಞಾನ ಕ್ಷೇತ್ರಕ್ಕೆ ನನ್ನನ್ನು ಕರೆತಂದವರು. ಅವರು ಇತ್ತೀಚೆಗೆ 12 September 2022 ಅವರು ಅಸ್ತಂಗತರಾದರು. ಹಾಗಾಗಿಯೇ ಈ ಒಂದು ವಿಶೇಷ ಉಪನ್ಯಾಸವನ್ನು ಅವರಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಹಾಗಂದ್ರೆ ಏನು ಏನೋ ಒಂದು ಪ್ರಶ್ನೆ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿರುತ್ತೆ. ಇಟ್ ಈಸ್ ಎ ಸ್ಪೇಸ್ ಟೆಲೆಸ್ಕೋಪ್ ಡಿಸೈನ್ಡ್ ಪ್ರೈಮರಲಿ ಟು ಕಂಡಕ್ಟ್ ಇನ್ಫ್ರಾರೆಡ್ ಆಸ್ಟ್ರಾನಮಿ, ಅವಗೆಂಪು ಕಿರಣಗಳ ಖಗೋಳ ವಿಜ್ಞಾನವನ್ನು ನಡೆಸುವುದಕ್ಕಾಗಿನೇ ಬಾಹ್ಯಾಕಾಶದಲ್ಲಿ ಉಡಾವಣೆ ಮಾಡಿದಂತಹ ದೂರದರ್ಶಕ. ಬಾಹ್ಯಾಕಾಶದಲ್ಲಿ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಇದೆ. ಅದೇ ರೀತಿ ಈಗ ಇತ್ತೀಚೆಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನ ಉಡಾವಣೆ ಮಾಡಿದ್ದಾರೆ.
As the largest optical telescope in space with improved infrared resolution and sensitivity, which allow it to view objects too distant or faint for the Hubble Space Telescope. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂತಹ ಒಂದು ಲೆನ್ಸ್ ಏನಿದೆ, ಇದರಲ್ಲಿ ಇರ್ತಕ್ಕಂತಹ ಮಿರರ್ ಏನಿದೆ, ಈ ಮಿರರ್ ತುಂಬಾ ಸೆನ್ಸಿಟಿವ್, ಇನ್ಫ್ರಾರೆಡ್ ರೆಸಲ್ಯೂಷನ್ ಏನಿದೆಯಲ್ಲ ಅದು ತುಂಬಾ ದೊಡ್ಡದಾದಂತಹ ರೆಸಲ್ಯೂಷನ್ ಅನ್ನ ಒಳಗೊಂಡಿದೆ. ಈ ಒಂದು ದೂರದರ್ಶಕದ ಮೂಲಕ ಅತಿ ದೂರದ ತಾರೆಗಳನ್ನ, ಅತಿ ದೂರದ ಗ್ಯಾಲಾಕ್ಸಿಗಳನ್ನು ನಾವು ನೋಡ್ಬೋದು. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ವಾಸ್ ಲಾಂಚ್ಡ್ ಆನ್ 25th December 2021. ಇದು ಇತ್ತೀಚೆಗೆ December 25, 2021 ಇದನ್ನ ಉಡಾವಣೆ ಮಾಡಿದ್ರು. ಏರಿಯನ್ 5 ರಾಕೆಟ್ ಫ್ರೆಂಚ್ ಗಯಾನಾದಿಂದ ಇದನ್ನ ಉಡಾವಣೆ ಮಾಡಿದ್ರು. ಅಂಡ್ ಅರೈವ್ಡ್ ಅಟ್ ದಿ ಸನ್ ಅರ್ತ್ L2 ಲಗ್ರಾಂಜೆ ಪಾಯಿಂಟ್ ಇನ್ January 2022. December 25, 2021 ಉಡಾವಣೆ ಮಾಡಿ January 2022 ಇದು ತನ್ನ ಕಕ್ಷೆಯನ್ನ, ತನ್ನ ಬಿಂದುವನ್ನ ಸೇರ್ಕೊಳ್ತು. ಈ ಒಂದು ಬಾಹ್ಯಾಕಾಶ ದೂರದರ್ಶಕ ಉಡಾವಣೆ ಮಾಡೋದಕ್ಕೆ ಎಷ್ಟು ವೆಚ್ಚ ಮಾಡಲಾಗಿದೆ? $9.7 billion. ಇದನ್ನ ರೂಪಾಯಿಗಳಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ 77,600 crore rupees. ಇಷ್ಟು ದುಡ್ಡನ್ನ ಹಾಕಿ ಈ ಬಾಹ್ಯಾಕಾಶ ದೂರದರ್ಶಕವನ್ನ ಉಡಾವಣೆ ಮಾಡಿದರೆ, ಇದು 77,600 crore rupees ನಮ್ಮ ಭಾರತ ದೇಶದ ವಿಜ್ಞಾನ ತಂತ್ರಜ್ಞಾನದ ಬಜೆಟ್ ಏನಿದೆಯಲ್ಲ ಅದು 15,000 crore rupees. ಒಂದು ವರ್ಷದ ಬಜೆಟ್ ನಮ್ಮ ದೇಶದ್ದು ವಿಜ್ಞಾನ ತಂತ್ರಜ್ಞಾನದ್ದು 15, 5, 75 ಅಂತಂದ ಹೇಳಿದ್ರೆ ಸುಮಾರು 5 ವರ್ಷ ನಾವೇನು ವಿಜ್ಞಾನ ತಂತ್ರಜ್ಞಾನಕ್ಕೆ ಖರ್ಚು ಮಾಡ್ತೀವೋ ಅದನ್ನ ಇವರು ಒಂದೇ ಸಲ ಈ ಒಂದು ಬಾಹ್ಯಾಕಾಶ ದೂರದರ್ಶಕದಲ್ಲಿ ಹಾಕಿದ್ದಾರೆ. ಯಾಕಿಷ್ಟು ದುಡ್ಡು ಯಾಕೆ ಸುರಿಬೇಕು, ಇದರಿಂದ ಏನ್ ಪ್ರಯೋಜನ ಏನೋ ಪ್ರಶ್ನೆಗಳು ನಮ್ಮನ್ನ ಕಾಡದೆ ಇರೋದು ಇರಲಾರದು. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇದನ್ನ 3 ಮಹತ್ವಪೂರ್ಣ ಸಂಸ್ಥೆಗಳು ಉಡಾವಣೆ ಮಾಡಿದೆ. ಮೊದಲನೇದು ನಾಸಾ, ಅಮೆರಿಕದ ನಾಸಾ. ಎರಡನೇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಮೂರನೇದು ಕೆನಡಿಯನ್ ಸ್ಪೇಸ್. ಜೊತೆ ಜೊತೆಗೆ ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಒಂದು 17 ದೇಶಗಳು, 300 ಸಂಸ್ಥೆಗಳು, 1,000+ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಇದರಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ. 300 ಸಂಸ್ಥೆಗಳು ಇದರಲ್ಲಿ ತೊಡಗಿಸಿಕೊಂಡಿದೆ. 1,000+ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಸ್ಗಳು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾಸಾದು ಏನ್ ಕೆಲಸ ಅಂತ ಹೇಳಿದ್ರೆ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ವೆಬ್ ಮಿಷನ್. ಈ ಒಂದು ಯೋಜನೆಯ ಪ್ರಮುಖ ರೂವಾರಿ, ಈ ಯೋಜನೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥದ್ದು ನಾಸಾ. ಇನ್ನು ಎರಡನೇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇಟ್ ಪ್ರೊವೈಡ್ಸ್ ದಿ ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಗ್ರಾಫ್, ಮಿಡ್ ಇನ್ಫ್ರಾರೆಡ್ ಇನ್ಸ್ಟ್ರೂಮೆಂಟ್, ಆಪ್ಟಿಕ್ಸ್ ಅಸೆಂಬ್ಲಿ ಅಂಡ್ ದ ಏರಿಯನ್ ಲಾಂಚ್ ವೆಹಿಕಲ್. ಇದರಲ್ಲಿ ಇರ್ತಕ್ಕಂಥ ಉಪಕರಣಗಳ ಜವಾಬ್ದಾರಿಯನ್ನು ಹೊತ್ತಿರೋದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಮತ್ತೆ ರಾಕೆಟ್ ಅಂತ ತಯಾರು ಮಾಡಿದ್ದು ಕೂಡ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇನ್ನು ಕೆನಡಾ ಸ್ಪೇಸ್ ಏಜೆನ್ಸಿ, ಇಟ್ ಪ್ರೊವೈಡ್ಸ್ ದಿ ಫೈನ್ ಗೈಡೆನ್ಸ್ ಸೆನ್ಸರ್, ನಿಯರ್ ಇನ್ಫ್ರಾರೆಡ್ ಇಮೇಜರ್ ಅಂಡ್ ಸ್ಲಿಟ್ಲೆಸ್ ಸ್ಪೆಕ್ಟ್ರೋಗ್ರಾಫ್. ಕೆಲವು ಉಪಕರಣಗಳನ್ನ ಈ ಒಂದು ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಕೂಡ ಇದಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಇನ್ನು ಹೆಸರು ಜೇಮ್ಸ್ ವೆಬ್. ಜೇಮ್ಸ್ ವೆಬ್ ಅನ್ನುವುದು ಒಬ್ಬ ಖಗೋಳ ವಿಜ್ಞಾನದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿಯ ಹೆಸರನ್ನ ಈ ಒಂದು ದೂರದರ್ಶಕಕ್ಕೆ ಇಡಲಾಗಿದೆ. ಜೇಮ್ಸ್ ವೆಬ್ ಎನ್ನುವರು 7 October 1906 ಜನಿಸಿ 27 March 1992 ಅಸ್ತಂಗತರಾದ್ರು. ಇವರು ಕೊಡುಗೆ ಏನು ಅಂತ ಹೇಳಿದ್ರೆ ಹಿ ವಾಸ್ ದ ಅಡ್ಮಿನಿಸ್ಟ್ರೇಟರ್ ಆಫ್ ನಾಸಾ. ನಾಸಾದ ಮುಖ್ಯಸ್ಥರಾಗಿದ್ರು 1961 to 1968. ಇವರ ಒಂದು ನೇತೃತ್ವದಲ್ಲಿ ಮರ್ಕ್ಯೂರಿ ಎನ್ನುವ ವ್ಯೋಮನೌಕೆ, ಜೆಮಿನಿ ಎನ್ನುವ ಮತ್ತೊಂದು ವ್ಯೋಮನೌಕೆ ಹಾಗೂ ಅಪೋಲೋ ಕಾರ್ಯಕ್ರಮಗಳ
ಇವರ ಒಂದು ದೂರದೃಷ್ಟಿಯ ಪ್ರತೀಕವಾಗಿ ನಾಸಾದ ಒಂದು ಹೆಗ್ಗಳಿಕೆಯಾಗಿ ಇವತ್ತು ಇತಿಹಾಸದ ಪುಟಗಳನ್ನ ಸೇರಿದೆ. ವೆಬ್ ಡೈರೆಕ್ಟೆಡ್ ನಾಸಾಸ್ ಅಂಡರ್ಟೇಕಿಂಗ್ ಆಫ್ ದ ಗೋಲ್ ಸೆಟ್ ಬೈ ಕೆನಡಿ ಆಫ್ ಲ್ಯಾಂಡಿಂಗ್ ಎನ್ ಅಮೆರಿಕನ್ ಆನ್ ದ ಮೂನ್ ಬಿಫೋರ್ ದ ಎಂಡ್ ಆಫ್ 1960s ಥ್ರೂ ದ ಅಪೋಲೋ ಪ್ರೋಗ್ರಾಮ್. ಜಾನ್ ಎಫ್ ಕೆನಡಿ, ಅಮೆರಿಕದ ಅಂದಿನ ರಾಷ್ಟ್ರಾಧ್ಯಕ್ಷರು, ಇವ್ರಿಗೆ ಹೇಳ್ತಾರೆ 1960 ಸುಮಾರಿಗೆ ಒಬ್ಬ ಅಮೆರಿಕ ಪ್ರಜೆಯನ್ನ, ಒಬ್ಬ ಅಮೆರಿಕ ಬಾಹ್ಯಾಕಾಶ ಯಾನಿಯನ್ನ, ಗಗನಯಾನಿಯನ್ನ ನಾವು ಚಂದ್ರನಲ್ಲಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಆ ಒಂದು ಕನಸು, ಇವರು ಆ ಒಂದು ಕನಸನ್ನ ನನಸು ಮಾಡಿದ ಕೀರ್ತಿ ಜೇಮ್ಸ್ ವೆಬ್ಗೆ ಸಲ್ಲುತ್ತದೆ. ಅದಕ್ಕಾಗಿಯೇ ಈ ಒಂದು ದೂರದರ್ಶಕಕ್ಕೆ ಅವರ ಹೆಸರನ್ನು ಇಟ್ಟು ಗೌರವಿಸಲಾಗ್ತಾ ಇದೆ. ಇನ್ನು ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪು, ಇದ್ರ ಮಹಾನ್, ಇದರಿಂದ ಏನ್ ಅಂತ ಸಾಧನೆ ಆಯ್ತು, ಇದ್ರ ಬಗ್ಗೆ ನಾವು ಇವತ್ತು ಯಾಕೆ ಉಪನ್ಯಾಸವನ್ನ ಏರ್ಪಾಡ್ ಮಾಡಿದೀವಿ, ಇಂಥದ್ರ ಇದ್ರ ದೊಡ್ಡಸ್ತಿಗೆ ಆದ್ರೂ ಏನು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರತ್ತೆ. ಈಗೇನ್ ನೀವು ಪರದೆ ಮೇಲೆ ಚಿತ್ರ ನೋಡ್ತಾ ಇದ್ದೀರಲ್ಲ, ಈ ಚಿತ್ರ ನಿಜಕ್ಕೂ ಖಗೋಳ ವಿಜ್ಞಾನದಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿತು, ಹೊಸ ದಾಖಲೆಯನ್ನ ಬರೆಯಿತು. ಯಾಕೆ ಅಂತ ಹೇಳಿದ್ರೆ, ದಿಸ್ ಈಸ್ ದ ಫಸ್ಟ್ ಇಮೇಜ್ ಆಫ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ದ ಇಮೇಜ್ ಈಸ್ ದಿ ಹೈಯೆಸ್ಟ್ ರೆಸೊಲ್ಯೂಷನ್ ಆಫ್ ದ ಇಮೇಜ್ ಆಫ್ ದ ಅರ್ಲಿ ಯೂನಿವರ್ಸ್ ಎವರ್ ಟೇಕನ್. ನಮ್ಮ ವಿಶ್ವದ ಈ ಚಿತ್ರ, ಇದು ದೊಡ್ಡದಾದಂತಹ ರೆಸೊಲ್ಯೂಷನ್ ಅಲ್ಲಿ ತೆಗೆದಿರ್ತಕ್ಕಂಥ ಚಿತ್ರ. ಇದನ್ನ ಸಾಧಿಸಿದ್ದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಇದನ್ನ ಸೆರೆ ಹಿಡಿದಿದ್ದು ನಿಯರ್ ಇನ್ಫ್ರಾರೆಡ್ ಕ್ಯಾಮ್ರಾ, ಅದರಲ್ಲೊಂದು ಉಪಕರಣ ಇದೆ ನಿಯರ್ ಇನ್ಫ್ರಾರೆಡ್ ಕ್ಯಾಮ್ರಾ. ನಮ್ಮ ಕ್ಯಾಮ್ರಾಗಳಿಗೆ ವಿಸಿಬಲ್ ಲೈಟ್ ಬೇಕು, ದೃಗೋಚರ ಬೆಳಕು ಬೇಕು. ಆದ್ರೆ ಈ ಜೇಮ್ಸ್ ವೆಬ್ ದೂರದರ್ಶಕದಲ್ಲಿ ಇರುವುದು ನಿಯರ್ ಇನ್ಫ್ರಾರೆಡ್ ಕ್ಯಾಮೆರಾ. ದಿಸ್ ಇಮೇಜ್ ವಾಸ್ ರಿಲೀಸ್ಡ್ ಬೈ ನಾಸಾ ಆನ್ 11th July 2022. July 11th ಈ ಚಿತ್ರವನ್ನ ಜಗತ್ತಿಗೆ ಬಿಡುಗಡೆ ಮಾಡಿದ್ರು. ದಿಸ್ ಈಸ್ ಅ ಕಾಂಪೋಸಿಟ್ ಇಮೇಜ್. ಇದು ಒಂದೇ ಒಂದು ಚಿತ್ರ ಅಲ್ಲ, ಈ ಚಿತ್ರವನ್ನ ಪಡೆಯೋದಕ್ಕೆ ನೂರಾರು ಚಿತ್ರಗಳನ್ನ ಸಂಯೋಜನೆ ಮಾಡಿ ಒಂದು ಬೃಹತ್ ಚಿತ್ರವನ್ನ ನಿರ್ಮಾಣ ಮಾಡಿರೋದು. 12.5 hours ಆಫ್ ಎಕ್ಸ್ಪೋಜರ್, 12.5 hours ಇದನ್ನ ಎಕ್ಸ್ಪೋಜರ್ ಮಾಡಿದ್ದು. ಇದ್ರ ಹೆಸರು ಸ್ಮ್ಯಾಕ್ಸ್ 0723 ಇಸ್ ಎ ಕ್ಲಸ್ಟರ್ ಆಫ್ ಗ್ಯಾಲಾಕ್ಸೀಸ್. ಅಲ್ಲಿ ನೀವು ಚುಕ್ಕೆ ಚುಕ್ಕೆ ನೋಡ್ತಾ ಇದ್ದೀರಿ, ಒಂದೊಂದು ಚುಕ್ಕೆ ಒಂದೊಂದು ಗ್ಯಾಲಾಕ್ಸಿ, ಅದು ಒಂದೊಂದು ಚುಕ್ಕೆ ಒಂದೊಂದು ನಕ್ಷತ್ರ ಅಲ್ಲ ನಾನು ಹೇಳ್ತಾ ಇರೋದು, ಒಂದೊಂದು ಚುಕ್ಕೆ ಒಂದೊಂದು ಗ್ಯಾಲಾಕ್ಸಿ. ಹಾಗಾದ್ರೆ ಗ್ಯಾಲಾಕ್ಸಿ ಅಂದ್ರೆ ಏನು? ಗ್ಯಾಲಾಕ್ಸಿ ಅಂತ ಹೇಳಿದ್ರೆ 10 billion ನಕ್ಷತ್ರಗಳ ಒಂದು ಮಹಾನ್ ಸಮೂಹ. ಇದನ್ನ ನಾವು ಗ್ಯಾಲಾಕ್ಸಿ ಅಂತ ಕರಿತೀವಿ. ನಾವಿರೋದು ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರೋದು ನೂರಾರು ಸಾವಿರಾರು ಗ್ಯಾಲಾಕ್ಸಿಗಳನ್ನ ನೋಡ್ತಾ ಇದ್ದೀರಿ. ಸ್ಮ್ಯಾಕ್ಸ್ 0723 ಇಸ್ ಎ ಕ್ಲಸ್ಟರ್ ಆಫ್ ಗ್ಯಾಲಾಕ್ಸೀಸ್ ಅಬೌಟ್ 4 billion ಲೈಟ್ ಇಯರ್ಸ್ ಫ್ರಮ್ ದ ಅರ್ತ್. ಈ ಗ್ಯಾಲಾಕ್ಸಿಗಳು ಎಷ್ಟು ದೂರದಲ್ಲಿದೆ ಭೂಮಿಯಿಂದ? ಭೂಮಿಯಿಂದ ಸುಮಾರು 4 billion ಜ್ಯೋತಿರ್ವರ್ಷಗಳ ದೂರದಲ್ಲಿದೆ. ಜ್ಯೋತಿರ್ವರ್ಷ ಅಂದ್ರೇನು? ಲೈಟ್ ಇಯರ್ ಅಂದ್ರೇನು? ಇಟ್ ಇಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಲೈಟ್ ಫಾರ್ 1 year ಅಟ್ ದ ಸ್ಪೀಡ್ ಆಫ್ 3 lakh km/s. ಬೆಳಕು ಒಂದು ಕ್ಷಣಕ್ಕೆ 300,000 km ಚಲಿಸುತ್ತದೆ. ಹಾಗಾದ್ರೆ ಒಂದು ಕ್ಷಣಕ್ಕೆ 300,000 km ಆದ್ರೆ ಒಂದು ನಿಮಿಷಕ್ಕೆ ಮಲ್ಟಿಪ್ಲೈ ಬೈ 60, ಒಂದು ಗಂಟೆಗೆ 60 ಮತ್ತು ಗುಣಿಸಿ, ಒಂದು ದಿವಸಕ್ಕೆ 24 ಗುಣಿಸಿ, ಒಂದು ವರ್ಷಕ್ಕೆ 365 ಗುಣಿಸಿದರೆ ಎಷ್ಟು ಕಿಲೋಮೀಟರ್ ಆಗುತ್ತೋ ಅಷ್ಟು ದೂರ ಈ ಜ್ಯೋತಿರ್ವರ್ಷ. ಅದು ಎಷ್ಟು ಜ್ಯೋತಿರ್ವರ್ಷ? 4 billion ಜ್ಯೋತಿರ್ವರ್ಷ. ಊಹೆಗೂ ಕೂಡ ನಿಲುಕಲಾರದಂತಹ ಚಿತ್ರ ಇದು, ಅತ್ಯಂತ ಅಪರೂಪವಾದಂತಹ ಚಿತ್ರ. ದಿಸ್ ಶೋಯಿಂಗ್ ರೆಡ್ ಶಿಫ್ಟ್ಸ್ ಇಂಪ್ಲಾಯಿಂಗ್ ಆಬ್ಜೆಕ್ಟ್ಸ್ ದೇ ಆರ್ 13.1 billion ಇಯರ್ಸ್ ಓಲ್ಡ್. ಈ ಚಿತ್ರ ಒಂದು ದೊಡ್ಡ ಸಂಚಲನವನ್ನೇ ಈ ಜಗತ್ನಲ್ಲಿ, ವಿಜ್ಞಾನ ತಂತ್ರಜ್ಞಾನ ಜಗತ್ನಲ್ಲಿ ಉಂಟು ಮಾಡ್ತು. ಈಗ ನೀವು ಪರದೆ ಮೇಲೆ ಹಬಲ್ ದೂರದರ್ಶಕ ತೆಗೆದಿರತಕ್ಕಂಥದ್ದು 2017. ಇನ್ನು ಎರಡನೇ ಚಿತ್ರ, ಜೇಮ್ಸ್ ವೆಬ್ ದೂರದರ್ಶಕ ತೆಗೆದಿರತಕ್ಕಂಥ ಚಿತ್ರ 2022.
ಒಂದೇ ಸ್ಥಳದಲ್ಲಿ ತೆಗೆದಿರ್ತಕ್ಕಂಥ ಚಿತ್ರ, ಮೊದಲನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಜೇಮ್ಸ್ ವೆಬ್ ದೂರದರ್ಶಕದಿಂದ ತೆಗೆದಿರ್ತಕ್ಕಂಥ ಚಿತ್ರದಲ್ಲಿ ಆ ಒಂದು ಗ್ಯಾಲಾಕ್ಸಿಗಳು ತುಂಬಾ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಜೇಮ್ಸ್ ವೆಬ್ ದೂರದರ್ಶಕದ ಹೆಗ್ಗಳಿಕೆ. ಜೇಮ್ಸ್ ವೆಬ್ ದೂರದರ್ಶಕ ನೋಡೋದಕ್ಕೆ ಹೇಗಿರುತ್ತೆ? ಹೌ ಇಟ್ ಲುಕ್ಸ್? ಜೇಮ್ಸ್ ವೆಬ್ ದೂರದರ್ಶಕ ನೋಡೋದಕ್ಕೆ ಹೀಗಿರುತ್ತೆ ನೋಡ್ರಿ. ಮೇಲ್ಗಡೆ ಇರ್ತಕ್ಕಂಥದ್ದು ಅದ್ರ ಮಿರರ್ ಕನ್ನಡಿ, ಮುಂಭಾಗದಲ್ಲಿ ಇರ್ತಕ್ಕಂಥ ಮತ್ತೊಂದು ಕನ್ನಡಿ, ಕೆಳಗಡೆ ಇರ್ತಕ್ಕಂಥದ್ದು ಪ್ರೊಟೆಕ್ಷನ್, ಸನ್ ಪ್ರೊಟೆಕ್ಷನ್ ಶೀಲ್ಡ್. ಇದು ಜೇಮ್ಸ್ ವೆಬ್ ದೂರದರ್ಶಕದ ಚಿತ್ರ. ಜೇಮ್ಸ್ ವೆಬ್ ದೂರದರ್ಶಕದಲ್ಲಿ ಇರ್ತಕ್ಕಂಥ ಪ್ರಮುಖ ಭಾಗಗಳು ಯಾವುದು? ಮೊದಲನೇದು ಪ್ರೈಮರಿ ಮಿರರ್, ಪ್ರಾಥಮಿಕ ಕನ್ನಡಿ. ಎರಡನೇದು ಸೆಕೆಂಡರಿ ಮಿರರ್, ದ್ವಿತೀಯ ಕನ್ನಡಿ. ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ವೈಜ್ಞಾನಿಕ ಉಪಕರಣಗಳು, ಸ್ಟೆಬಲೈಸೇಷನ್ ಫ್ಲಾಪ್, ಉಪಕರಣಕ್ಕೆ ಸ್ಥಿರತೆಯನ್ನ ಕೊಡುವಂತಹ ತಟ್ಟೆಯಾಕಾರದ ರಚನೆ. ಸನ್ಶೀಲ್ಡ್, ಸೂರ್ಯನಿಂದ ರಕ್ಷಣೆ ಮಾಡುವುದಕ್ಕೆ ಇರ್ತಕ್ಕಂತಹ ಸೌರ ಕವಚ. ಇದು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ಪ್ರಮುಖ ಭಾಗಗಳು. ಅದರಲ್ಲಿರ್ತಕ್ಕಂಥದ್ದು ಕನ್ನಡಿ, ಇಲ್ಲಿ ಎಡಭಾಗದಲ್ಲಿ ಮನುಷ್ಯನ ಗಾತ್ರ ನೋಡ್ತಾ ಇದ್ರಿ. ಮನುಷ್ಯನ ಗಾತ್ರ 5. ಬಾಹ್ಯಾಕಾಶ ದೂರದರ್ಶಕದ ಕನ್ನಡಿ ನೋಡ್ತಾ ಇದ್ರಿ. ದಿಸ್ ಇಸ್ ಅ ಮಿರರ್ ಆಫ್ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್. ಡಯಾಮೀಟರ್ ಎಷ್ಟಿದೆ? 2.4 meters ಅಥವಾ 8 feet ಅಷ್ಟೇ, 8 feet. ಇನ್ನ ಈ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ, ಇದು ಜೇಮ್ಸ್ ವೆಬ್ ದೂರದರ್ಶಕದ ಕನ್ನಡಿ. ಇದು ಎಷ್ಟು ದೊಡ್ಡದಿದೆ? ಇದು ಇದರ ವ್ಯಾಸ ಎಷ್ಟು? 6.5 meters, ಅಂದ್ರೆ 21 feet. ಈ ಒಂದು ಕನ್ನಡಿಯ ವ್ಯಾಸ ತುಂಬಾ ದೊಡ್ಡದಾದಂತಹ ಕನ್ನಡಿ. ಈ ಕನ್ನಡಿಯನ್ನ ಹೇಗೆ ರಚಿಸಲಾಯ್ತು? ಮಿರರ್ ಕನ್ಸಿಸ್ ಆಫ್ 18 hexagonal ಮಿರರ್ ಸೆಗ್ಮೆಂಟ್ಸ್. ಇದು ಒಂದೇ ಒಂದು ಕನ್ನಡಿ ಅಲ್ಲ, 18 ಸಣ್ಣ ಷಷ್ಠಕೋನ ಅಂದ್ರೆ ಹೆಕ್ಸಗಾನ್ ಇರ್ತಕ್ಕಂತ 18 ಚಿಕ್ಕ ಕನ್ನಡಿಗಳನ್ನ ಸೇರಿಸಿ ಒಂದು ದೊಡ್ಡ ಕನ್ನಡಿಯನ್ನ ಮಾಡಲಾಗಿದೆ. ಈ ಕನ್ನಡಿ ಯಾವುದ್ರಿಂದ ಮಾಡಲಾಗಿದೆ? ಗೋಲ್ಡ್ ಪ್ಲೇಟೆಡ್ ಬೆರಿಲಿಯಂ, ಬೆರಿಲಿಯಂ, ಗೋಲ್ಡ್ ಪ್ಲೇಟೆಡ್ ಬೆರಿಲಿಯಂ ಕಂಬೈನ್ ಟು ಕ್ರಿಯೇಟ್ ಇಟ್ಸ್ ಪ್ರೈಮರಿ ಮಿರರ್. ಈ ಒಂದು ಕನ್ನಡಿನೇ ಈ ದೊಡ್ಡದಾದಂತಹ ಜಾದು ಮಾಡಿದೆ. ಮಿರರ್ ಅಸೆಂಬ್ಲಿ, ಈ ಕನ್ನಡಿಯನ್ನ ಯಾವ ರೀತಿ ಜೋಡಿಸ್ಲಾಯ್ತು? ನೀವೀಗ ಚಿತ್ರದಲ್ಲಿ ಕಾಣ್ತಾ ಇದೆ, ವಿಜ್ಞಾನಿಗಳು ಆ ಇಂಜಿನಿಯರ್ಸ್ ತುಂಬಾ ಚಿಕ್ಕದಾಗಿದ್ದಾರೆ ಕನ್ನಡಿ ಮುಂದೆ. ಬೃಹದಾಕಾರದ ಕನ್ನಡಿ ಅಲ್ಲಿ ಜೋಡಿಸಿದ್ದಾರೆ. ಆ ಕನ್ನಡಿಯ ಗಾತ್ರ ಈಗಾಗಲೇ ಹೇಳಿದಂತೆ 6.5 meters ಅಥವಾ 21 feet ಡಯಾಮೀಟರ್. ಇದನ್ನ ಯಾವ್ದ್ರಿಂದ ರಚನೆ ಮಾಡಿದ್ದಾರೆ? ಗೋಲ್ಡ್ ಕೋಟೆಡ್ ಬೆರಿಲಿಯಂ ರಿಫ್ಲೆಕ್ಟರ್. ಇಫ್ ಇಟ್ ವರ್ ಬಿಲ್ಟ್ ಎಸ್ ಅ ಸಿಂಗಲ್ ಲಾರ್ಜ್ ಮಿರರ್, ಒಂದು ದೊಡ್ಡ ಕನ್ನಡಿ ಮಾಡಿದ್ರೆ ಅದನ್ನ ನಾವು ರಾಕೆಟ್ ಮೂಲಕ ತಗೊಂಡು ಹೋಗೋದು ಕಷ್ಟ. ಇದು ಛತ್ರಿ ತರ ಕೆಲಸ ಮಾಡತ್ತೆ. ಛತ್ರಿ ಮುದುರಿದಾಗ ಗಾತ್ರ ಚಿಕ್ಕದಿರುತ್ತೆ, ಛತ್ರಿ ಬಿಚ್ಚಿಟ್ಟಾಗ ಗಾತ್ರ ದೊಡ್ಡದಾಗತ್ತೆ. ಅದೇ ರೀತಿ ಛತ್ರಿಯ ಒಂದು ರಚನೆಯಲ್ಲಿ ಈ ಕನ್ನಡಿಯನ್ನ ಮಾಡಿದ್ದಾರೆ. ಈ ಜೇಮ್ಸ್ ವೆಬ್ ದೂರದರ್ಶಕದ ಪ್ರತಿಯೊಂದು ಬಿಡಿ ಭಾಗವೂ ಕೂಡ ವಿಜ್ಞಾನ ತಂತ್ರಜ್ಞಾನದ ಚಮತ್ಕಾರನೇ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲ ಬಗೆಯ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಲಾಗಿದೆ. ಈ ಕನ್ನಡಿಯನ್ನ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಕನ್ನಡಿಯನ್ನ ಕ್ಲೀನ್ ಮಾಡುವುದು ಅಂತ ಹೇಳಿದ್ರೆ ನೀರು, ಸೋಪು, ಸರ್ಫ್ ವಾಟರ್ ಹಾಕಿ ಕ್ಲೀನ್ ಮಾಡುವಂತದ್ದಲ್ಲ. ಇಲ್ಲಿ ಕನ್ನಡಿಯನ್ನ ಕಾರ್ಬನ್ ಡೈಆಕ್ಸೈಡ್ ಸ್ನೋ, ಇಂಗಾಲದ ಡೈಆಕ್ಸೈಡ್ನ ಹಿಮದಿಂದ ಶುಚಿ ಮಾಡ್ತಾ ಇದ್ದಾರೆ. 2015 ಈ ಒಂದು ಶುಚಿ ಕಾರ್ಯ ನಡೆಯಿತು. ಇದು ಸನ್ ಶೀಲ್ಡ್ ಪ್ರೊಟೆಕ್ಷನ್. ಈ ಒಂದು ದೂರದರ್ಶಕ ಸೂರ್ಯನಿಂದ, ಸೂರ್ಯನ ಕಿರಣಗಳಿಂದ ಯಾವುದೇ ಹಾನಿಯಾಗಬಾರದು ಅಂತ ಹೇಳಿ ಅದಕ್ಕೆ ಸೌರ ಕವಚವನ್ನ ಒದಗಿಸಲಾಗಿದೆ, ಸೂರ್ಯನಿಂದ ರಕ್ಷಣೆ ನೀಡಲಾಗಿದೆ. ಇದನ್ನ ಟೆಸ್ಟ್ ಮಾಡಿರೋದು 2014 ಈ ಒಂದು ಪರೀಕ್ಷೆ ಮಾಡ್ತಾರೆ. ಎಲ್ಲಿ ಮಾಡಿರೋದು? ಇದು ನಾರ್ತ್ರಾಪ್ ಗ್ರುಮ್ಮಾನ್ ಫೆಸಿಲಿಟಿ ಅಟ್ ಕ್ಯಾಲಿಫೋರ್ನಿಯಾ. ಇಟ್ ಯೂಸಸ್ ಎ ಲಾರ್ಜ್ ಸನ್ಶೀಲ್ಡ್ ಟು ಬ್ಲಾಕ್ ಲೈಟ್, ಸೂರ್ಯನ ಬೆಳಕನ್ನ ಈ ಉಪಕರಣದ ಮೇಲೆ ಬೀಳಲಾರದಂತೆ ತಡೆಗಟ್ಟುತ್ತದೆ.
ಸೂರ್ಯನ ಶಾಖವನ್ನ ಈ ಉಪಕರಣದ ಮೇಲೆ ಬೀಳಲಾರದಂತೆ ತಡೆಗಟ್ಟುತ್ತದೆ. ಅದಾದ್ಮೇಲೆ ಸೂರ್ಯನಿಂದ ಬರುವಂತಹ ಬೆಳಕು ಮತ್ತು ಶಾಖ, ಭೂಮಿಯಿಂದ ಬರುವಂತಹ ಬೆಳಕು ಮತ್ತು ಶಾಖ, ಚಂದ್ರನಿಂದ ಬರುವಂತಹ ಬೆಳಕು ಮತ್ತು ಶಾಖದಿಂದ ಈ ಒಂದು ಉಪಕರಣಕ್ಕೆ ರಕ್ಷಣೆಯನ್ನ ನೀಡಲಾಗಿದೆ. ಅದನ್ನ ಎಂಥ ಜಾಗದಲ್ಲಿ ಇರಿಸಿದ್ದಾರೆ ಅಂತ ಹೇಳಿದ್ರೆ, ಅದನ್ನ ನಾವು ಎಲ್ ಟೂ ಪಾಯಿಂಟ್ ಅಂತ ಕರಿತೀವಿ, ಸನ್ ಅರ್ತ್ ಎಲ್ ಟೂ ಪಾಯಿಂಟ್. ಇಟ್ ಕೀಪ್ಸ್ ಆಲ್ ದ ತ್ರೀ ಬಾಡೀಸ್ ಆನ್ ದ ಸೇಮ್ ಸೈಡ್ ಆಫ್ ದ ಸೇಮ್ ಸ್ಪೇಸ್ ಕ್ರಾಫ್ಟ್ ಅಟ್ ಆಲ್ ಟೈಮ್ಸ್. ಒಂದೇ ಬದಿಯಲ್ಲಿ ಸೂರ್ಯ, ಚಂದ್ರ, ಭೂಮಿ ಇರುತ್ತೆ, ಮತ್ತೊಂದು ಬದಿಯಲ್ಲಿ ಏನು ಇರಲ್ಲ. ಸೊ ಅದನ್ನ ನಾವು ಎಲ್ ಟೂ ಪಾಯಿಂಟ್ ಅಂತ ಕರಿತೀವಿ. ಎಲ್ ಟೂ ಪಾಯಿಂಟ್ ಅನ್ನ ಈಗ ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಒಂದ್ ಕಡೆ ಸೂರ್ಯ ಇದೆ, ಭೂಮಿಯಿಂದ ಸೂರ್ಯ ಇರೋದು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ, ಅಥವಾ 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಅಂತರವಿದೆ. ಭೂಮಿ, ಸೂರ್ಯ ಮತ್ತು ಚಂದ್ರ ಎಲ್ಲವೂ ಒಂದ್ ಕಡೆ ಇದೆ. ಇಲ್ಲಿ ಕೊನೆ ಇಲ್ಲಿ ತುದಿಯಲ್ಲಿ ಎಲ್ ಟೂ ಅಂತ ಏನಿದೆಯಲ್ಲ ಬಿಂದು, ಈ ಬಿಂದುವಿನಲ್ಲಿ ನಮ್ಮ ಬಾಹ್ಯಾಕಾಶ ದೂರದರ್ಶಕವನ್ನ ಕೂರಿಸಿದ್ದಾರೆ, ಅಲ್ಲಿ ಉಡಾವಣೆ ಮಾಡಿದ್ದಾರೆ. ಅದು ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ? 1.5 ಮಿಲಿಯನ್ ಕಿಲೋಮೀಟರ್ ಎತ್ತರದಲ್ಲಿದೆ. ಇನ್ನು ಸನ್ ಶೀಲ್ಡ್ ಪ್ರೊಟೆಕ್ಷನ್ ಅಂತ ಹೇಳಿದೆ. ಏನಿದು ಸನ್ ಶೀಲ್ಡ್ ಪ್ರೊಟೆಕ್ಷನ್? ಈಗ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ ಅನ್ನ ಬಳಸ್ತೀವಿ. ಸನ್ಸ್ಕ್ರೀನ್ ಲೋಷನ್ ಅಂದ್ರೆ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳು ನಮ್ಮ ಚರ್ಮವನ್ನ ಹಾನಿ ಮಾಡಬಾರ್ದು ಅಂತ ಹೇಳಿ ಅದನ್ನ ಸನ್ ಪ್ರೊಟೆಕ್ಷನ್, ಸನ್ಸ್ಕ್ರೀನ್ ಲೋಷನ್ ಉಪಯೋಗಿಸ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ಉಪಕರಣಕ್ಕೆ 5 ಪದರಿನ ಸೌರ ಕವಚವನ್ನ ಒದಗಿಸಿದ್ದಾರೆ. ಈಚ್ ಲೇಯರ್ ಈಸ್ ಆಸ್ ಥಿನ್ ಆಸ್ ಹ್ಯೂಮನ್ ಹೇರ್. ಮನುಷ್ಯನ ಕೂದಲು ಎಷ್ಟು ತೆಳುವಾಗಿದೆನೋ ಅಂತಹ ತೆಳುವನ್ನ ಈ ಪ್ರತಿಯೊಂದು ಪದರ ಹೊಂದಿದೆ. ಅರೌಂಡ್ 50 μm ಅಂತ ಹೇಳ್ಬೋದು. ಈ ಒಂದು ಪ್ರೊಟೆಕ್ಷನ್ ಲೇಯರ್ ಯಾವುದರಿಂದ ರಚನೆ ಮಾಡಿದರೆ? ಕ್ಯಾಪ್ಟಾನ್ ಇ ಎನ್ನುವಂತಹ ಕಮರ್ಷಿಯಲಿ ಅವೈಲೇಬಲ್ ಪಾಲಿಮೈಡ್ ಫಿಲ್ಮ್, ಮಾರುಕಟ್ಟೆಯಲ್ಲಿ ಸಿಗುತ್ತೆ ಪಾಲಿಮೈಡ್ ಫಿಲ್ಮ್ ಇದು, ಅದರಿಂದ ಮಾಡಿದ್ದಾರೆ. ವಿತ್ ಮೆಂಬ್ರೇನ್ಸ್ ಸ್ಪೆಷಲಿ ಕೋಟೆಡ್ ವಿತ್ ಅಲ್ಯೂಮಿನಿಯಂ ಆನ್ ಬೋತ್ ಸೈಡ್ಸ್ ಅಂಡ್ ಎ ಲೇಯರ್ ಆಫ್ ಡೋಪ್ಡ್ ಸಿಲಿಕಾನ್ ಆನ್ ದ ಸನ್ ಫೇಸಿಂಗ್ ಸೈಡ್ ಆಫ್ ದ ಟೂ ಹಾಟೆಸ್ಟ್ ಲೇಯರ್ಸ್ ಟು ರಿಫ್ಲೆಕ್ಟ್ ದ ಸನ್ಸ್ ಹೀಟ್ ಬ್ಯಾಕ್ ಇನ್ ಟು ಸ್ಪೇಸ್. ಸೂರ್ಯನ ಕಿರಣ ಏನೇ ಬೀಳಲಿ ಇದಕ್ಕೆ, ಅದು ಪ್ರತಿಫಲನ ಆಗಿ ಮತ್ತೆ ಬಾಹ್ಯಾಕಾಶಕ್ಕೆ ವಾಪಸ್ ಕಳಿಸುತ್ತೆ. ದ ಟೆಲಿಸ್ಕೋಪ್ ಕ್ಯಾನ್ ಸಿ 40% ಆಫ್ ದ ಸ್ಕೈ ಫ್ರಮ್ ಒನ್ ಪೊಸಿಷನ್ ಅಂಡ್ ಕ್ಯಾನ್ ಸಿ ಆಲ್ ಆಫ್ ದ ಸ್ಕೈ ಓವರ್ ಎ ಪೀರಿಯಡ್ ಆಫ್ 6 months. ಒಂದು ಕ್ಷಣದಲ್ಲಿ, ಒಂದು ಹೊತ್ತಿನಲ್ಲಿ ಆ ದೂರದರ್ಶಕ ಆಕಾಶದ 40% ಆಕಾಶವನ್ನ ನೋಡುತ್ತೆ. ಇಡೀ ಬ್ರಹ್ಮಾಂಡವನ್ನ ನೋಡುವುದಕ್ಕೆ ಅದಕ್ಕೆ 6 ತಿಂಗಳು ಬೇಕು. ವಿಶೇಷತೆ ಅದರಲ್ಲಿ ಏನೇನು ಉಪಕರಣ ಇದೆ, ನಾನು ಆಗ್ಲೇ ಹೇಳಿದೆ ಇದರಲ್ಲಿ ಒಂದು ಕ್ಯಾಮ್ರಾ ಇದೆ ಅಂತೇಳಿ. ನಿಮ್ಗೆಲ್ಲ ಕ್ಯಾಮ್ರಾ ಸುಪರಿಚಿತ, ಮೊಬೈಲ್ ನಲ್ಲಿ ಕ್ಯಾಮ್ರಾ ಇದೆ, ಆಂಡ್ರಾಯ್ಡ್ ಸೆಟ್ ಅಲ್ಲಿ. ಮಾರುಕಟ್ಟೆಗೆ ನೀವು ಮೊಬೈಲ್ ಫೋನ್ ತಗೊಳಕ್ ಹೋದ್ರೆ ಯಾವ ಮೊಬೈಲ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಇದೆ, ಪಿಕ್ಸೆಲ್ಸ್ ಅಲ್ಲಿ ನಾವು ಮಾತಾಡ್ತೀವಿ, ಅಂದ್ರೆ 100 pixels 48 pixels ಅಂತಂದೇಳಿ ರೆಸೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ ನಾವು, ಹೌದಾ? ಈ ನಮ್ಮ ಕ್ಯಾಮ್ರಾಗಳು ಕೆಲಸ ಮಾಡೋದು ವಿಸಿಬಲ್ ಲೈಟ್, ದೃಗ್ಗೋಚರ ಬೆಳಕು. ಮದುವೆಗಳಲ್ಲಿ ದೊಡ್ಡದು ನೈಕಾನ್ ಕ್ಯಾಮ್ರಾ ನಾವು ಬಳಸ್ತೀವಿ ಅಥವಾ ಕೆನಾನ್ ಕ್ಯಾಮ್ರಾ ಬಳಸ್ತೀವಿ. ಅದೇ ರೀತಿ ಈ ದೂರದರ್ಶಕದಲ್ಲಿ ನಿಯರ್ ಇನ್ಫ್ರಾರೆಡ್ ಕ್ಯಾಮೆರಾ ಅಂದ್ರೆ ಅವಗೆಂಪು ಕಿರಣಗಳಿಗೆ ಹತ್ತಿರವಾಗಿರ್ತಕ್ಕಂತಹ ಕಿರಣಗಳನ್ನು ಬಳಸಿ ಕೆಲಸ ಮಾಡುವಂತಹ ಕ್ಯಾಮ್ರಾವನ್ನ ನಾವು ಬಳಸ್ತಾ ಇದ್ದೀವಿ. ಈ ಒಂದು ಕ್ಯಾಮೆರಾ 2013 ಪರೀಕ್ಷೆ ಮಾಡಿದ್ರು. ಇಟ್ ಈಸ್ ಅನ್ ಇನ್ಫ್ರಾರೆಡ್ ಇಮೇಜರ್ ವಿಚ್ ಹ್ಯಾಸ್ ಸ್ಪೆಕ್ಟ್ರಲ್ ಕವರೇಜ್ ರೇಂಜಿಂಗ್ ಫ್ರಮ್ ದ ಎಡ್ಜ್ ಆಫ್ ವಿಸಿಬಲ್ ಲೈಟ್ 0.6 μm ಟು ನಿಯರ್ ಇನ್ಫ್ರಾರೆಡ್ 5 μm. ಇದು ಯಾವ ತರಂಗ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ ಕ್ಯಾಮೆರಾ? ಯಾವ ತರಂಗ ವ್ಯಾಪ್ತಿಯಲ್ಲಿ ಅಂದ್ರೆ 0.6 μm ಅಂದ್ರೆ ಕೆಂಪು ಬೆಳಕು. ನಮ್ಮ ವಿಬ್ಗಯಾರ್ ನಲ್ಲಿ ನೋಡಿದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ವಿಬ್ಗಯಾರ್ ಅಲ್ಲಿ ನೋಡಿದ್ರೆ ಕೆಂಪು ಬೆಳಕು ಕೊನೆ ಬೆಳಕು ರೆಡ್. ಅದರದ್ದು ತರಂಗ ವ್ಯಾಪ್ತಿ, ತರಂಗ ದೂರ ಎಷ್ಟು ಅಂದ್ರೆ 0.6 μm. ಅಲ್ಲಿಂದ ಸ್ಟಾರ್ಟ್ ಆಗಿ 5 μm ಅಂದ್ರೆ ನಿಯರ್ ಇನ್ಫ್ರಾರೆಡ್ ಅಲ್ಲಿವರೆಗೂ ಈ ತರಂಗ ವ್ಯಾಪ್ತಿಯನ್ನ ಹೊಂದಿದೆ. ದೇರ್ ಆರ್ 10 sensors ಈಚ್ ಆಫ್ 4 megapixel. ಈ ರೀತಿ 10 ಸಂವೇದಿಗಳಿದೆ, 4 megapixel ಸಾಮರ್ಥ್ಯನ ಹೊಂದಿದೆ. NIR ಕ್ಯಾಮೆರಾ ಸರ್ವ್ಸ್ ಆಸ್ ದಿ ಅಬ್ಸರ್ವೇಟರೀಸ್ ವೇವ್ ಫ್ರಂಟ್ ಸೆನ್ಸರ್. ಇದು
ಅತ್ಯಂತ ದೊಡ್ಡ ಚಮತ್ಕಾರವನ್ನ ಮಾಡಿ ನಮಗೆ ಪ್ರತಿದಿನ ಒಳ್ಳೊಳ್ಳೆಯ ಚಿತ್ರಗಳನ್ನ, ಗ್ಯಾಲಾಕ್ಸಿಗಳ ಚಿತ್ರವನ್ನ, ನಕ್ಷತ್ರ ಸ್ಫೋಟ ಆಗಿರತಕ್ಕಂತ ಮಹಾನವ್ಯದ ಚಿತ್ರಗಳನ್ನ ದಿನ ದಿನ ಕಳಿಸ್ತಾ ಇದೆ. ಇನ್ನು ಮತ್ತೊಂದು ಉಪಕರಣ, ಇದರಲ್ಲಿ ಮತ್ತೊಂದು ಉಪಕರಣ, ಇದರ ಹೆಸರು NIR ಸ್ಪೆಕ್, ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಗ್ರಾಫ್. ಮೊದಲನೇದು ಕ್ಯಾಮ್ರಾ, ಇದು ಎರಡನೇದು ಸ್ಪೆಕ್ಟ್ರೋಗ್ರಾಫ್. ದಿಸ್ ಪರ್ಫಾರ್ಮ್ ಸ್ಪೆಕ್ಟ್ರೋಸ್ಕೋಪಿ ಓವರ್ ದ ವೇವ್ ಲೆಂತ್ ರೇಂಜ್ 0.6 to 5 micrometer, 0.6 to 5 micrometer ತರಂಗ ವ್ಯಾಪ್ತಿಯನ್ನು ಹೊಂದಿದೆ. ದ ಕ್ಯಾಲಿಬ್ರೇಷನ್ ಅಸೆಂಬ್ಲಿ ಒನ್ ಕಾಂಪೊನೆಂಟ್ ಆಫ್ ದ ನಿಯರ್ ಸ್ಪೆಕ್ ಇನ್ಸ್ಟ್ರೂಮೆಂಟ್. ಈ ಚಿತ್ರದಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಅದು ನಿಯರ್ ಸ್ಪೆಕ್ ಇನ್ಸ್ಟ್ರೂಮೆಂಟ್. ದಿಸ್ ಡಿಸೈನ್ ಪ್ರೊವೈಡ್ಸ್ 3 observation modes. ಈ ಒಂದು ಉಪಕರಣದಿಂದ 3 ರೀತಿಯಲ್ಲಿ ನಾವು ಪ್ರಯೋಜನವನ್ನ ಪಡೆಯಬಹುದು. ಮೊದಲನೇದು ಎ ಲೋ ರೆಸೊಲ್ಯೂಷನ್ ಮೋಡ್ ಯೂಸಿಂಗ್ ಎ ಪ್ರಿಸಮ್. ಎರಡನೇದು ಮಲ್ಟಿ ಆಬ್ಜೆಕ್ಟ್ ಮೋಡ್ ವಿತ್ ರೆಸೊಲ್ಯೂಷನ್ 1000. ಇಂಟಿಗ್ರಲ್ ಫೀಲ್ಡ್ ಯೂನಿಟ್ ಆರ್ ಲಾಂಗ್ ಸ್ಲಿಟ್ ಸ್ಪೆಕ್ಟ್ರೋಸ್ಕೋಪಿ ವಿತ್ ಆರ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2700. ಇವೆಲ್ಲ ತಾಂತ್ರಿಕವಾಗಿ ಸ್ವಲ್ಪ ಕಷ್ಟ ಅನ್ಸ್ಬೋದು ನಿಮಗೆ. ಈಗ ಇದನ್ನೆಲ್ಲ ನಾನು ಸಾಂದರ್ಭಿಕವಾಗಿ ಇವನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ನಾನು ಸುದೀರ್ಘವಾದ ಉಪನ್ಯಾಸವನ್ನ ಮಾಡಬೇಕಾಗತ್ತೆ. ಇನ್ನು ಮತ್ತೊಂದು ಉಪಕರಣ MIRI. MIRI ಅನ್ನೋದು ಕ್ಯಾಮೆರಾ ಅಂಡ್ ಎ ಸ್ಪೆಕ್ಟ್ರೋಗ್ರಾಫ್ ದಟ್ ಅಬ್ಸರ್ವ್ಸ್ ಮಿಡ್ ಟು ಲಾಂಗ್ ಇನ್ಫ್ರಾರೆಡ್ ರೇಡಿಯೇಷನ್. MIRI ಅಂದ್ರೆ ಮಿಡ್ ಇನ್ಫ್ರಾರೆಡ್ ಟು ಲಾಂಗ್ ಇನ್ಫ್ರಾರೆಡ್ ರೇಡಿಯೇಷನ್ ಅಂತಂದ ಹೇಳಿ. ಇಟ್ ಹ್ಯಾಸ್ ವೇವ್ ಲೆಂತ್ ರೇಂಜ್ ಆಫ್ 5 to 28 micrometer, 5 to 28 micron. ಅದ್ರ ಹಿಂದಲ್ದು 5 micrometer ವರೆಗೆ ವ್ಯಾಪ್ತಿಯನ್ನು ಹೊಂದಿತ್ತು. ಇದು 5 micrometer ಇಂದ 28 micrometer ವ್ಯಾಪ್ತಿವರೆಗೂ ಇದು ನಮ್ಗೆ ಚಿತ್ರಗಳನ್ನ ಸೆರೆ ಹಿಡಿದು ಕಳಿಸುತ್ತೆ, ಅಂದ್ರೆ ಸ್ಪೆಕ್ಟ್ರಮ್ ಅನ್ನ ತೆಗೆದು ಕಳಿಸುತ್ತೆ. MIRI ಟು ಬಿ ಕೂಲ್ ಡೌನ್ ಟು ಅ ಟೆಂಪರೇಚರ್ ಆಫ್ 7 Kelvin ಡ್ಯೂರಿಂಗ್ ಆಪರೇಷನ್ ಇನ್ ಸ್ಪೇಸ್. ಈ ಒಂದು ಉಪಕರಣ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಟೆಂಪರೇಚರ್ ತುಂಬಾ ಕಡಿಮೆ ಇರಬೇಕು. ಎಷ್ಟು? 7 Kelvin. 7 Kelvin ಅಂದ್ರೆ ಇನ್ ಸಾಮಾನ್ಯ ಸಂಗತಿನ. 0 degree Celsius ಅಂತ ಹೇಳಿದ್ರೆ 273 Kelvin, ಅಂದ್ರೆ ಐಸ್ ಏನ್ ರಚನೆ ಆಗತ್ತೆ, ಮಂಜು ಬರ್ಫ್ ಆಗತ್ತೆ, ಅದು 0 degree Celsius. 0 degree Celsius ಅಂದ್ರೆ 273 Kelvin. ಹಾಗಾದ್ರೆ 7 Kelvin ಅಂತ ಹೇಳಿದ್ರೆ ಸುಮಾರು -276 degrees ವರೆಗೂ ನಾವು ಹೋಗ್ಬೇಕಾಗತ್ತೆ. ಆಯ್ತಾ ಮಕ್ಕಳು, ಕೆಲವರು ವಿದ್ಯಾರ್ಥಿಗಳು, ಸಭಿಕರು ಪ್ರಶ್ನೆಯನ್ನ ಕೇಳೋದಕ್ಕೆ ಹಾತ್ ತೊರಿತಾ ಇದ್ದಾರೆ. ಆ ಪ್ರಶ್ನೆಗಳನ್ನು ನಾನು ಕೊನೆಯದಾಗಿ ಸ್ವೀಕಾರ ಮಾಡ್ತೀನಿ. ಇನ್ನು ಹೀಲಿಯಂ ಗ್ಯಾಸ್ ಮೆಕ್ಯಾನಿಕಲ್ ಕೂಲರ್ ಸೈಟೆಡ್ ಆನ್ ದ ವಾರ್ಮ್ ಸೈಡ್ ಆಫ್ ದ ಎನ್ವಿರಾನ್ಮೆಂಟಲ್ ಶೀಲ್ಡ್ ಪ್ರೊವೈಡ್ಸ್ ದಿಸ್ ಕೂಲಿಂಗ್. ಇದರಲ್ಲಿ ಹೀಲಿಯಂ ಗ್ಯಾಸ್ ಅನ್ನ ಬಳಸಿದರೆ ಆ ಹೀಲಿಯಂ ಗ್ಯಾಸ್ ಇಷ್ಟು ಒಂದು ತಂಪಾದ ಪ್ರದೇಶವನ್ನ ಅಲ್ಲಿ ನಿರ್ಮಾಣ ಮಾಡಿದೆ. ಇದಾಗ್ಲೇ ನಿಮಗೆ ಸುಪರಿಚಿತ ವಿದ್ಯುತ್ ಅಯಸ್ಕಾಂತೀಯ ರೋಹಿತ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ನಾವು ರೇಡಿಯೋ ತರಂಗಗಳನ್ನ ಬಳಸ್ತೀವಿ, ಟಿವಿ ನೋಡೋದಕ್ಕೆ, ರೇಡಿಯೋ ನೋಡೋದಕ್ಕೆ. ಆಯ್ತಾ, ಆಮೇಲೆ ಮೈಕ್ರೋವೇವ್ಸ್, ಮೈಕ್ರೋವೇವ್ ಓವನ್, ಬೇಕರಿಗಳಲ್ಲಿ ಬ್ರೆಡ್ಡು ಅಥವಾ ಎಗ್ ಪಫ್ ಯಾವ್ದಾದ್ರು ಬೇಯಿಸೋದಕ್ಕೆ, ಸುಡೋದಕ್ಕೆ, ಬಿಸಿ ಮಾಡೋದಕ್ಕೆ. ಇನ್ಫ್ರಾರೆಡ್ ರೇಡಿಯೇಷನ್ ಟ್ರಾನ್ಸ್ಮಿಟ್ಸ್ ಹೀಟ್ ಫ್ರಮ್ ಸನ್ ಫೈರ್ ರೇಡಿಯೇಟರ್, ಸೂರ್ಯನಿಂದ ಬರುವಂತ ಬಿಸಿ ಕಿರಣಗಳು ಇವೆಲ್ಲವೂ ಕೂಡ ಇನ್ಫ್ರಾರೆಡ್ ರೇಂಜ್ ಅಲ್ಲಿ ಇದೆ. ನೆಕ್ಸ್ಟ್ ವಿಸಿಬಲ್ ಲೈಟ್, ದೃಗೋಚರ ಬೆಳಕು, ಅಲ್ಟ್ರಾವಯೊಲೆಟ್ ನೇರಳಾತೀತ ಕಿರಣ, ಎಕ್ಸ್ರೇ, ಗಾಮರೇ, ಹೀಗೆ ಎಲ್ಲವೂ ಕೂಡ ನಮ್ಮ ವಿವಿಧ ತರಂಗ ವ್ಯಾಪ್ತಿಯನ್ನ ಹೊಂದಿದೆ. ಈ ಒಂದು ದೂರದರ್ಶಕ ಕೆಲಸ ಮಾಡುವುದು, ನಾನು ಆಗ್ಲೇ ಹೇಳಿದೆ, ಇದು ಮೂಲತಃ ಒಂದು ಅವಗೆಂಪು ಕಿರಣ ಉಪಯೋಗಿಸಿಕೊಂಡು ಕೆಲಸ ಮಾಡುವಂತಹ ಉಪಕರಣ. ಬೇಸಿಕಲಿ ಇಟ್ ಈಸ್ ಎನ್ ಇನ್ಸ್ಟ್ರೂಮೆಂಟ್ ವಿಚ್ ಯೂಸಸ್ ಇನ್ಫ್ರಾರೆಡ್ ರೇಡಿಯೇಷನ್. ಹಾಗಾದ್ರೆ ಈ ಒಂದು ಉಪಕರಣ ಯಾವ ಯಾವ ತರಂಗ ವ್ಯಾಪ್ತಿಯನ್ನ, ಯಾವ ಯಾವ ತರಂಗ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ವಿಸಿಬಲ್ ರೆಡ್ 0.6 micrometer, ಆಮೇಲೆ ನಿಯರ್ ಇನ್ಫ್ರಾರೆಡ್ 0.7 to 5 micrometer, ಮಿಡ್ ಇನ್ಫ್ರಾರೆಡ್ 5 to 25 or 40 micrometer, ಫಾರ್ ಇನ್ಫ್ರಾರೆಡ್ ಇದೇನು ಕೆಲಸ ಮಾಡುವುದಿಲ್ಲ. ಹಬ್ಬಲ್ ದೂರದರ್ಶಕ ಮತ್ತು ಜೇಮ್ಸ್ ವೆಬ್ ದೂರದರ್ಶಕದ ಇರ್ತಕ್ಕಂಥ ವ್ಯತ್ಯಾಸಗಳೇನು? ಹಬ್ಬಲ್ ಇಟ್ ಅಬ್ಸರ್ವ್ಸ್
ಇನ್ ದ ನಿಯರ್ ಅಲ್ಟ್ರಾವಯೊಲೆಟ್, ಅಲ್ಟ್ರಾವಯೊಲೆಟ್ ಅಲ್ಲಿ ಕೆಲಸ ಮಾಡುತ್ತೆ ಅದು 0.1 micrometer ಇಂದ ಹಿಡಿದು ವಿಸಿಬಲ್ ಲೈಟ್ 0.4 into 0.75 micrometer ಇಂದ ಹಿಡಿದು ನಿಯರ್ ಇನ್ಫ್ರಾರೆಡ್ 0.75 into 1.7 micrometer ಅಲ್ಲಿಗೆ ಹಬ್ಬಲ್ ದೂರದರ್ಶಕದ ತರಂಗ ವ್ಯಾಪ್ತಿ ಕೊನೆಗೊಳ್ಳುತ್ತೆ. 1.7 micrometer ಅಲ್ಲಿಗೆ ನಿಲ್ತು. ಆದ್ರೆ ಈ ದೂರದರ್ಶಕ 5 micrometer 25 micrometer ವರೆಗೂ ಕೆಲಸ ಮಾಡುತ್ತೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಬ್ಸರ್ವ್ಸ್ ಫ್ರಮ್ ವಿಸಿಬಲ್ ಲೈಟ್ ಟು ಮಿಡಲ್ ಇನ್ಫ್ರಾರೆಡ್ 0.6 into 28 micrometer ವರೆಗೂ ಇದು ಕೆಲಸ ಮಾಡುತ್ತೆ. ಟೆಲಿಸ್ಕೋಪ್ ಮಸ್ಟ್ ಬಿ ಕೆಪ್ಟ್ ಎಕ್ಸ್ಟ್ರೀಮ್ಲಿ ಕೂಲ್ಡ್. ಈ ಜೇಮ್ಸ್ ವೆಬ್ ದೂರದರ್ಶಕ ಬಹಳ ತಂಪಾದ ಪ್ರದೇಶದಲ್ಲಿ ಇರಿಸಬೇಕಾಗತ್ತೆ. ಯಾವುದೇ ಒಂದು ಹೀಟ್ ರೇಡಿಯೇಷನ್ ಅದರ ಮೇಲೆ ಬಿಟ್ರೆ ಉಪಕರಣ ಹಾಳಾಗುತ್ತೆ, ಕೆಲಸ ಮಾಡೋಲ್ಲ. ಸಚ್ ದಟ್ ದ ಇನ್ಫ್ರಾ ಲೈಟ್ ಎಮಿಟೆಡ್ ಬೈ ದ ಟೆಲಿಸ್ಕೋಪ್ ಇಟ್ಸ್ ಡಸ್ ನಾಟ್ ಇಂಟರ್ಫಿಯರ್ ವಿತ್ ದ ಕಲೆಕ್ಟೆಡ್ ಲೈಟ್. ಇದಕ್ಕೆ ಹೀಟ್ ರೇಡಿಯೇಷನ್ ಏನಾದ್ರೂ ಕೊಟ್ರೆ ಆ ಒಂದು ಇನ್ಫ್ರಾರೆಡ್ ರೇಡಿಯೇಷನ್ ಅನ್ನೋದೇ ಹೀಟ್ ರೇಡಿಯೇಷನ್, ಅಲ್ಲಿ ಆ ಭಾಗ ಬಿಡುವಂತಹ ಹೀಟ್ ರೇಡಿಯೇಷನ್ ಅಲ್ಲೇ ಕೆಲಸ ಮಾಡಿಬಿಟ್ಟು ಇಂಟರ್ಫಿಯರ್ ಆಗಿ ನಮ್ಗೆ ಚಿತ್ರ ವಿಚಿತ್ರ ಚಿತ್ರಗಳನ್ನ ಭೂಮಿಗೆ ರವಾನೆ ಮಾಡುತ್ತೆ. ಇಟ್ ಈಸ್ ಡಿಪ್ಲಾಯ್ಡ್ ಇನ್ ಎ ಸನ್ ಆರ್ಬಿಟ್. ಯಾವ್ದದು? L2 Lagrange ಪಾಯಿಂಟ್. ಎಷ್ಟು ದೂರದಲ್ಲಿದೆ? 1.5 million kilometer ಫ್ರಮ್ ದಿ ಅರ್ತ್. ಅದಕ್ಕೆ ಎಷ್ಟು ಪದರಗಳಿದೆ? ಸೌರ ಕವಚ, 5 layer ಸನ್ ಶೀಲ್ಡ್ ಪ್ರೊಟೆಕ್ಷನ್ ಇದೆ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಹ್ಯಾಸ್ ಎ ಮಾಸ್ ದಟ್ ಈಸ್ ಅಬೌಟ್ ಹಾಫ್ ಆಫ್ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ಸ್ ಮಾಸ್. ಇನ್ನು ಲೊಕೇಶನ್ ಅಂಡ್ ಆರ್ಬಿಟ್ ನಾನು ಆಗ್ಲೇ ಹೇಳಿದ್ದೀನಿ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ L2 Lagrange ಪಾಯಿಂಟ್ ಅಲ್ಲಿ ಇರೋದು ಎಷ್ಟು ದೂರದಲ್ಲಿದೆ? 1.5 million kilometer ಅಥವಾ 1,500,000 kilometer ದೂರದಲ್ಲಿದೆ. ಆಮೇಲೆ ಪೊಸಿಷನ್ ವೇರಿ ಆಗ್ತಾ ಇರುತ್ತೆ. ಸೊ ಹಬ್ಬಲ್ ದೂರದರ್ಶಕ ಇರೋದು ಕೇವಲ 550 kilometer ದೂರದಲ್ಲಿ ಹಬ್ಬಲ್ ದೂರದರ್ಶಕ ಇದೆ. ಆದ್ರೆ ಇದು ಇರೋದು 1,500,000 kilometer ದೂರದಲ್ಲಿದೆ ಭೂಮಿಯಿಂದ. ಸ್ಪೆಷಾಲಿಟೀಸ್ ಆಫ್ ಜೇಮ್ಸ್ ವೆಬ್. ಈ ಜೇಮ್ಸ್ ವೆಬ್ ದೂರದರ್ಶಕದ ಹೆಚ್ಚುಗಾರಿಕೆ ಏನಂತ ಹೇಳಿದ್ರೆ ಇಟ್ ಕ್ಯಾನ್ ಡಿಟೆಕ್ಟ್ ಆಬ್ಜೆಕ್ಟ್ಸ್ ಅಪ್ ಟು 100 times ಫೇಂಟರ್ ದನ್ ಹಬ್ಬಲ್. ಹಬ್ಬಲ್ ನಿಂದ ಕಂಡು ಹಿಡಿಯಲಾರದಂತ ನಕ್ಷತ್ರಗಳನ್ನ ಗ್ಯಾಲಾಕ್ಸಿಗಳನ್ನ ಈ ದೂರದರ್ಶಕ ಕಂಡು ಹಿಡಿಯುತ್ತೆ. ಇದ್ ಅಂದ್ರೆ ಹಬ್ಬಲ್ಕಿಂತ 100 times ಮಂದವಾದ ಬೆಳಕನ್ನ ಕೊಡ್ತಾ ಇದ್ರೆ ಅಂತಹ ಬಾಹ್ಯಾಕಾಶ ಕಾಯಗಳನ್ನ ಈ ದೂರದರ್ಶಕ ಕಂಡುಹಿಡಿಯುತ್ತೆ. ಅಂಡ್ ಆಬ್ಜೆಕ್ಟ್ಸ್ ಮಚ್ ಅರ್ಲಿಯರ್ ಇನ್ ದ ಹಿಸ್ಟ್ರಿ ಆಫ್ ದ ಯೂನಿವರ್ಸ್ ಬ್ಯಾಕ್ ಟು ರೆಡ್ ಶಿಫ್ಟ್ ಝಡ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 20. ಈ ರೆಡ್ ಶಿಫ್ಟ್ ಅನ್ನ ಝಡ್ ಅಲ್ಲಿ ಝಡ್ ನಂಬರ್ ಇಂದ ಹೇಳ್ತೀವಿ. ಅದನ್ನ ನೀವು ಮುಂದೆ ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ನಾನು ಸಾಂದರ್ಭಿಕವಾಗಿ ಝಡ್ ಇಸ್ ಈಕ್ವಲ್ ಟು 20 ಅಂತಾನೆ ಹೇಳ್ತೀನಿ. ಅಬೌಟ್ 180 million years ಕಾಸ್ಮಿಕ್ ಟೈಮ್ ಆಫ್ಟರ್ ದ ಬಿಗ್ ಬ್ಯಾಂಗ್. ಈ ಜಗತ್ತು ಸೃಷ್ಟಿಯಾಗಿದ್ದು ಮಹಾ ಸ್ಫೋಟದಿಂದ, ಮಹಾಬಾಜಣೆಯಿಂದ ಸೃಷ್ಟಿಯಾಯಿತು. ಮಹಾಸ್ಫೋಟ ಸಿದ್ಧಾಂತ ಅಂತ ಕರಿತೀವಿ. ಆ ಮಹಾಸ್ಫೋಟವಾದ ಬಳಿಕ 180 million years ಆದ್ಮೇಲೆ ಏನ್ ರಚನೆಯಾದ ಗ್ಯಾಲಾಕ್ಸಿಗಳಿದೆ ಆ ಗ್ಯಾಲಾಕ್ಸಿಗಳನ್ನ ನಾವು ನೋಡಬಹುದು. ಇನ್ಫ್ರಾರೆಡ್ ಟೆಲಿಸ್ಕೋಪ್ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಈಗ ಕಾರ್ ನಲ್ಲಿ ಕೂಡ ಇನ್ಫ್ರಾರೆಡ್ ಲೈಟ್ಸ್ ಹೆಡ್ ಲೈಟ್ಸ್ ಅಂತ ಇದೆ. ಈಗ ನೀವು ಕಾರ್ ಅನ್ನ ಧರ್ಮಸ್ಥಳದ ಹತ್ರನೋ ಅಥವಾ ಊಟಿಗೋ ತಗೊಂಡು ಹೋದಾಗ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಬೆಳಿಗ್ಗೆ ಮಂಜು ಕವಿದಿರುತ್ತೆ, ರೋಡ್ ಕಾಣಲ್ಲ, ರಸ್ತೆ ಕಾಣಲ್ಲ. ಆ ಸಂದರ್ಭದಲ್ಲಿ ಫಾಗ್ ಲೈಟ್ಸ್ ಅಂತ ಕರಿತೀವಿ, ಇನ್ಫ್ರಾರೆಡ್ ಲೈಟ್ಸ್ ಅವು. ಆ ಇನ್ಫ್ರಾರೆಡ್ ಲೈಟ್ ಅನ್ನ ರಸ್ತೆ ಮೇಲೆ ಬಿಟ್ಟಾಗ ಆ ಡ್ರೈವರ್ಗೆ, ಚಾಲಕನಿಗೆ ಮುಂದೆ ಇರ್ತಕ್ಕಂಥ ರಸ್ತೆ ಕಾಣುತ್ತೆ, ತಗ್ಗು ಕಾಣುತ್ತೆ, ಮುಂದೆ ಯಾರಾದ್ರೂ ಬರ್ತಾ ಇದ್ರೆ ಕಾಣುತ್ತೆ. ಅದು ಇನ್ಫ್ರಾರೆಡ್ ಬೆಳಕಿನ ವಿಶೇಷತೆ. ಹೈ ರೆಡ್ ಶಿಫ್ಟ್ ಅಂದ್ರೆ ತುಂಬಾ ದೂರದ ಗ್ಯಾಲಾಕ್ಸಿಗಳನ್ನ ನಾವು ನೋಡಬಹುದು. ಇನ್ಫ್ರಾ ರೆಡ್ ಲೈಟ್ ಪಾಸಸ್ ಮೋರ್ ಈಸಿಲಿ ಥ್ರೂ ಡಸ್ಟ್ ಕ್ಲೌಡ್ಸ್, ಮೋಡದ ಮೂಲಕ, ಮಂಜಿನ ಮೂಲಕ ಈ ಇನ್ಫ್ರಾ ರೆಡ್ ಲೈಟ್ ಹಾದು ಹೋಗುತ್ತೆ. ಕೋಲ್ಡರ್ ಆಬ್ಜೆಕ್ಟ್ ಸಚ್ ಅಸ್ ಡೆಬ್ರೀಸ್, ಡಿಸ್ಕ್ಸ್ ಅಂಡ್ ಪ್ಲಾನೆಟ್ಸ್ ಎಮಿಟ್ ಮೋಸ್ಟ್ ಸ್ಟ್ರಾಂಗ್ಲಿ ಇನ್ ದ ಇನ್ಫ್ರಾ ರೆಡ್ ರೀಜನ್. ಈ ಗ್ರಹಗಳು, ದೂರದ ನಕ್ಷತ್ರಗಳು, ಆಮೇಲೆ ದೂರದ ಆಕಾಶದ ಗುಜರಿ ಸಾಮಾನುಗಳು ಎಲ್ಲವೂ ಕೂಡ ಇನ್ಫ್ರಾರೆಡ್ ತರಂಗ ವ್ಯಾಪ್ತಿಯಲ್ಲಿ ಹೊರಸೂಸೋದ್ರಿಂದ ನಮಗೆ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ತುಂಬಾ ಸಹಾಯ ಮಾಡುತ್ತೆ ಬಾಹ್ಯಾಕಾಶ ಅಧ್ಯಯನದಲ್ಲಿ. ದೀಸ್ ಇನ್ಫ್ರಾರೆಡ್ ಬ್ಯಾಂಡ್ಸ್ ಆರ್ ಡಿಫಿಕಲ್ಟ್ ಟು ಸ್ಟಡಿ ಫ್ರಮ್ ದ ಗ್ರೌಂಡ್ ಬೇಸ್ಡ್ ಟೆಲಿಸ್ಕೋಪ್. ನೀವ್ ಅನ್ಬಹುದು, ಸರ್ ಇಲ್ಲೇ ಭೂಮಿ ಮೇಲೇನೆ ಇಟ್ಬಿಟ್ಟು ನಾವು ಟೆಲಿಸ್ಕೋಪ್ ಇಟ್ಬಿಟ್ಟು ನಾವು ಅಧ್ಯಯನ ಮಾಡ್ಬೋದಲ್ಲ. ಇವಾಗ ಕೊಡೈಕೆನಾಲ್ ನಲ್ಲಿ ಒಂದು ಸೋಲಾರ್ ಅಬ್ಸರ್ವೇಟರಿ ಇದೆ,
ಆಮೇಲೆ ನಮ್ಮ ಭಾರತದ ಈ ಲೇ ಪ್ರಾಂತ್ಯದಲ್ಲಿ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಒಂದು ಗಡಿ ಭಾಗದಲ್ಲಿ ಲಡಾಖ್ ಪ್ರಾಂತ್ಯದಲ್ಲಿ ಹ್ಯಾನ್ಲೇ ದೂರದರ್ಶಕ ಇದೆ ಸರ್, ಭೂಮಿ ಮೇಲಿರ್ತಕ್ಕಂತ ದೂರದರ್ಶಕದಿಂದ ನಾವು ನೋಡ್ಬೋದಲ್ಲ ಅಂತ ಕೇಳ್ಬೋದು. ಆದ್ರೆ ಭೂಮಿ ಮೇಲಿರ್ತಕ್ಕಂತ ವಾತಾವರಣದ ಸಹಾಯ ವಾತಾವರಣದಲ್ಲಿ ಇರೋದ್ರಿಂದ ವಾತಾವರಣದ ಗಾಳಿ ಮಂಜು ಹಿಮ ಅವೆಲ್ಲ ಅಡ್ಡ ಆಗುತ್ತೆ, ಹಾಗಾಗಿ ನಮಗೆ ಸ್ಪಷ್ಟವಾದ ಚಿತ್ರ ಸಿಕ್ಕೋದಿಲ್ಲ. ಕೋಲ್ಡರ್ ಆಬ್ಜೆಕ್ಟ್ಸ್ ಸಚ್ ಆಸ್ ಡೆಬ್ರೀಸ್ ಡಿಸ್ಕ್ಸ್ ಅಂಡ್ ಪ್ಲಾನೆಟ್ ಎಮಿಟ್ ಮೋಸ್ಟ್ ಸ್ಟ್ರಾಂಗ್ಲಿ ಇನ್ ದ ಇನ್ಫ್ರಾ ರೆಡ್. ಓಕೆ, ಇನ್ನು ಇದೆಲ್ಲ ಇನ್ಫ್ರಾ ಜೇಮ್ಸ್ ವೆಬ್ ದೂರದರ್ಶಕ ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಜೇಮ್ಸ್ ವೆಬ್ ದೂರದರ್ಶಕ ನಮ್ಗೆ ಯಾವ ರೀತಿ ದಿನ ದಿನ ಚಿತ್ರಗಳನ್ನ ಕಳಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಇಲ್ಲಿ ಎರಡು ಚಿತ್ರ ಇದೆ, ಮೇಲೇದು ಒಂದ್ ಚಿತ್ರ, ಕೆಳಗಡೆದು ಮತ್ತೊಂದು ಚಿತ್ರ. ಆಲ್ಟರ್ನೇಟಿವ್ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ವ್ಯೂಸ್ ಆಫ್ ದ ಕರೈನಾ ನೆಬ್ಯುಲಾ. ಇದು ಕರೈನಾ ನೆಬ್ಯುಲಾದ ಚಿತ್ರ. ನೆಬ್ಯುಲಾ ಅಂದ್ರೆ ಏನು? ನಿಹಾರಿಕೆ. ನಿಹಾರಿಕೆ ಅಂದ್ರೆ ಏನು? ನಕ್ಷತ್ರ ರಚನೆಯ ತಾರಾ ತೊಟ್ಟಿಲುಗಳು. ಈ ಮಗು ಹುಟ್ಟಿದಾಗ ತೊಟ್ಟಿಲಲ್ಲಿ ಹಾಕಿ ಹೇಗ್ ತೂಗ್ತಾರೋ ಹಾಗೆ ನಕ್ಷತ್ರ ಹುಟ್ಟುವ ಸಂದರ್ಭದಲ್ಲಿ ಇರ್ತಕ್ಕಂತ ಚಿತ್ರಣವನ್ನ ನಾವು ನಿಹಾರಿಕೆ ಅಂತ ಕರಿತೀವಿ. ಅಂದ್ರೆ ನಕ್ಷತ್ರ ರಚನೆ ಆಗುತ್ತೆ, ಅಲ್ಲಿ ಇನ್ನೇನು ಒಂದು ಹೊಸ ನಕ್ಷತ್ರ ಹುಟ್ಟುತ್ತೆ ಅನ್ನೋದನ್ನ ನಾವು ನಿಹಾರಿಕೆ ಅಂತ ಕರಿತೀವಿ. ಕರೈನಾ ನೆಬ್ಯುಲಾದ ಚಿತ್ರ ಇದು. ಕಂಪೇರಿಂಗ್ ಅಲ್ಟ್ರಾ ವಯೊಲೆಟ್ ಅಂಡ್ ವಿಸಿಬಲ್ ಟಾಪ್ ಇಮೇಜ್ ಅಂಡ್ ಇನ್ಫ್ರಾರೆಡ್ ಬಾಟಮ್ ಇಮೇಜ್ ಆಸ್ಟ್ರಾನಮಿ, ಮೇಲ್ಗಡೆ ಇರೋದು ಅಲ್ಟ್ರಾ ವಯೊಲೆಟ್ ಮತ್ತು ವಿಸಿಬಲ್ ಲೈಟ್ ಉಪಯೋಗಿಸಿ ಸೆರೆ ಹಿಡಿದಂತ ಚಿತ್ರ, ಕೆಳಗಡೆ ಇರೋದು ಇನ್ಫ್ರಾರೆಡ್ ಕಿರಣಗಳನ್ನು ಉಪಯೋಗಿಸಿ ತೆಗೆದಂತಹ ಚಿತ್ರ. ನೋಡಿ ಮೇಲೆದಕ್ಕೆ ಕೆಳಗಿನ ಚಿತ್ರಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ. ಮೇಲೆ ಚಿತ್ರ ತೆಗೆದಿರೋದು ವಿಸಿಬಲ್ ಲೈಟ್ ಹಾಕಿ, ಅಲ್ಟ್ರಾ ವಯೊಲೆಟ್ ಹಾಕಿ ತೆಗೆದಿರ್ತಕ್ಕಂಥದ್ದು. ನೀಲಿ ಬಣ್ಣ ಕಾಣ್ತಾ ಇದೆ, ಹಳದಿ ಬಣ್ಣ ಕಾಣ್ತಾ ಇದೆ, ಅಲ್ಲೊಂದು ಇಲ್ಲೊಂದು ನಕ್ಷತ್ರ ಗೆಲಾಕ್ಸಿಗಳು ಕಾಣ್ತಾ ಇದೆ. ಅದರ ಕೆಳಗಿನ ಚಿತ್ರ ನೋಡ್ರಿ ಎಷ್ಟು ಸ್ಪಷ್ಟವಾಗಿದೆ. ಆ ಕೆಳಗಿನ ಚಿತ್ರದಲ್ಲಿ ಎಷ್ಟು ಗೆಲಾಕ್ಸಿಗಳು ಕಾಣ್ತಾ ಇದೆ, ಎಷ್ಟು ನಕ್ಷತ್ರಗಳು ಕಾಣ್ತಾ ಇದೆ, ಚಿಕ್ಕಿಗಳ ಸಾಂದ್ರತೆ ಜಾಸ್ತಿ ಇದೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಏನಿದೆಯಲ್ಲ ಅಂದ್ರೆ ಅವಗೆಂಪು ಕಿರಣಗಳನ್ನು ಉಪಯೋಗಿಸಿ ನಾವೇನ್ ಅಧ್ಯಯನ ಮಾಡ್ತಾ ಇದ್ದೀವಿಲ್ಲ ಅದು ಹೆಚ್ಚು ಮಾಹಿತಿಯನ್ನ ಕೊಡುತ್ತೆ ನಮಗೆ, ಹೆಚ್ಚು ಪ್ರಯೋಜನಕಾರಿ. ಯಾಕೆ ಪ್ರಯೋಜನಕಾರಿ ಅಂತ ಹೇಳಿದ್ರೆ ವಿಶ್ವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಫಾರ್ ಮೋರ್ ಸ್ಟಾರ್ಸ್ ಆರ್ ವಿಸಿಬಲ್ ಇನ್ ದ ಇನ್ಫ್ರಾರೆಡ್ ರೀಜನ್. ಸೊ ಈ ಒಂದು ಸ್ಟೆಲ್ಲಾರ್ ಜೆಟ್ ಇನ್ ದ ಕರೈನಾ ನೆಬ್ಯುಲಾ, ಸೊ ದಟ್ ವಾಸ್ ದ ಫೋಟೋ ಟೇಕನ್ ಬೈ ಹಬಲ್ ಸ್ಪೇಸ್ ಟೆಲಿಸ್ಕೋಪ್. ನೆಕ್ಸ್ಟ್, ಡೀಪ್ ಫೀಲ್ಡ್ ಗ್ಯಾಲಾಕ್ಸಿ ಕ್ಲಸ್ಟರ್ ಸ್ಮ್ಯಾಕ್ಸ್ J0723.37327. ಈ ಚಿತ್ರ ನಾನು ಆಗ್ಲೇ ತೋರಿಸಿದೆ ನಿಮಗೆ. ಇದು ಡೀಪ್ ಫೀಲ್ಡ್ ಗ್ಯಾಲಾಕ್ಸಿ ಕ್ಲಸ್ಟರ್, ಒಂದೊಂದು ಚುಕ್ಕೆ ಒಂದೊಂದು ಗ್ಯಾಲಾಕ್ಸಿ. ಎಷ್ಟು ದೂರ ನೋಡ್ತಾ ಇದೀವಿ ನೋಡ್ರಿ ನಾವು, ಸುಮಾರು 4 ಬಿಲಿಯನ್ ಜ್ಯೋತಿರ್ವರ್ಷದ ದೂರದಲ್ಲಿದೆ ಇವೆಲ್ಲ. ಜ್ಯೋತಿರ್ವರ್ಷನೇ ಅಂದ್ರೆ ನಮಗೆ ಅಂದಾಜು ಮಾಡಕ್ಕಾಗಲ್ಲ. ಲೈಟ್ ಇಯರ್ ಅಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಲೈಟ್ ಅಟ್ ಎ ಸ್ಪೀಡ್ ಆಫ್ 300,000 km/s. ಬೆಳಕು ಒಂದು ಕ್ಷಣಕ್ಕೆ 300,000 km ವೇಗದಲ್ಲಿ ಒಂದು ವರ್ಷದವರೆಗೆ ಎಷ್ಟು ದೂರ ಪ್ರಯಾಣ ಮಾಡುತ್ತೋ ಅದನ್ನ ನಾವು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಈ ಎಲ್ಲಾ ಗ್ಯಾಲಾಕ್ಸಿಗಳು ಎಷ್ಟು ಜ್ಯೋತಿರ್ವರ್ಷ ದೂರದಲ್ಲಿದೆ? ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಲಕ್ಷಾನ್ಗಟ್ಲೆ ಜ್ಯೋತಿರ್ವರ್ಷಗಳ ದೂರದಲ್ಲಿ ಇದೆ. 13 billion ಲೈಟ್ ಇಯರ್ಸ್ ಅವೇ ಅಂತಂದ ಹೇಳಿ ಕರಿತೀವಿ ನಾವು. ಈ ಜಗತ್ತನ್ನ ಅಳತೆ ಮಾಡ್ಬೇಕಂದ್ರೆ ಕಿಲೋಮೀಟರ್ ಸಾಕಾಗೋದಿಲ್ಲ, ಲೈಟ್ ಇಯರೇ ಬೇಕು. ಮುಂದಿನ ಚಿತ್ರ ನೋಡ್ರಿ ಎಷ್ಟು ಸುಂದರವಾಗಿದೆ ಈ ಚಿತ್ರ. ಈ ಚಿತ್ರವನ್ನ ಯಾವುದೇ ಕಲಾವಿದ ಬಿಡಿಸಿರ್ತಕ್ಕಂಥದ್ದಲ್ಲ, ಯಾವುದೇ ಕಲಾವಿದ ತನ್ನ ಕುಂಚದಿಂದ ಪೇಂಟ್ ಮಾಡಿರ್ತಕ್ಕಂಥ ಚಿತ್ರ ಅಲ್ಲ. ಈ ಚಿತ್ರವನ್ನ ತುಂಬಾ ಪ್ರಖ್ಯಾತಿ ಪಡೆದಂತಹ ಚಿತ್ರ ಇದು, ಕಾಸ್ಮಿಕ್ ಕ್ಲಿಫ್ಸ್ ಆಫ್ ಕರೈನಾ ನೆಬ್ಯುಲಾ. ಕರೈನಾ ನೆಬ್ಯುಲಾದ ಕಾಸ್ಮಿಕ್ ಕ್ಲಿಫ್ಸ್ ಅಂದ್ರೆ ಬಾಹ್ಯಾಕಾಶದ ಕ್ಲಿಫ್ಸ್ ಅಂದ್ರೆ ಬೆಟ್ಟ ಅಂತಂದ ಹೇಳಿ, ಬೆಟ್ಟದ ರಚನೆಗಳಿದೆ. ಜಗತ್ತು ಇಷ್ಟು ಸುಂದರವಾಗಿದೆ ನೋಡೋದಕ್ಕೆ. ನಾವೇನ್ ಅನ್ಕೊಂಡಿದೀವಿ, ನಾವಿರೋದೇ ಜಗತ್ತು ಅಂತ ಅನ್ಕೊಂಡಿದೀವಿ. ಬಳ್ಳಾರಿಯಲ್ಲಿ ಇರೋರಿಗೆ ಬಳ್ಳಾರಿನೇ ಜಗತ್ತು, ಬೆಂಗಳೂರಿನಲ್ಲಿ ಇರೋರಿಗೆ ಬೆಂಗಳೂರೇ ಜಗತ್ತು, ಕರ್ನಾಟಕದಲ್ಲಿ ಇರೋರಿಗೆ ಕರ್ನಾಟಕವೇ ಜಗತ್ತು, ಭಾರತ ದೇಶದಲ್ಲಿ ಇರೋರಿಗೆ ಭಾರತವೇ ಜಗತ್ತು ಅಂತೇಳಿ. ಆದ್ರೆ ಭಾರತ ದೇಶ, ಭೂಮಿ, ನಮ್ಮ ಸೌರಮಂಡಲ, ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿ, ಲೋಕಲ್ ಗ್ಯಾಲಾಕ್ಸಿ ಕ್ಲಸ್ಟರ್, ಆಮೇಲೆ ಬಿಲಿಯಾಂತರ ಗ್ಯಾಲಾಕ್ಸಿಗಳು,
ಅಳತೆ ಮಾಡಕ್ ಸಾಧ್ಯ ಇಲ್ಲ ನಾವು. ವಿ ಕೆನಾಟ್ ಮೆಷರ್ ದಿ ಯೂನಿವರ್ಸ್, ಯೂನಿವರ್ಸ್ ಇಸ್ ಇನ್ಫೈನೈಟ್ ಅಂತ ಹೇಳಿ ಬ್ರೂನೋ ಹೇಳಿದ್ರು. ಬ್ರೂನೋ ಒಬ್ಬ ಮಹಾನ್ ಖಗೋಳ ವಿಜ್ಞಾನಿ. ಆ ಬ್ರೂನೋನನ್ನ ಹಾಡ್ ಹಗಲೇ ಸುಟ್ಟು ಹಾಕ್ತಾರೆ. ಆ ಬ್ರೂನೋ ಕತೆ ಇನ್ನೊಂದು ಯಾವುದೇ ಒಂದು ಮತ್ತೊಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಈ ಒಂದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕತೆನ ಮುಗಿಸಕ್ ಆಗೋದಿಲ್ಲ. ಮುಂದಿನ ಚಿತ್ರ ನೋಡಿ, ಈ ಚಿತ್ರ ಎಷ್ಟು ವಿಶೇಷವಾಗಿದೆ. ಮೊದಲನೇದು, ಈ ಮೊದಲನೇ ಚಿತ್ರವನ್ನ ಭೂಮಿಯಿಂದ ಸೆರೆ ಹಿಡಿದಿರ್ತಕ್ಕಂಥದ್ದು. ಎಲ್ಲಿ? ಲಾಸಿಲ್ಲಾ ಅಬ್ಸರ್ವೇಟರಿ. ಇದು ಎಲ್ಲಿನೇ? ಲಾಸಿಲ್ಲಾ ಅಬ್ಸರ್ವೇಟರಿ, ಭೂಮಿ ಮೇಲೆ ಅಬ್ಸರ್ವೇಟರಿ ಇಂದ ತೆಗೆದಿರ್ತಕ್ಕಂತ ಚಿತ್ರ. ಇನ್ನು ಎರಡನೇ ಚಿತ್ರ ನೋಡ್ರಿ, ಬಾಹ್ಯಾಕಾಶದಲ್ಲಿ ಇರ್ತಕ್ಕಂತಹ ಹಬ್ಬಲ್ ದೂರದರ್ಶಕದಿಂದ ತೆಗೆದ ಚಿತ್ರ. ಒಂದೇ 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 ಜಾಗದಲ್ಲಿ ತೆಗೆದಿರೋದು, ಅಂದ್ರೆ ಒಂದೇ ವಸ್ತು ಒಂದೇ ಕಡೆ ನಾವು ಕ್ಯಾಮ್ರಾವನ್ನ ನೆಟ್ಟಿರೋದು. ಎರಡನೇ ಚಿತ್ರ ಬಂದು ಸುಮಾರು 550 ಕಿಲೋಮೀಟರ್ ಎತ್ತರದಲ್ಲಿ ಇರ್ತಕ್ಕಂತಹ ಹಬ್ಬಲ್ ದೂರದರ್ಶಕ ಸೆರೆ ಹಿಡಿದಿರೋದು. ಇನ್ನು ಕೊನೆ ಚಿತ್ರ ನೋಡ್ರಿ, ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ನಿಖರವಾಗಿದೆ. ಚುಕ್ಕಿಗಳ ಸಂಖ್ಯೆ, ಗ್ಯಾಲಾಕ್ಸಿಗಳ ಸಂಖ್ಯೆ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ನಮ್ಮ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಸೆರೆ ಹಿಡಿದಿರ್ತಕ್ಕಂತಹ ಚಿತ್ರ. ಅದಕ್ಕೆ ನಮಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತುಂಬಾ ಮುಖ್ಯ ಆಗತ್ತೆ. ಇನ್ನು ಈ ಚಿತ್ರ ನೋಡ್ರಿ, ಎಷ್ಟು ಗಮ್ಮತ್ತಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇದು M74 ಅಂತ ಹೇಳಿದ್ರೆ ಅದು ಒಂದು ಮೆಗಲಾನಿಕ್ ಕ್ಲೌಡ್, ಲಾರ್ಜ್ ಮೆಗಲಾನಿಕ್ ಕ್ಲೌಡ್ ಅಂತ ಕರಿತೀವಿ ನಾವು. ಓಕೆ, ಇದು M74 ಇನ್ ಮಿಡ್ ಇನ್ಫ್ರಾರೆಡ್ ಸ್ಪಿಜರ್ ವರ್ಸಸ್ ಜೇಮ್ಸ್ ವೆಬ್. ಸ್ಪಿಜರ್ ಅನ್ನೋದು ಮತ್ತೊಂದು ದೂರದರ್ಶಕ. ಆ ದೂರದರ್ಶಕದಿಂದ ತೆಗೆದಿರ್ತಕ್ಕಂಥ ಚಿತ್ರ. ಇನ್ನು ಎರಡನೇ ಚಿತ್ರ ಜೇಮ್ಸ್ ವೆಬ್ ದೂರದರ್ಶಕ ತೆಗೆದಿರ್ತಕ್ಕಂಥ ಚಿತ್ರ. ಸ್ಪಿಜರ್ ವಾಸ್ ಅ ಸ್ಪೇಸ್ ಟೆಲಿಸ್ಕೋಪ್ ಆಲ್ಸೋ ಕೇಪಬಲ್ ಟು ಲುಕ್ ಇನ್ ಮಿಡ್ ಇನ್ಫ್ರಾರೆಡ್ ಅಂಡ್ ಟುಕ್ ಪಿಕ್ಚರ್ ಆಫ್ ದ ಗ್ಯಾಲಾಕ್ಸಿ ಮೆಸ್ಸೈಯರ್ 74. ಇದು ಮೆಸ್ಸೈಯರ್ 74, ಲಾರ್ಜ್ ಮೆಗಲಾನಿಕ್ ಕ್ಲೌಡ್ ಮುಂದೆ ಬರುತ್ತೆ. ಓಕೆ, ಮೆಸ್ಸೈಯರ್ 74 ಇದು 2 ದಶಕಗಳ ಹಿಂದೆ ತೆಗೆದಿರ್ತಕ್ಕಂಥ ಚಿತ್ರ. ಇದು ಅದೇ ಚಿತ್ರವನ್ನ ನಮ್ಮ ಜೇಮ್ಸ್ ವೆಬ್ ದೂರದರ್ಶಕ ತೆಗೆದಾಗ ಎಷ್ಟು ನಿಖರತೆ ಇದೆ, ಎಷ್ಟು ಸ್ಪಷ್ಟತೆ ಇದೆ ಅನ್ನೋದನ್ನ ನೀವು ನೋಡಬಹುದು. ಈ ಚಿತ್ರ ಲಾರ್ಜ್ ಮೆಗಲಾನಿಕ್ ಕ್ಲೌಡ್. ಮೊದಲನೇ ಚಿತ್ರ ನೋಡಿ, ಎರಡನೇ ಚಿತ್ರ ನೋಡಿ. ಮೊದಲನೇದು ಸ್ಪಿಜರ್ ತೆಗೆದಿರ್ತಕ್ಕಂಥದ್ದು, ಎರಡನೇದು ಜೇಮ್ಸ್ ವೆಬ್ ದೂರದರ್ಶಕ ತೆಗೆದಿರ್ತಕ್ಕಂಥದ್ದು. ಎಷ್ಟು ಸ್ಪಷ್ಟತೆ ಇದೆ, ಎಷ್ಟು ನಿಖರತೆ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಚುಕ್ಕಿಗಳು ಕಾಣ್ತಾ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ಗ್ಯಾಲಾಕ್ಸಿಗಳು ಕಾಣ್ತಾ ಇದೆ. ಬಹಳಷ್ಟು ಮಾಹಿತಿಯನ್ನ ಈ ಚಿತ್ರ ಅಡಗಿಸಿಕೊಂಡಿದೆ. ಇನ್ನು ಮುಂದಿನ ಚಿತ್ರ ಇದು ಕೂಡ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಈ ಚಿತ್ರ ಇದೇನಿದು ಚಿತ್ರ, ಈ ಚಿತ್ರ ಬಂದ್ಬಿಟ್ಟು ಲಾರ್ಜ್ ಮೆಗಲಾನಿಕ್ ಕ್ಲೌಡ್. ಏನಿದು ಲಾರ್ಜ್ ಮೆಗಲಾನಿಕ್ ಕ್ಲೌಡ್ ಈ ಚಿತ್ರ? ಇಟ್ ಈಸ್ ಎ ಸ್ಯಾಟಲೈಟ್ ಗ್ಯಾಲಾಕ್ಸಿ ಆಫ್ ಅವರ್ ಮಿಲ್ಕಿ ವೇ ಗ್ಯಾಲಾಕ್ಸಿ. ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿ ಏನಿದೆಯಲ್ಲ, ಮಿಲ್ಕಿ ವೇ ಗ್ಯಾಲಾಕ್ಸಿ ನಾನು ಆಗ್ಲೇ ಹೇಳಿದಿನಿ, ಭೂಮಿ ಇರೋದು ಸೂರ್ಯನ ಸುತ್ತ ತಿರುಗ್ತಾ ಇದೆ, ಸೌರ ಮಂಡಲದಲ್ಲಿದೆ. ಈ ಸೂರ್ಯ ನಕ್ಷತ್ರ ಯಾವ ಗ್ಯಾಲಾಕ್ಸಿಯಲ್ಲಿ ಇದ್ದಾನೆ? ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಇದ್ದಾನೆ. ಆ ಮಿಲ್ಕಿ ವೇ ಗ್ಯಾಲಾಕ್ಸಿ ಸುತ್ತ ಒಂದು ಸಣ್ಣದೊಂದು ಮತ್ತೊಂದು ಗ್ಯಾಲಾಕ್ಸಿ ಸುತ್ತಾ ಇದೆ, ಅದನ್ನ ನಾವು ಸ್ಯಾಟಲೈಟ್ ಗ್ಯಾಲಾಕ್ಸಿ ಅಂತ ಕರಿತೀವಿ. ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿ ಸುತ್ತ ಒಂದು ಸಣ್ಣ ಗ್ಯಾಲಾಕ್ಸಿ ಸುತ್ತಾ ಇದೆ, ಅದು ಲಾರ್ಜ್ ಮೆಗಲಾನಿಕ್ ಕ್ಲೌಡ್. ಎಷ್ಟು ದೂರದಲ್ಲಿದೆ ಅದು? ಇಲ್ಲೇ ಹತ್ರ, 2 ಲಕ್ಷ ಜ್ಯೋತಿರ್ವರ್ಷ ದೂರದಲ್ಲಿದೆ. ಇಟ್ ಇಸ್ ವೆರಿ ಕ್ಲೋಸ್, 2 lakh light years ಅವೇ ಫ್ರಮ್ ಅಸ್. ಮತ್ತೊಂದು ಚಿತ್ರ ನೋಡಿ, ಇದು ಬಂದ್ಬಿಟ್ಟು ಸದರನ್ ರಿಂಗ್ ನೆಬ್ಯುಲಾ, NGC 3132 ಅಂತ ಕರಿತೀವಿ. ಸದರನ್ ರಿಂಗ್ ನೆಬ್ಯುಲಾ. ಎಡಗಡೆ ಚಿತ್ರ ನಿಯರ್ ಇನ್ಫ್ರಾರೆಡ್ ಕ್ಯಾಮೆರಾ, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದಿರ್ತಕ್ಕಂಥದ್ದು. ಇನ್ನು ಬಲಗಡೆ ಚಿತ್ರ ಮಿಡ್ ಇನ್ಫ್ರಾರೆಡ್ ರೇಡಿಯೇಷನ್ ಹಾಕಿ ತೆಗೆದಿರ್ತಕ್ಕಂಥದ್ದು. ಎರಡೂ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದಿರ್ತಕ್ಕಂಥ ಚಿತ್ರಗಳು. ಒಂದೇದು ನಿಯರ್ ಇನ್ಫ್ರಾರೆಡ್, ಮತ್ತೊಂದು ಮಿಡ್ ಇನ್ಫ್ರಾರೆಡ್. ಅಂದ್ರೆ ಆ ಮಾಹಿತಿಗಳು ಬೇರೆ ಬೇರೆ ಮಾಹಿತಿ ಕೊಡುತ್ತೆ, ಇದೇ ಅದರ ವಿಶೇಷತೆ. ಇನ್ನು ಮುಂದಿನ ಚಿತ್ರ ಸ್ಟಿಫನ್ಸ್ ಕ್ವಿಂಟೆಟ್. ಏನಪ್ಪಾ ಇದು ಸ್ಟಿಫನ್ಸ್ ಕ್ವಿಂಟೆಟ್? ನಾವು ಎಲ್ಲಿ ಕೇಳೇ ಇಲ್ಲ. ಏನ್ ಮಂಜುನಾಥ್ ಅವರು ಹೊಸ ಹೊಸದ್ ಹೇಳ್ತಾ ಇದ್ದಾರೆ, ಇವರೇನೋ ಸುಮ್ನೆ ಕಟ್ಟುಕತೆ ಹೇಳ್ತಾ ಇದಾರ ಏನೋ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಅನ್ಸ್ಬಹುದು. ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಮಿತ್ರರೇ, ನಾನು ಹೇಳ್ತಾ ಇರೋದು ಜೇಮ್ಸ್ ವೆಬ್ ದೂರದರ್ಶಕ ಸೆರೆ ಹಿಡಿದಂತ ಚಿತ್ರಗಳ ಬಗ್ಗೆನೇ ಹೇಳ್ತಾ ಇದ್ದೀನಿ.
ಆಮೇಲೆ ಈ ಎಲ್ಲ ಮಾಹಿತಿ ಕೂಡ ಅಂತರ್ಜಾಲದಲ್ಲಿ ಲಭ್ಯ ಇದೆ, ಅನುಮಾನ ಇದ್ರೆ ಅದನ್ನ ನೀವು ಬಗೆಹರಿಸ್ಕೊಳ್ಬಹುದು. ಈಗ ಸ್ಟೀಫನ್ಸ್ ಕ್ವಿಂಟೆಟ್ ಅಂದ್ರೇನು? ಸ್ಟೀಫನ್ಸ್ ಕ್ವಿಂಟೆಟ್ ಈ ಒಂದು ಚಿತ್ರವನ್ನ ಸೆರೆ ಹಿಡಿದಿದ್ದು ನಿಯರ್ ಇನ್ಫ್ರಾರೆಡ್ ಕ್ಯಾಮೆರಾ ಮತ್ತು ಮಿಡ್ ಇನ್ಫ್ರಾರೆಡ್ ಇದರಿಂದ ತೆಗೆದಿರ್ತಕ್ಕಂಥದ್ದು. ಸ್ಟೀಫನ್ಸ್ ಕ್ವಿಂಟೆಟ್ ಅಂದ್ರೆ ಇಟ್ ಈಸ್ ಎ ವಿಜುಯಲ್ ಗ್ರೂಪಿಂಗ್ ಆಫ್ 5 galaxies. ಇಟ್ ಈಸ್ ಎ ವಿಜುಯಲ್ ಗ್ರೂಪಿಂಗ್ ಆಫ್ 5 galaxies. 5 galaxies ನೋಡಿ, ಅದು 5 ಪಕ್ಕದಲ್ಲಿ ಏನಿದೆ ಅದು ಗ್ಯಾಲಾಕ್ಸಿಗಳು. ಇಟ್ ಈಸ್ ಅ ವಿಜುಯಲ್ ಗ್ರೂಪಿಂಗ್ ಆಫ್ 5 galaxies. ಓಕೆ, ದ ಗ್ರೂಪ್ ವಿಸಿಬಲ್ ಇನ್ ದ ಕಾನ್ಸ್ಟಲೇಷನ್ ಪೆಗಾಸಸ್. ಪೆಗಾಸಸ್ ಎನ್ನುವ ಕಾನ್ಸ್ಟಲೇಷನ್ ಅಲ್ಲಿ ಇದು ಕಂಡು ಬರುತ್ತೆ. ಇಟ್ ವಾಸ್ ಡಿಸ್ಕವರ್ಡ್ ಬೈ ಎಡವರ್ಡ್ ಸ್ಟೀಫನ್ ಇನ್ 1877 ಅಟ್ ದಿ ಮರ್ಸೆಲೆ ಅಬ್ಸರ್ವೇಟರಿ. ಈ ಚಿತ್ರವನ್ನ ಸೆರೆ ಹಿಡಿದಿದ್ದು ಕೂಡ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ. ಇನ್ನು ಇದು ನೋಡ್ರಿ, ಕಾರ್ಟ್ ವೀಲ್ ಗ್ಯಾಲಾಕ್ಸಿ ಅಂತೇಳಿ. ಕಾರ್ಟ್ ಅಂದ್ರೆ ಬಂಡಿ, ವೀಲ್ ಬಂಡಿ ಚಕ್ರ ಗ್ಯಾಲಾಕ್ಸಿ ಅಂತೇಳಿ. ಅದು ನೋಡೋದಕ್ಕೆ ಬಂಡಿ ಚಕ್ರದ ಹಾಗೆ ಕಾಣ್ತಾ ಇದೆ. ಇದು ಕೂಡ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಸೆರೆ ಹಿಡಿದಿರೋದು. ಎಷ್ಟು ದೂರದಲ್ಲಿದೆ? 500 million ಜ್ಯೋತಿರ್ವರ್ಷಗಳ ದೂರದಲ್ಲಿದೆ. ಎಲ್ಲಿ ಕಂಡು ಬರುತ್ತೆ? ಸ್ಕಲ್ಪ್ಟರ್ ಕಾನ್ಸ್ಟಲೇಷನ್, ಸ್ಕಲ್ಪ್ಟರ್ ನಕ್ಷತ್ರ ರಾಶಿಯಲ್ಲಿ ಕಂಡು ಬರುತ್ತೆ. ಅಟ್ ದ ಸೆಂಟರ್ ಆಫ್ ಗ್ಯಾಲಾಕ್ಸಿ ಎ ಬ್ಲ್ಯಾಕ್ ಹೋಲ್. ಈ ಒಂದು ಗ್ಯಾಲಾಕ್ಸಿಯ ಒಂದು ಮಧ್ಯಭಾಗದಲ್ಲಿ ಕಪ್ಪು ಕುಳಿ ಇದೆ, ಬ್ಲ್ಯಾಕ್ ಹೋಲ್ ಇದೆ. 2 smaller ಸ್ಪೈರಲ್ ಗ್ಯಾಲಾಕ್ಸಿಸ್ ಇನ್ ದ ಲೆಫ್ಟ್ ಸೈಡ್. ಅದರ ಎಡಭಾಗದಲ್ಲಿ 2 ಸಣ್ಣ ಸುರುಳಿಯ ಆಕಾರದ ಗ್ಯಾಲಾಕ್ಸಿಗಳನ್ನ ನೀವು ನೋಡಬಹುದು. ಇನ್ನು ಮುಂದಿನ ಚಿತ್ರ M74, ಆಲ್ಸೋ ನೋನ್ ಆಸ್ NGC 628 ಅಂಡ್ ಫ್ಯಾಂಟಮ್ ಗ್ಯಾಲಾಕ್ಸಿ. ಎಷ್ಟು ದೂರದಲ್ಲಿದೆ? 32 million ಲೈಟ್ ಇಯರ್ಸ್ ದೂರದಲ್ಲಿದೆ. ಮೆಸೈಯರ್ 74 ಅಂತ ಕೂಡ ಕರಿತೀವಿ. ಮೆಸೈಯರ್ 74 ಎ ಸ್ಟನ್ನಿಂಗ್ ಸ್ಪೈರಲ್ ಗ್ಯಾಲಾಕ್ಸಿ ವಿತ್ ವೆಲ್ ಡಿಫೈನ್ಡ್ ವಿರ್ಲಿಂಗ್ ಆರ್ಮ್ಸ್. ಸುಂಟರ್ ಸುಳಿ ತರ ಸುತ್ತಾನೇ ಇದೆ ಆರ್ಮ್ಸ್ಗಳು. ವಿರ್ಲಿಂಗ್ ಅಂದ್ರೆ ಗರ 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 ತಿರುಗೋದು. ಮೆಸೈಯರ್ 74 ಈಸ್ ಇನ್ ದ ಕಾನ್ಸ್ಟಲೇಷನ್ ಆಫ್ ಪೈಸಸ್. ಪೈಸಸ್ ಅಂದ್ರೆ ಮೀನರಾಶಿ. ಮೀನರಾಶಿಯಲ್ಲಿ ನೋಡಿದ್ರೆ ಈ ಒಂದು ಮೆಸೈಯರ್ 74 ಎನ್ನುವ ಒಂದು ಗ್ಯಾಲಾಕ್ಸಿಯನ್ನ ನಾವು ನೋಡಬಹುದು. Type 2 supernova ನೇಮ್ಡ್ SN2013EG ದಟ್ ಈಸ್ ವಿಸಿಬಲ್ ಆಸ್ ದ ಬ್ರೈಟೆಸ್ಟ್ ಸ್ಟಾರ್ ಅಟ್ ದ ಬಾಟಮ್ ಲೆಫ್ಟ್ ಆಫ್ ದ ಇಮೇಜ್. ಆ ಚಿತ್ರದ ಕೆಳಗಡೆ ಎಡಭಾಗದಲ್ಲಿ ನೋಡಿದ್ರೆ ಒಂದು ಹೊಳಿತಾ ಇರ್ತಕ್ಕಂತ ನಕ್ಷತ್ರ ಕಾಣುತ್ತೆ. ಅದೇನಂದ್ರೆ Type 2 supernova ಅಂದ್ರೆ ನಕ್ಷತ್ರ ಸ್ಫೋಟ ಆದಾಗ ಆ ಬಂದಂತ ಬೆಳಕದು. ನಕ್ಷತ್ರ ಸ್ಫೋಟ ಆಗುತ್ತೆ, ಎಲ್ಲ ನಕ್ಷತ್ರ ಸ್ಫೋಟ ಆಗೋದಿಲ್ಲ, ಕೆಲವು ನಕ್ಷತ್ರಗಳು ಮಾತ್ರ ಸ್ಫೋಟ ಆಗುತ್ತೆ. Type 2 supernova ಅದು. ಸಚ್ ಸೂಪರ್ನೋವಾ ಅಕರ್ ವೆನ್ ದ ಕೋರ್ ಆಫ್ ಎ ಮ್ಯಾಸಿವ್ ಸ್ಟಾರ್ ಕೊಲ್ಯಾಪ್ಸಸ್ ಡ್ಯೂ ಟು ಇಟ್ಸ್ ಓನ್ ಗ್ರಾವಿಟಿ ಅಟ್ ದ ಎಂಡ್ ಆಫ್ ಇಟ್ಸ್ ಲೈಫ್. ನೆಕ್ಸ್ಟ್, ಇದು ಫ್ಯಾಂಟಮ್ ಗ್ಯಾಲಾಕ್ಸಿ ಅಂದ್ರೆ ಇದು ಕೂಡ ಫ್ಯಾಂಟಮ್ ಗ್ಯಾಲಾಕ್ಸಿ. ಮತ್ತೆ ಈ ಚಿತ್ರ ಲಾಸಿಲೆ ಅಬ್ಸರ್ವೇಟರಿ ಇಂದ ತೆಗೆದಿರ್ತಕ್ಕಂಥದ್ದು, ಅದೇ ಚಿತ್ರ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇಂದ ತೆಗೆದಿರ್ತಕ್ಕಂಥದ್ದು. ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಫ್ಯಾಂಟಮ್ ಗ್ಯಾಲಾಕ್ಸಿ ಅದೇ ಫ್ಯಾಂಟಮ್ ಗ್ಯಾಲಾಕ್ಸಿ ನಿಯರ್ MIR ಮಿಡ್ ಇನ್ಫ್ರಾರೆಡ್ ಅಲ್ಲಿ ನೋಡಿದಾಗ. ಈ ಹಿಂದಿನ ಚಿತ್ರ ನೋಡಿ, ಇದು ಬೇರೆ ತರಂಗದಲ್ಲಿ ನೋಡಿದಾಗ, ಇದು ಮಿಡ್ ಇನ್ಫ್ರಾರೆಡ್ ಅಲ್ಲಿ ನೋಡಿದಾಗ. ಹೀಗೆ ಬೇರೆ ಬೇರೆ ಕಿರಣಗಳನ್ನು ಹಾಕಿದರೆ ಬೇರೆ ಬೇರೆ ಚಿತ್ರಗಳನ್ನು ಕೊಡುತ್ತೆ. ಇನ್ನು ಜೇಮ್ಸ್ ವೆಬ್ ದೂರದರ್ಶಕ ಮೊಟ್ಟ ಮೊದಲ ಸೂಪರ್ನೋವಾನ ಕ್ಯಾಪ್ಚರ್ ಮಾಡಿದೆ. ಸೂಪರ್ನೋವಾ ಅಂದ್ರೆ ಏನು? ನಕ್ಷತ್ರ ಸ್ಫೋಟ ಆಗತ್ತೆ. ಸೂಪರ್ನೋವಾ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಾಡ್ ಹಗಲಿನಲ್ಲಿ ಎಕ್ಸ್ಟ್ರಾ ಬೆಳಕು ಕಾಣುತ್ತೆ. ಇವಾಗ ಮಧ್ಯಾಹ್ನ ಆಗಿದ್ದೆ, ಬೆಂಗಳೂರಲ್ಲಿ ಇದ್ದೀರಿ, ಬಳ್ಳಾರಿಯಲ್ಲಿ ಇದ್ದೀರಿ, ಮಧ್ಯಾಹ್ನ ಆಗಿದೆ. ಯಾವ್ದಾದ್ರು ಒಂದು ಅಂದ್ರೆ ನಮ್ಮ ಸೂರ್ಯನಿಗೆ ಹತ್ತಿರ ಇರ್ತಕ್ಕಂಥ ಯಾವ್ದಾದ್ರು ಒಂದು ನಕ್ಷತ್ರ ಅಥವಾ ನಮಗೆ ಹತ್ತಿರ ಇರ್ತಕ್ಕಂಥ ಒಂದು ನಕ್ಷತ್ರ ಸ್ಫೋಟ ಆದ್ರೆ ಹಗಲು ಬೆಳಕಿನಲ್ಲೇ ಮತ್ತೆ ಎಕ್ಸ್ಟ್ರಾ ಬೆಳಕು ಕಾಣುತ್ತೆ. ಒಂದು ವಾರದವರೆಗೂ ಹಗಲು ರಾತ್ರಿನೇ ಇರಲ್ಲ, ಅದು ಸೂಪರ್ನೋವಾ. ಅಂತ ಒಂದು ಸೂಪರ್ನೋವಾವನ್ನ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಸೆರೆ ಹಿಡಿದಿದೆ. ಈ ಟೆಲಿಸ್ಕೋಪ್ ಡಿಸೈನ್ ಮಾಡಿದ್ದು ಗ್ಯಾಲಾಕ್ಸಿಗಳನ್ನ ಅಧ್ಯಯನ ಮಾಡೋದಕ್ಕೆ, ಆಯ್ತಾ? ಆದ್ರೆ ಇವೆಲ್ಲ ನಮಗೆ ಒಂದ್ ತಗೊಂಡ್ರೆ ಇನ್ನೊಂದು ಫ್ರೀ ಅಂತ ಹೇಳ್ತಾರಲ್ಲ, ನಮ್ಗೆಲ್ಲಾರ್ಗೂ ಫ್ರೀ ಕೊಟ್ಟು ಫ್ರೀ ಯಾವ್ದಾದ್ರು ಸಿಕ್ತತೆ ಅಂತ ಹೇಳಿದ್ರೆ ಅಂತ ಐಟಮ್ಸ್ ನಾವು ತಗೊಳ್ತೀವಿ. ಹಾಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕಳಿಸಿದ್ದು ಗ್ಯಾಲಾಕ್ಸಿಗಳನ್ನ ಅಧ್ಯಯನ ಮಾಡೋದಕ್ಕೆ, ವಿಶ್ವದ ಉಗಮವನ್ನ ಅಧ್ಯಯನ ಮಾಡೋದಕ್ಕೆ. ಆದ್ರೆ ಅದು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದೆ. ಸೂಪರ್ನೋವಾ ಕೂಡ ಸೆರೆ ಹಿಡಿತಾ ಇದೆ. ಓಲ್ಡೆಸ್ಟ್ ಗ್ಯಾಲಾಕ್ಸಿ, ಬಾಬಾ, ಅತ್ಯಂತ ಹಳೇ ಗ್ಯಾಲಾಕ್ಸಿ ಚಿತ್ರವನ್ನು ಕೂಡ ಇದು ನಮ್ಗೆ ಕಳಿಸ್ಕೊಟ್ಟಿದೆ.
ಆಫ್ಟರ್ ಎ ವೀಕ್ ಆಫ್ ಇಟ್ಸ್ ಲಾಂಚ್. ಅಂದ್ರೆ ನಾವು ಮೇಲಕ್ಕೆ ಕಳಿಸಿ ಒಂದೇ ಒಂದು ವಾರದಲ್ಲಿ ಇಟ್ ಹ್ಯಾಡ್ ಅನ್ಕವರ್ಡ್ 13.5 billion year old ಗ್ಯಾಲಾಕ್ಸಿ. ಅಂದ್ರೆ ನಮ್ಮ ಭೂಮಿಯಿಂದ ನಮ್ಮ ಸೂರ್ಯನಿಂದ 13.5 billion ವರ್ಷ 13.5 billion ವರ್ಷ ಹಳೆಯ ಗ್ಯಾಲಾಕ್ಸಿಯನ್ನ ಇದು ಸೆರೆ ಹಿಡಿದ ಗ್ಯಾಲಾಕ್ಸಿ ಕಾಲ್ಡ್ ಗ್ಲಾಸ್ Z13 ಫಾರ್ಮ್ ಜಸ್ಟ್ 300 million years ಆಫ್ಟರ್ ದ ಬಿಗ್ ಬ್ಯಾಂಗ್. ದ ಪ್ರೀವಿಯಸ್ ರೆಕಾರ್ಡ್ ಹೋಲ್ಡರ್ ಡಿಸ್ಕವರ್ಡ್ ಬೈ ದ ಹಬ್ಬಲ್ ಟೆಲಿಸ್ಕೋಪ್ ಇನ್ 2015 ವಾಸ್ GN Z11. Z11 ಅನ್ನೋದು ಅಲ್ಲಿಗೆ ಅದು ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ನ ಮಿತಿ. ಇದು Z13 ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಇಂದ ಇನ್ನು ಮುಂದೆ ಹೋಗಿ ವಿಶ್ವವನ್ನ ನೋಡ್ತಾ ಇದೆ. ಲೈಫ್ ಆನ್ ಪ್ರಾಕ್ಸಿಮಾ ಸೆಂಟರಿ ಬಿ. ಪ್ರಾಕ್ಸಿಮಾ ಸೆಂಟರಿ ಅನ್ನೋದು ಸೂರ್ಯನ್ಗೆ ಹತ್ತಿರ ಇರ್ತಕ್ಕಂಥ ನಕ್ಷತ್ರ. ಅದ್ರ ಜೊತೆಗೆ ಇನ್ನೊಂದು ಆಕಾಶಕ ಇದೆ, ಅಲ್ಲಿ ಜೀವಿಗಳು ಹುಟ್ಟಬಹುದು ಎನ್ನುವ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಜೇಮ್ಸ್ ವೆಬ್ ದೂರದರ್ಶಕ ನಮ್ಗೆ ಕಳಿಸ್ಕೊಟ್ಟಿದೆ. ಇನ್ ಎಕ್ಸೋಮೂನ್, ಏನಪ್ಪ ಎಕ್ಸೋಮೂನ್ ಅಂತ ಹೇಳಿದ್ರೆ, ಇವರು ನಮ್ಮ ಭಾರತದ ಖಗೋಳ ವಿಜ್ಞಾನಿಗಳು ಎಲ್ಲಿದ್ದಾರೆ? ಬೆಂಗಳೂರಲ್ಲೇ ಇದ್ದಾರೆ. ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಇವ್ರೇನ್ ಕೆಲಸ ಮಾಡ್ತಾ ಇದಾರೆ? Indian astronomers ready plan to find first exomoon using James Webb telescope. Exome andre bere saura mandalada bere grahagala extra solar planets anta karitivi, bere nakshatrada bere grahada upagrahavanna kandidiyodakke ivaru tayariyana nadastha idare. Exomoons are natural satellites that revolve around exoplanets which itself is orbiting a star, just as planets in our own solar system revolve around the sun. Most exoplanets are detected through the photometric transit method. Signals from exomoons are too weak to detect. Professor Sujan Sen Gupta of Indian Institute of Astrophysics has developed an analytical model that uses the radius and orbital properties of the host planet and its mission. Bangalore nalli Indian Institute of Astrophysics ide. ಯಾವಾಗಾದ್ರೂ ಸಾಧ್ಯ ಆದ್ರೆ ನೀವು ಆ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಬನ್ನಿ. ಇವ್ರು ಯಾರಪ್ಪ? ಇವರು ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳು ಕೂಡ ಕೆಲಸ ಮಾಡಿದ್ದಾರೆ. ಇವ್ರ ಹೆಸರು ಹಶೀಮಾ ಹಸನ್ ಅಂತೇಳಿ, ಪ್ರೋಗ್ರಾಮ್ ಸೈಂಟಿಸ್ಟ್ ಅಂದ್ರೆ ಯೋಜನಾ ವಿಜ್ಞಾನಿ ಅಂತ ಕರಿತೀವಿ. ಪ್ರೋಗ್ರಾಮ್ ಸೈಂಟಿಸ್ಟ್ ಬಾರ್ನ್ ಇನ್ ಲಕ್ನೋ, ಉತ್ತರ ಪ್ರದೇಶದ ಲಕ್ನೋನಲ್ಲಿ ಹುಟ್ಟಿದ್ರು. ಅರ್ಲಿಯರ್ ವರ್ಕ್ಡ್ ವಿತ್ TIFR ಅಂಡ್ ಬಾರ್ಕ್, Tata Institute of Fundamental Research Mumbai, Baba Atomic Research Center Mumbai. ಅಲ್ಲಿ ಕೆಲಸ ಮಾಡಿದ್ರು. ಈಗ ನಾಸಾದ ಈ ಒಂದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಹೆಮ್ಮೆ ಅನ್ಸುತ್ತೆ, ನಮ್ಮ ಭಾರತೀಯ ವಿಜ್ಞಾನಿಗಳು ಕೂಡ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಇವರು ಕೂಡ ನಮ್ಮ ಹಾಗೆ ನಿಮ್ಮ ಹಾಗೆ ಸಾಧಾರಣವಾಗಿನೇ ಬೆಳೆದಂತವರು. ಈಗ ಅಸಾಧಾರಣ ಪ್ರತಿಭೆಯಿಂದಾಗಿ, ಅಸಾಧಾರಣ ಪರಿಶ್ರಮದಿಂದಾಗಿ ಇವತ್ತು ಜಗದ್ವಿಖ್ಯಾತಿಯನ್ನ ಪಡೆದಿದ್ದಾರೆ. ಇವರು ಮತ್ತೊಬ್ರು ಮಂಜುನಾಥ್ ಸರ್, ಕೇಳ್ತಾ ಇದ್ದಾನೆ ಸರ್? ಬ್ರೇಕ್ ಆಗ್ತಿದೆ ಸರ್, ಅದಕ್ಕೆ ಮಾತಾಡಿದೆ. ಓಕೆ, ಈಗ ಕೇಳುತ್ತಾ? ಏ ಸರ್, ಕೇಳಿಸ್ತಿದೆ, ಪ್ರೆಸೆಂಟೇಷನ್ ಬರ್ತಿಲ್ಲ. ಈಗ ಮಾಡಿದೀನಿ ನೋಡಿ, ಪ್ರೆಸೆಂಟೇಷನ್ ಚೇಂಜ್ ಆಗ್ತಿದ್ಯಲ್ಲ ಸ್ಲೈಡ್ಸ್. ಇಲ್ಲ ಸರ್, ಇಲ್ಲಿ ಬರ್ತಾ ಇಲ್ಲ ಸರ್, ಇಷ್ಟೊತ್ತವರೆಗೂ ಬರ್ತಾ ಇತ್ತು, ಈಗ ವಾಯ್ಸ್ ಬ್ರೇಕ್ ಆಯ್ತು. ವಾಯ್ಸ್ ಕೇಳಿಸ್ತಿದೆ, ಪ್ರೆಸೆಂಟೇಷನ್ ಬರ್ತಾ ಇಲ್ಲ. ಮತ್ತೊಂದ್ಸಲ ಕೊಡಿ ಸರ್. ಶೇರ್ ಮಾಡಿದೀನಿ ನೋಡಿ ಸರ್, ಬರ್ತಿಲ್ಲ ಸರ್. ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡಿ ಶೇರ್ ಮಾಡಿ ಸರ್ ಮತ್ತೆ.
ಒಂದ್ಸಲ ಲಾಗ್ ಔಟ್ ಆಗಿ ಲಾಗಿನ್ ಆಗಕ್ಕೇಳಪ್ಪ. ಅವ್ರಿಗೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ಸರಿ ಹಲೋ ಸರ್. ಹಲೋ ಮಂಜು ಸರ್. ಹಲೋ ಸರ್ ಹೇಳಿ ಸರ್. ಅಂದ್ರೆ ಒಂದ್ಸಲ ಡಯಲ್ ಮಾಡಪ್ಪ ಅವ್ರಿಗೆ. ಹಲೋ ಸರ್. ಮಕ್ಳ ಒಂದ್ 5 ನಿಮಿಷ ಪುಟ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಒಂದ್ 2 ನಿಮಿಷ ಸರ್. ಆನಂದ್ ಸರ್. ಹಾ ಮಹೇಶ್. ಕನೆಕ್ಟ್ ಆಗ್ತದೆ ಸರ್ ಒಂದ್ 2 ನಿಮಿಷ. ಹಾ ಓಕೆ. ಹಲೋ ಮಕ್ಕಳೇ ಮಾತಾಡ್ಬೇಡಿ ಒಂದ್ 2 ನಿಮಿಷ ಸರ್. ಜಾಯಿನ್ ಆಗ್ತಿದ್ದಾರೆ. ಮ್ಯೂಟ್ ಮಾಡ್ಕೊಂಡಿದ್ರು. ಓಕೆ ಸರ್. ಏನು ಬತ್ತಿಲ್ಲ ಸರ್. ಈಗ ಕೇಳಿಸುತ್ತಾ? ಎಸ್ ಸರ್ ಕೇಳಿಸ್ತಾ ಸರ್. ಈಗ ಓಕೆ ಓಕೆ ಓಕೆ. ಸ್ವಲ್ಪ ತಾಂತ್ರಿಕ ದೋಷ ಕ್ಷಮಿಸ್ಬೇಕು. ಮುಗೀತು. ಇನ್ನೇನು ಒಂದು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೊನೆ ಹಂತಕ್ಕೆ ಬಂದಿದ್ದೀನಿ. ಎಸ್ ಸರ್ ಪ್ರೆಸೆಂಟೇಶನ್ ಬರ್ತಾ ಇದೆ ಸರ್, ಕಂಟಿನ್ಯೂ ಮಾಡಿ. ಓಕೆ. ಇನ್ನು ಇವರು ಕಾರ್ತಿಕ್ ಶೇತ್ ಅಂತೇಳಿ ಪ್ರೋಗ್ರಾಮ್ ಸೈಂಟಿಸ್ಟ್. ಇವರು ಕೂಡ ಯೋಜನಾ ವಿಜ್ಞಾನಿ. ನಾಸಾದಲ್ಲಿದ್ದಾರೆ. ನಾಸಾದ ವಿಜ್ಞಾನ ಯೋಜನೆಗಳ ನಿರ್ದೇಶನ ಮಾಡ್ತಾರೆ. ಹಿ ವರ್ಕ್ಸ್ ಆಸ್ ಎ ಸೈನ್ಸ್ ಮಿಷನ್ ಡೈರೆಕ್ಟರೇಟ್ಸ್ ಆಸ್ಟ್ರೋಫಿಸಿಕ್ಸ್ ಡಿವಿಷನ್. ಕರೆಂಟ್ಲಿ ಹಿಸ್ ಪೋರ್ಟ್ಫೋಲಿಯೋ ಕವರ್ಸ್ ನಾಟ್ ಓನ್ಲಿ ದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಟ್ ಆಲ್ಸೋ ಸೋಫಿಯಾ, ಸ್ಪಿಟ್ಜರ್, ದ ಆರಿಜಿನ್ಸ್ ಸ್ಪೇಸ್ ಟೆಲಿಸ್ಕೋಪ್ ಅಂಡ್ ಹಬ್ಬಲ್ ಫೆಲೋಶಿಪ್ ಪ್ರೋಗ್ರಾಮ್. ಸ್ಟಡೀಡ್ ಇನ್ ಶಾರೋನ್ ಸ್ಕೂಲ್ ಅಟ್ ಮುಂಬೈ. ಮುಂಬೈನಲ್ಲಿ ಇವರು ಓದ್ಕೊಂಡಿದ್ದಾರೆ. ಇನ್ನು ಇವರು ಕಲ್ಯಾಣಿ ಸುಖಾತ್ಮೆ, ಪ್ರಾಜೆಕ್ಟ್ ಮ್ಯಾನೇಜರ್ ಫಾರ್ ದ ಮಿಡ್ ಇನ್ಫ್ರಾರೆಡ್ ಇನ್ಸ್ಟ್ರೂಮೆಂಟ್ ಆನ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಬಾರ್ನ್ ಇನ್ ಮುಂಬೈ. ಇವರು ಕೂಡ ಮುಂಬೈ ಅವರೇ. ಸ್ಟಡೀಡ್ ಅಟ್ IIT ಬಾಂಬೆ. ನೌ ವರ್ಕ್ಸ್ ಅಟ್ ನಾಸಾಸ್ ಜೆಟ್ ಪ್ರಪಲ್ಷನ್ ಲ್ಯಾಬೊರೇಟರಿ. ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಇನ್ಫ್ರಾರೆಡ್ ಡಿಟೆಕ್ಟರ್ಸ್, an important component of James Webb Space Telescope. Big Bang. ನಾನು ಆಗ್ಲೇ ಹೇಳಿದ್ದೆ, ಬಿಗ್ ಬ್ಯಾಂಗ್ ಈ ಜಗತ್ತು ಹೇಗ್ ಹುಟ್ಟಿತು
ಅಂತ ಹೇಳಿದ್ರೆ ಒಂದು ಬೃಹದಾಕಾರವಾದಂತಹ ಸ್ಫೋಟದಿಂದ ಈ ಜಗತ್ತು ಹುಟ್ಟಿತು ಅಂತಂದೇಳಿ. ಅಂದ್ರೆ ಈ ಜಗತ್ತು ಹುಟ್ಟಕ್ಕಿನ ಮುಂಚೆ ಏನೂ ಇರಲಿಲ್ಲ, ಒಂದು ಅಂಡ ವಿಶ್ವವಾಗಿತ್ತು. ಆ ಬಿಂದುವಿನಿಂದ ಎಲ್ಲ ದ್ರವ್ಯ ಹೊರಗಡೆ ಬಂತು ಅನ್ನೋದೊಂದು ಬಿಗ್ ಬ್ಯಾಂಗ್ ಸಿದ್ಧಾಂತ ಅದು. ಆದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಎಲ್ಲ ಇಷ್ಟು ವರ್ಷ ನಾವು ಇದನ್ನೇ ನಂಬಿಕೊಂಡು ಬಂದ್ವಿ, ಇದನ್ನೇ ನಾವು ಪಾಠ ಮಾಡಿದ್ವಿ, ಮಕ್ಕಳಿಗೆ ಇದನ್ನೇ ನಾವು ಬೋಧಿಸಿದ್ವಿ. ಆದ್ರೆ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಿಂದ ಈ ಮಹಾಸ್ಫೋಟ ಸಿದ್ಧಾಂತ ಅಲ್ಲಾಡ್ತಾ ಇದೆ, ಅಲುಗಾಡ್ತಾ ಇದೆ. ಅಂದ್ರೆ ಈಗ ನಾವು ಏನ್ ಬಿಗ್ ಬ್ಯಾಂಗ್ ಏನ್ ಓದ್ಕೊಂಡು ಬಂದಿದ್ವಿ ಅದನ್ನ ಮತ್ತೆ ನಾವು ವಿಮರ್ಶೆ ಮಾಡ್ಬೇಕಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಆಸ್ ಪರ್ ದ ಬಿಗ್ ಬ್ಯಾಂಗ್ ಅರೌಂಡ್ 13.7 billion ಇಯರ್ಸ್ ಎಗೋ ಎವ್ರಿಥಿಂಗ್ ಇನ್ ದ ಎಂಟೈರ್ ಯೂನಿವರ್ಸ್ ವಾಸ್ ಕಂಡೆನ್ಸ್ಡ್ ಇನ್ ಆನ್ ಇನ್ಫಿನೈಟೆಸಿಮಲಿ ಸ್ಮಾಲ್ ಸಿಂಗ್ಯುಲಾರಿಟಿ ಎ ಪಾಯಿಂಟ್ ಆಫ್ ಇನ್ಫೈನೈಟ್ ಡೆನ್ಸಸ್ ಅಂಡ್ ಹೀಟ್. ಒಂದೇ ಒಂದು ಬಿಂದುವಿನಿಂದ ಜಗತ್ತು ಹುಟ್ಕೊಳ್ತು. ಎಷ್ಟು ವರ್ಷದ ಹಿಂದೆ? 13.7 billion ವರ್ಷಗಳ ಹಿಂದೆ. ಸಡನ್ಲಿ ಅನ್ ಎಕ್ಸ್ಪ್ಲೋಸಿವ್ ಎಕ್ಸ್ಪ್ಯಾನ್ಷನ್ ಬಿಗಿನ್ ಬಲೂನಿಂಗ್ ಅವರ್ ಯೂನಿವರ್ಸ್ ಔಟ್ವರ್ಡ್ಸ್ ಫಾಸ್ಟರ್ ದನ್ ದ ಸ್ಪೀಡ್ ಆಫ್ ಲೈಟ್. ಆಸ್ ಪರ್ ಬಿಗ್ ಬ್ಯಾಂಗ್ ಯೂನಿವರ್ಸ್ ಏಜ್ 13.8 billion ವರ್ಷ. ಸೂರ್ಯನ ವಯಸ್ಸು 4.6 billion ವರ್ಷ. ಭೂಮಿಯ ವಯಸ್ಸು 4.5 billion ವರ್ಷ. ಆಮೇಲೆ ಜೀವಕೋಶಗಳ ವಯಸ್ಸು 3.8 billion ವರ್ಷ. ಬಿಗ್ ಬ್ಯಾಂಗ್ ನಿಜಕ್ಕೂ ಆಯ್ತಾ? ಮಹಾಭಾಜಣೆ ಮಹಾಸ್ಫೋಟ ನಿಜಕ್ಕೂ ಆಯ್ತಾ? ಇದರ ಬಗ್ಗೆ ನಾವು ಪ್ರಶ್ನೆ ಮಾಡಿಕೊಳ್ಳುವ ಒಂದು ಕಾಲ ಈಗ ಸನ್ನಿಹಿತವಾಗಿದೆ. ಈ ಬಿಗ್ ಬ್ಯಾಂಗ್ ಆಗಿಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿದವರು ಫ್ರೆಡ್ ಹಾಯ್ಲ್ ಅಂತೇಳಿ ಬ್ರಿಟಿಷ್ ಖಗೋಳ ವಿಜ್ಞಾನಿ, ಜೆಫ್ರಿ ಬರ್ಬಿಜ್ ಅಂತೇಳಿ ಮತ್ತೊಬ್ಬ ಖಗೋಳ ವಿಜ್ಞಾನಿ, ಮತ್ತೊಬ್ರು ನಮ್ಮ ಭಾರತದ ಖಗೋಳ ವಿಜ್ಞಾನಿ ಜಯಂತ್ ವಿಷ್ಣು ನರ್ಲಿಕರ್. ಇವರು ಪುಣೆಯಲ್ಲಿದ್ದಾರೆ, ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ಜಯಂತ್ ವಿಷ್ಣು ನರ್ಲಿಕರ್ ಅವರು ಫ್ರೆಡ್ ಹಾಯ್ಲ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಇವ್ರ ಮೂವರೂ ಈ ಒಂದು ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಚಾಲೆಂಜ್ ಮಾಡಿದ್ರು, ಅದಕ್ಕೆ ಸವಾಲು ಹಾಕಿದ್ರು. ಇವರು ಹೊಸ ಸಿದ್ಧಾಂತವನ್ನ ನಮ್ಗೆ ಕೊಟ್ರು, ಅದನ್ನ ನಾವು ಕ್ವಾಸಿ ಸ್ಟಡಿ ಸ್ಟೇಟ್ ಕಾಸ್ಮಾಲಜಿ QSS ಕ್ವಾಸಿ ಸ್ಟಡಿ ಸ್ಟೇಟ್ ಕಾಸ್ಮಾಲಜಿ QSS 1993 ಇದನ್ನ ಅವರು ಮಂಡನೆ ಮಾಡಿದ್ರು. ಆಮೇಲೆ ಇತ್ತೀಚೆಗೆ ಒಂದು ಪೇಪರ್ ಪಿರಿಯಾಡಿಸಿಟಿ ಆಫ್ ಕ್ವಾಸರ್ ಅಂಡ್ ಗ್ಯಾಲಾಕ್ಸಿ ರೆಡ್ ಶಿಫ್ಟ್ ಅಂತೇಳಿ, ಇದು ಕೂಡ ಭಾರತದ ಖಗೋಳ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಈ ಒಂದು ಪೇಪರ್ ಅನ್ನ ಪ್ರಕಟ ಮಾಡಿದರೆ. ಅದರಲ್ಲಿ ಅರಿಂದಮ್ಮಲ್ ಅಂತೇಳಿ, ಸರ್ಬಾನಿ ಪಾಲಿತ್, ಉಜ್ವಲ್ ಭಟ್ಟಾಚಾರ್ಯ, ಸಿಸಿರ್ ರಾಯ್ ಅಂತೇಳಿ. ದಿಸ್ ವರ್ಕ್ ಸಪೋರ್ಟ್ಸ್ ಹಾಯ್ಲ್ ನರ್ಲಿಕರ್ ವೇರಿಯಬಲ್ ಮಾಸ್ ಥಿಯರಿ. ಅಂದ್ರೆ ಜಯಂತ್ ವಿಷ್ಣು ನರ್ಲಿಕರ್ ಏನ್ ಹೇಳಿದ್ರು ಅದಕ್ಕೆ ಬೆಂಬಲವಾಗಿದೆ. ಅಂಡ್ ದೇ ಹ್ಯಾವ್ ಫೌಂಡ್ ಕಾಂಟ್ರರಿ ಟು ದ ಕಂಟಿನ್ಯೂಸ್ ಅಂಡ್ ಯೂನಿಫಾರ್ಮ್ ನೇಚರ್ ಆಫ್ ಮೂವ್ಮೆಂಟ್ ಆಫ್ ಲೈಟ್ ಟುವರ್ಡ್ಸ್ ದಿ ರೆಡ್ ಬ್ಯಾಂಡ್ ಆಫ್ ಲೈಟ್ ಇನ್ ದ ಸ್ಪೆಕ್ಟ್ರಮ್ ಕ್ಯಾಸ್ಟಿಂಗ್ ಡೌಟ್ಸ್ ಅಂಡ್ ಚಾಲೆಂಜಿಂಗ್ ದ ಬಿಗ್ ಬ್ಯಾಂಗ್. ಅಂದ್ರೆ ಬಿಗ್ ಬ್ಯಾಂಗ್ ಚಾಲೆಂಜ್ ಮಾಡೋದಕ್ಕೆ ಈ ಪೇಪರ್ ಕೂಡ ನಾವು ಸಹಾಯವಾಗಿ ತಗೋಬಹುದು. ಆಮೇಲೆ ಈ ಮನುಷ್ಯ ಯಾರಪ್ಪ? ಎರಿಕ್ ಜೆ ಲರ್ನರ್ ಅಂತೇಳಿ. ಇವರು ಬಿಗ್ ಬ್ಯಾಂಗ್ ನೆವರ್ ಹ್ಯಾಪನ್ಡ್ ಅಂತೇಳಿ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ರು. ಯಾವಾಗ ಈ ಪುಸ್ತಕ ಪ್ರಕಟ ಆಯ್ತು? 1992 ಈ ಪುಸ್ತಕ ಪ್ರಕಟ ಆಯ್ತು. ಈ ಪುಸ್ತಕ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ, ದ ಬಿಗ್ ಬ್ಯಾಂಗ್ ನೆವರ್ ಹ್ಯಾಪನ್ಡ್ ಅಂತೇಳಿ ಎರಿಕ್ ಜೆ ಲರ್ನರ್ ಬರೆದಿರ್ತಕ್ಕಂತ ಈ ಪುಸ್ತಕ. ಇದು ಜೇಮ್ಸ್ ವೆಬ್ ದೂರದರ್ಶಕ ತಯಾರು ಮಾಡಿದಂತಹ ವಿಜ್ಞಾನಿಗಳ ಸಮೂಹ. 2005 ಈ ಒಂದು ಫೋಟೋವನ್ನ ಸೆರೆ ಹಿಡಿಯಲಾಗಿತ್ತು ನಾಸಾದ ಗೊಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಲ್ಲಿ. ಈ ಒಂದು ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡಿದಂತಹ ರಾಕೆಟ್ ಇದು, Ariane 5. ಇದ್ರ ಒಳಗಡೆನೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇಟ್ಟಿರೋದು. ಇದು 25 December 2021 ಲಾಂಚ್ ಮಾಡಿದ್ರು. Ariane 5 ಜೇಮ್ಸ್ ವೆಬ್ ದೂರದರ್ಶಕವನ್ನು ಹೊತ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ. ಇನ್ನು ಈ ಖಗೋಳ ವಿಜ್ಞಾನದಲ್ಲಿ ನನ್ನ ಮೊದಲ ಪುಸ್ತಕ ಚುಕ್ಕಿ ಚಂದ್ರಮ ಅಂತ ಹೇಳಿ, ಜನಪ್ರಿಯ ವಿಜ್ಞಾನ ಕವನ ಸಂಕಲನ, ಇದರಲ್ಲಿ ನೀವು ಯಾವ ಗ್ರಹ ಹೇಳ್ತೀರಿ ಅದರ ಬಗ್ಗೆ ಪದ್ಯ ಇದೆ, ಕವಿತೆ ಇದೆ. ಯುರೇನಸ್ ಅಂದ್ರೆ ಯುರೇನಸ್ ಬಗ್ಗೆ, ನೆಪ್ಚ್ಯೂನ್ ಅಂದ್ರೆ ನೆಪ್ಚ್ಯೂನ್ ಬಗ್ಗೆ ಪೋಯಮ್ ಇದೆ, ಪ್ಲೂಟೋ ಅಂದ್ರೆ ಪ್ಲೂಟೋ ಬಗ್ಗೆ ಇದೆ. ಇದು ನವಕರ್ನಾಟಕ ಪ್ರಕಾಶನದಿಂದ ಪ್ರಕಟ ಆಗಿದೆ, 6 ಮರುಮುದ್ರಣ ಆಗಿದೆ. ಅದರಲ್ಲಿ ನಾನು ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಬರೆದಿದ್ದೆ. 2006 ಇದು ಪ್ರಕಟ ಆಗಿದ್ದು ಪುಸ್ತಕ.
2006 ಅವಾಗ ನಮಗೆ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಂದ್ರೆ ನಮ್ಗೆ ಏನೋ ಒಂಥರ ಆಕರ್ಷಣೆ, ಯಾಕಂದ್ರೆ ಅದು ದಿನ ದಿನ ಹೊಸ ಹೊಸ ಚಿತ್ರ ಕಳಿಸ್ತಾ ಇತ್ತದ್ದು. ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪು ಜಗತ್ತಿನ ಬಗ್ಗೆ, ಜಗತ್ತಿನ ನಾವೇನ್ ಕಲ್ಪನೆ ಮಾಡ್ಕೊಂಡಿದ್ವಿ ಅದಕ್ಕಿಂತ ವಿಭಿನ್ನ ಅಂತ ತೋರಿಸ್ಕೊಟ್ಟಿದ್ದೆ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್. ಆ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಒಂದು ಕವಿತೆ ಇದೆ, ಆ ಕವಿತೆ ಈ ಪುಸ್ತಕದಲ್ಲಿದೆ. ಈ ಸಂದರ್ಭದಲ್ಲಿ ಇದು ಅಪ್ರಸ್ತುತ ಅಲ್ಲ ಅಂತ ಹೇಳಿ ಭಾವಿಸ್ಬಿಟ್ಟು ಆ ಕವಿತೆಯನ್ನ ಈಗ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಹಬ್ಬಲ್ ದೂರದರ್ಶಕ. ಬಾಹ್ಯಾಕಾಶದಲ್ಲಿ ಪರಿಭ್ರಮಿಸುವ ಬಾನಿನ ಆಧುನಿಕ ಕಿಟಕಿಯೇ ನೀನು, ನಿಸರ್ಗ ವಿಸ್ಮಯ ಬಾನಲಿ ಮಾನವ ನಿರ್ಮಿತ ವಿಸ್ಮಯ ನೀನು. ನಭದುತ್ಕೃಷ್ಟ ಚಿತ್ರಗಳ ಧರೆಗಿಳಿಸಿದ ಬಾನಿನ ಛಾಯಾ ಗ್ರಾಹಕ ನೀನು, ನಭದ ನವ್ಯತೆ ಭವ್ಯತೆ ನಭದೆತ್ತರ ಸಾರಿದ ನಭದ ನವ ಸಂದೇಶಕ ನೀನು. ವಿಶ್ವದ ಕಣಕಾಯಗಳ ಜನ್ಮ ಜಾಲಾಡಿದ ನಭೋಮಂಡಲದ ಜರಡಿಯೇ ನೀನು, ಬಾನಿನ ಚಿತ್ತಾಕರ್ಷಕ ಚಿತ್ರಣ ನೀಡಿದ ಚಮತ್ಕಾರದುಪಕರಣವೇ ನೀನು. ಕಾವಿಜ್ಞಾನಕ್ಕೆ ಹೊಸ ಆಯಾಮ ನೀಡಿದ ಖಗೋಳದ ಕೈಗನ್ನಡಿ ನೀನು, ಅನಂತ ವಿಶ್ವದುದ್ದಗಲವ ಪರಿಚಯಿಸಿದ ದೂರದೃಷ್ಟಿಯ ನಭದ ಚಶ್ಮವೇ ನೀನು. ಬಾನನು ಬೆರಗಿನ ಬಟ್ಟಲಾಗಿಸಿದ ಬಾನಿನ ಸ್ಫೂರ್ತಿಯ ಚಿಲುಮೆಯೇ ನೀನು, ವಿಜ್ಞಾನಿಗಳ ಮಹತ್ವಾಕಾಂಕ್ಷೆಯ ಕವಿಜ್ಞಾನಿಯ ಹೆಸರೊತ್ತ ಹಬ್ಬಲ್ ದೂರದರ್ಶಕ ನೀನೇ ನೀನು. ಧನ್ಯವಾದಗಳು. ಇಷ್ಟೊತ್ತು ಅತ್ಯಂತ ಸಾವಧಾನದಿಂದ ನನ್ನ ಉಪನ್ಯಾಸವನ್ನ ಕೇಳಿದಿರಿ. ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಇವರಿಗೆ, ಮಹೇಶ್ ಅವರಿಗೆ, ಮತ್ತೆ ಅವರೆಲ್ಲ ಸಹಪಾಠಿಗಳಿಗೆ, ಸಹೋದ್ಯೋಗಿ ಮಿತ್ರರಿಗೆ, ಮತ್ತು ಇಷ್ಟೊತ್ತು ನನ್ನ ಉಪನ್ಯಾಸವನ್ನು ಕೇಳಿದಂತಹ ಶಿಕ್ಷಕ ಬಂಧುಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಮಸ್ಕಾರ. ಸರ್ ಗುಡ್ ಈವ್ನಿಂಗ್. ಸರ್ ಥ್ಯಾಂಕ್ ಯು. ಅಲ್ಲಿ ಕ್ಲೋಸ್ ಮಾಡೋಗಿದ್ದಾರೆ ಕೊಡು. ಅನಿಲ್ ಅನಿಲ್ ಮಾತಾಡಿಪ್ಪ, ಕೇಳಿಸ್ತಾ ಇದೆ. ಹಲೋ ಸರ್, ಕ್ಲೋಸ್ ಅನ್ನ ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಂದೊಂದು ಪ್ರಶ್ನೆ ಇದೆ. ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬರ್ದಿದ್ ಯಾರು ಸರ್? ಓವರ್ ಟು ಮಹೇಶ್. ಮಂಜುನಾಥ್ ಸರ್. ಸರ್ ನಾನು ಹೊಸದಾಗಿ ಸೇರಿದ್ದೀನಿ, ಸುಗುಣ ಅಂತ. ಹಲೋ 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 ಹೇಳಿ. ನಾನು ಇವತ್ತು ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಸರ್. ನನ್ನ ಹೆಸರು ಅಕ್ಷಯ್ ಕುಮಾರ್ ಅಂತ. ನಂದೊಂದು ಪ್ರಶ್ನೆ ಇದೆ, ಕೇಳ್ಬೋದಾ ಸರ್? ಹೇಳಿ. ಈ ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದನ್ನ ಬರೀ ಯಾರು ಸರ್? ಬಿಗ್ ಬ್ಯಾಂಗ್ ಥಿಯರಿಯನ್ನ ಪ್ರಪೋಸ್ ಮಾಡಿರೋದು ಎಡ್ವಿನ್ ಹಬ್ಬಲ್ ಆದ ನಂತರ ಅದ್ರ ಜೊತೆಗೆ ಎಲ್ಲಾ ವಿಜ್ಞಾನಿಗಳು ಸೇರ್ಕೊಂಡು ಈ ಬಿಗ್ ಬ್ಯಾಂಗ್ ಥಿಯರಿಯನ್ನ ಪ್ರತಿಪಾದಿಸಿದ್ರು. ಇದಕ್ಕೆ ಮೂಲ ಕಾರಣ ಹಬ್ಬಲ್ಸ್ ನಿಯಮ, ಹಬ್ಬಲ್ಸ್ ಲಾ ಅಂತ ಇದೆ. ಎಲ್ಲ ನಕ್ಷತ್ರಗಳು ದೂರ ದೂರ ಹೋಗ್ತಾ ಇದೆ, ಗ್ಯಾಲಾಕ್ಸಿಗಳು ದೂರ ದೂರ ಹೋಗ್ತಾ ಇದೆ ಅಂತೇಳಿ. ಹಂಗಾಗಿ ಇವ ಎಲ್ಲಾ ವಿಜ್ಞಾನಿಗಳು ಇದನ್ನ ನಾವು ನಂಬಿಕೊಂಡು ಬಂದಿದ್ವಿ, ಇದನ್ನೇ ಪ್ರತಿಪಾದಿಸಿದ್ವಿ. ಆದ್ರೆ ಈಗ ಬಿಗ್ ಬ್ಯಾಂಗ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ದಿನ ದಿನ ಏನ್ ನಮಗೆ ಮಾಹಿತಿ ಕಳಿಸ್ತಾ ಇದೆಯಲ್ಲ, ಅದರ ಆಧಾರದ ಮೇಲೆ. ಸರಿ, ಇನ್ನೊಂದು ಕೇಳ್ಬೋದು ಕೇಳಿ. ಇದು ಸ್ಪೇಸ್ ಅಲ್ಲಿ ಒಂದು ಹೋಲ್ ಇದೆಯಂತೆ, ಆ ಹೋಲ್ ನಿಂದ ನಾವು ಟೈಮ್ ಮಿಷಿನ್ ನ ಮಾಡಬಹುದಾಗಿದೆ. ಆ ಟೈಮ್ ಮಿಷಿನ್ ಮಾಡಬಹುದು ಅನ್ನೋ ಥಿಯರಿನ ಬರೆದವರು ಆಲ್ಬರ್ಟ್ ಐನ್ಸ್ಟೈನ್ ಆಗಿರ್ತಾರೆ. ಅವರು ಹೇಳಿದ ಥಿಯರಿ ನಿಜನ ಸುಳ್ಳ ಸರ್? ಓಕೆ, ಇಲ್ಲಿ ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಇಮ್ಯಾನ್ಯುಯಲ್ ಕಾಂಟ್ ಅಂತ ಹೇಳ್ತಾ ಇದಾರೆ. ಐ ಟು ಅಗ್ರಿ ವಿತ್ ದಟ್ ಇಮ್ಯಾನ್ಯುಯಲ್ ಕಾಂಟ್. ಬಟ್ ಈ ಬಿಗ್ ಬ್ಯಾಂಗ್ಗೆ ಮೂಲ ಆಧಾಯವನ್ನ ಕೊಟ್ಟು ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಹಬಲ್ಲ. ಓಕೆ,
ಈಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಸ್ಪೇಸ್ ಅಲ್ಲಿ ಒಂದು ಹೋಲ್ ಇದೆ ಅನ್ನೋದು ಇಟ್ಸ್ ಬಾಲಿಶ ಅಂತ ಹೇಳ್ತೇನೆ. ಸ್ಪೇಸ್ ನಲ್ಲಿ ಒಂದು ಹೋಲ್ ಇದೆ, ಆ ಹೋಲ್ ಕಾನ್ಸೆಪ್ಟ್ ಅಂತಲ್ಲ. ಸ್ಪೇಸ್ ಅನ್ನೋದು ಇನ್ಫೈನೈಟ್, ಅಂದ್ರೆ ಅನಂತ ವಿಶ್ವ. ಇದು ಒಂದು ಹೋಲ್ ಇದೆ, ಎರಡು ಹೋಲ್ ಇದೆ, ಆ ಥರದ್ದೇನು ಇಲ್ಲ. ಈ ಟೈಮ್ ಮಷಿನ್ ಎಲ್ಲ ಒಂದ್ ರೀತಿ ಎಕ್ಸಾಜರೇಟೆಡ್ ಅಂದ್ರೆ ಉತ್ಪ್ರೇಕ್ಷಿತ ಸಂಗತಿಗಳು. ಟೈಮೇ ಅದನ್ನ ಹೇಳಬೇಕಾಗತ್ತೆ. ಈ ಸದ್ಯದಲ್ಲಿ ಅದನ್ನ ನಾವು ನಿಖರವಾಗಿ ಅದರ ಬಗ್ಗೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತೆ ಪ್ಯಾರಲರ್ ಯೂನಿವರ್ಸ್ ಅನ್ನೋದು ಇದೆಯಾ ಸರ್ ನಿಜವಾಗ್ಲು? ಅದೇ ಈಗ ನಾನು ಹೇಳ್ತಿದ್ದೀನಲ್ಲ, ಸಮಾನಾಂತರ ವಿಶ್ವ ಮತ್ತೆ ಡಾರ್ಕ್ ಮ್ಯಾಟರ್ ಬಗ್ಗೆ ಸಾಕಷ್ಟು ಇದು. ಸಮಾನಾಂತರ ವಿಶ್ವ, ಆಮೇಲೆ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ, ಅಂದ್ರೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ಕೆ ನಾನು ಬಯಸ್ತೀನಿ ಅಂದ್ರೆ, ನಮಗೆ ತಿಳಿದಿರುವಂಥದ್ದು ತೀರಾ ಅಲ್ಪ, ಅತ್ಯಲ್ಪ. ಇನ್ನೂ ನಾವು ತಿಳ್ಕೋಬೇಕಾದದ್ದು ಬಹಳಷ್ಟಿದೆ. ಈ ಸಂದರ್ಭದಲ್ಲಿ ಊಹಾಪೋಹಗಳು, ಅಂದ್ರೆ ಈ ಒಂದು ಊಹಾಪೋಹಗಳು ಕೂಡ ಕೆಲವು ವೈಜ್ಞಾನಿಕ ಸಂಗತಿಗಳೇ ಆಧಾರ ಆಗಿರುತ್ತೆ. ಆಯ್ತಾ, ಈ ಕಾಲ ಅಂದ್ರೆ ಕೆಲವು ವರ್ಷಗಳು, ಕೆಲವು ದಶಕಗಳಾದ್ಮೇಲೆ ಇದರ ಬಗ್ಗೆ ನಮ್ಗೆ ಒಂದು ನಿಖರ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ. ಈಗೆಲ್ಲವೂ ಕೂಡ ಒಂದ್ ರೀತಿ ಫ್ಯಾಂಟಸಿಯಾಗಿ ನೋಡ್ಬೋದು, ಅಥವಾ ಏನೋ ಒಂದು ವಿಜ್ಞಾನದ ಪವಾಡ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೋದಾಗತ್ತೆ. ಟೈಮ್ ಮಿಷಿನು, ರಿವರ್ಸ್ ಮಿಷಿನು, ಪ್ಯಾರಲಲ್ ಯೂನಿವರ್ಸು, ಡಾರ್ಕ್ ಮ್ಯಾಟರು, ಡಾರ್ಕ್ ಎನರ್ಜಿ, ಇದ್ರ ಬಗ್ಗೆ ನಾವು ಸಾಕಷ್ಟು ಅಧ್ಯಯನ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಮಂಜು ಸರ್. ಬೆಂತೂರ್ ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ಸರ್, ಇದು ಸೌರಮಂಡಲ ಬಗ್ಗೆ, ಈಗ ಸೂರ್ಯ ಚಂದ್ರ ಇವರೆಲ್ಲ ಜ್ಯೋತಿಷಿಗಳು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ ನಮ್ಗೆ ಗೊತ್ತಿದೆ. ಇದ್ರ ಬಗ್ಗೆ ನೀವು ವಿಜ್ಞಾನಿಗಳಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ, ನಾವು ನಿತ್ಯ ಟಿವಿಯಲ್ಲಿ ಏನ್ ಜ್ಯೋತಿಷ್ಯ ಅಂತ ಹೇಳಿ ಬರುತ್ತೆ, ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ, ಅವರು ತಮ್ಮ ಹೊಟ್ಟೆ ಪಾಡನ್ನ ಹೊಟ್ಟೆ ಹೊರೆಯೋದಕ್ಕೆ ಸಾಧನವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ. ಆಮೇಲೆ ಜನರ ಅಜ್ಞಾನವನ್ನ ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ. ನಿಜ ಹೇಳ್ಬೇಕಂದ್ರೆ, ಶನಿ ಯಾದ್ರೂ ನಮ್ಮ ಮನೆಗೆ ಆಗ್ಲಾರ್ದವ್ರು ಬಂದ್ರೆ, ನಮ್ ಜೊತೆಗೆ ಆಗ್ಲಾರ್ದವ್ರು ಬಂದ್ರೆ, ಶನಿ ಒಕ್ಕರ್ಸ್ಕೊಂಡಂಗ್ ಒಕ್ಕರ್ಸ್ಕೊಂಡ್ಬಿಟ್ಟಿದ್ಯಪ್ಪ, ಯಾವಾಗ ಕದ್ಲುತ್ತೇನೋ ಗೊತ್ತಿಲ್ಲ ಅಂತ ಹೇಳ್ತೀನಿ. ಆದ್ರೆ ನಿಜಕ್ಕೂ ಕೂಡ ಶನಿ ಸುಂದರವಾದ ಗ್ರಹ. ಈ ಒಂದು ಶನಿ ಗ್ರಹದ ಬಗ್ಗೆ ಒಂದು ಕವಿತೆ ಇದೆ ಚುಕ್ಕಿ ಚಂದ್ರಮಾದಲ್ಲಿ. ನೋಡುಗನಿಗೆ ಶನಿ ಮನಮೋಹಕ, ವಿಜ್ಞಾನಿಗೆ ಶನಿ ಅನಿಲ ಗೋಲಕ, ಆದರೆ ಜ್ಯೋತಿಷಿಗೆ ಶನಿ ಅನಿಷ್ಟಕಾರಕ. ನಿನ್ನಿ ಕುರಿತು ಈ ಸಾಲು ಹೇಗಿದೆಯೋ ಶನಿ ನೀ ಹೇಳು. ಅವಾಗ ಶನಿ ಗ್ರಹ ಉತ್ತರ ಕೊಡುತ್ತೆ, ನಾ ಮನಮೋಹಕನಾದೆ ನೋಡುಗನಿಗೆ ನನ್ನಯ ಚಂದದ ಉಂಗುರದಿ, ನಾ ಅನಿಲ ಗೋಲಕನಾದೆ ವಿಜ್ಞಾನಿಗೆ ನನ್ನಯ ಚಂಡಿನ ಅನಿಲದಿ, ನಾ ಅನಿಷ್ಟಕಾರಕ ಹೇಗಾದೆ ಜ್ಯೋತಿಷಿ ನೀ ಹೇಳ್ ನಾನರಿಯೇ, ನನ್ನಿ ಹೆಸರಿಗೆ ಚ್ಯುತಿ ತಂದಿರಲು ನಿನಗೆ ಪ್ರಕೃತಿಯೇ ಕಲಿಸಿತು ಪಾಠ ವಿಜ್ಞಾನಗಳ ರೂಪದಳು, ಜ್ಯೋತಿಷಿ ನೀ ಕೇಳ್ ಈಗಲಾದರೂ ದಿಟವನು ಹೇಳು, ದೂರದರ್ಶಕದಿ ಇಣುಕಿ ನೋಡು ಬಾನಿನ ಬೆಡಗು ನಾನಲ್ಲವೇ ಹೇಳು. ಆಮ್ ಐ ನಾಟ್ ದ ಸಿಂಬಲ್ ಆಫ್ ಬ್ಯೂಟಿ ಅಂತ ಈ ರೀತಿಯಾಗಿ ಶನಿಗ್ರಹ ಪ್ರಶ್ನೆ ಮಾಡ್ತಾ ಇದೆ. ಶನಿಗ್ರಹನ ನಾನು ಸಾಂದರ್ಭಿಕವಾಗಿ ನಾನು ಬಳಸ್ಕೊಂಡಿದ್ದೀನಿ. ನಿಜ ಹೇಳಬೇಕಂದ್ರೆ ಆಕಾಶದಲ್ಲಿ ರಾಹುನೇ ಇಲ್ಲ. ಇದನ್ನ ಹೆಚ್ ನರಸಿಂಹಯ್ಯವರು ಪ್ರತಿಪಾದಿಸಿದ್ದಾರೆ. ನಮ್ಮ ಮಹಾನ್ ವಿಜ್ಞಾನಿಗಳವರು, ಮಹಾನ್ ವಿಚಾರವಾದಿಗಳು, ರಾಹುನೇ ಇಲ್ಲ ಅಂದ್ಮೇಲೆ ಇನ್ನು ರಾಹುಕಾಲ ಎಲ್ಲಿಂದ ಬರುತ್ತೆ? ಹಾಗಾಗಿ ಈ ಜ್ಯೋತಿಷ್ಯ ಅನ್ನೋದು ಅಂಧಶ್ರದ್ಧೆಯ ಒಂದು ಗುಂಪಿಗೆ ಸೇರುತ್ತೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳು ಇಲ್ಲ. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ ಸರ್. ನೀವು ಸೆಷನ್ ಮಧ್ಯದಲ್ಲಿ ಉಪನ್ಯಾಸದಲ್ಲಿ ಒಬ್ರು ಖಗೋಳ ವಿಜ್ಞಾನಿಯನ್ನ ಸುಡ್ಲಾಯ್ತು ಅಂತ ಹೇಳಿದ್ರೆ, ಅವ್ರದ್ದು ಕತೆ ಇದೆ ಅಂತ ಹೇಳಿದ್ರೆ, ನಮ್ಗೆ ಕ್ಯೂರಿಯಾಸಿಟಿ ಇದೆ ಸರ್, ಸ್ವಲ್ಪ ಹೇಳಲಿಕ್ಕೆ ಆಗತ್ತಾ? ಹೌದಾ ಸರ್. ಓಕೆ ಸರ್, ತುಂಬಾ ಧನ್ಯವಾದಗಳು ಅರುಣ್ ಕುಮಾರ್ ಅವರೇ. ಬ್ರೂನೋ ಅಂತ ಹೇಳಿ ಒಬ್ಬ ಮಹಾನ್ ದಾರ್ಶನಿಕ, ಹಿ ವಾಸ್ ಅ ಗ್ರೇಟ್ ಫಿಲಾಸಫರ್, ಮಹಾನ್ ಖಗೋಳ ವಿಜ್ಞಾನಿ. ಅವಾಗ ಕೋಪರ್ನಿಕಸ್ ಅವರು ಆಗ್ತಾನೇನೆ, ಅವರು ಒಂದು ಬುಕ್ ಬರೆದು ಬಿಟ್ಟು ಅವರು ಅಸ್ತಂಗತರಾಗ್ತಾರೆ. ಅಂದ್ರೆ ಕೋಪರ್ನಿಕಸ್ ವಾದ ಹೀಲಿಯೋಸೆಂಟ್ರಿಕ್ ಸಿಸ್ಟಮ್, ಸೌರ್ಯ ಕೇಂದ್ರ ವ್ಯವಸ್ಥೆ ಬಗ್ಗೆ. ಆ ಪುಸ್ತಕ ಆಕಸ್ಮಿಕವಾಗಿ
ಜಿಯಾರ್ಡನೋ ಬ್ರೂನೋ ಅವರ ಕೈಗೆ ಸಿಕ್ಕುತ್ತೆ. ಆ ಪುಸ್ತಕದಲ್ಲಿ ಇದ್ದಿದ್ದ ವಿಚಾರಗಳನ್ನು ನೋಡ್ಬಿಟ್ಟು ಬ್ರೂನೋ ಅವರು ತುಂಬಾ ಆಶ್ಚರ್ಯಚಕಿತರಾಗ್ತಾರೆ, ನಿಬ್ಬೆರಗಾಗ್ತಾರೆ. ಅಬ್ಬ ಎಂತಹ ಹೊಸ ವಿಚಾರ ಕೊಟ್ಟಿದ್ದಾರಲ್ಲ ಕಾಪರ್ನಿಕಸ್ ಅವರು ಅಂತಂದೇಳಿ. ಆದ್ರೆ ಕಾಪರ್ನಿಕಸ್ ಅವರು ಆ ಪುಸ್ತಕವನ್ನ ಪ್ರಕಟ ಮಾಡುವ ಧೈರ್ಯ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಈ ಎಲ್ಲಾ ಧರ್ಮದವರು ಭೂಮಿನೇ ಕೇಂದ್ರ, ಭೂಮಿ ಸುತ್ತ ಎಲ್ಲಾ ಗ್ರಹಗಳು ತಿರುಗುತ್ತೆ, ಭೂಮಿ ಸುತ್ತ ಸೂರ್ಯ ತಿರುಗುತ್ತೆ, ಜಿಯೋಸೆಂಟ್ರಿಕ್ ಸಿಸ್ಟಮ್ ಅನ್ನ ಅವರು ಪ್ರತಿಪಾದಿಸಿದ್ರು, ಅದನ್ನ ನಂಬ್ತಾ ಇದ್ರು. ಹಾಗಾಗಿ ಕಾಪರ್ನಿಕಸ್ ಅವರಿಗೆ ಧೈರ್ಯ ಇರಲಿಲ್ಲ. ಆದ್ರೆ ಬ್ರೂನೋ ಅವರು ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಒಂದು ಸವಾಲನ್ನ ಸ್ವೀಕರಿಸಿ ಈ ಕಾಪರ್ನಿಕಸ್ ವಾದದ ಬಗ್ಗೆ ದೇಶ ದೇಶಗಳಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಉಪನ್ಯಾಸ ಕೊಡ್ತಾರೆ, ಜನ ಜಾಗೃತಿಯನ್ನ ಉಂಟು ಮಾಡ್ತಾರೆ. ಅವಾಗ ಅವತ್ತಿನ ಒಂದು ಧರ್ಮಾಧಿಕಾರಿಗಳ ಕೆಂಗಣ್ಣಿಗೆ ಬಲಿಯಾಗ್ತಾರೆ ಬ್ರೂನೋ. ಅವಾಗ ಬ್ರೂನೋನನ್ನ ಜೈಲಿಗೆ ಹಾಕ್ತಾರೆ. ಯಾರು ದಯವಿಟ್ಟು ಮಾತಾಡ್ಬೇಡಿ, ಇಲ್ಲಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಬ್ರೂನೋನನ್ನ ಜೈಲಿಗೆ ಹಾಕ್ತಾರೆ, 8 ವರ್ಷ ಅವರನ್ನ ವಿಚಾರಣಾಧೀನ ಕೈದಿಯಾಗಿ ಬಂಧಿಸ್ತಾರೆ. ಆಮೇಲೆ ವಿಚಾರಣೆ ನಡೆಯುತ್ತೆ. ಅವಾಗ ವಿಚಾರಣೆ ನಡೆದಾಗ ಇಲ್ಲ ನೀನ್ ಬ್ರೂನೋ ನೀನ್ ತಪ್ಪು ಮಾಡಿ ಅಂತ ಹೇಳು ಅಂತ ಹೇಳ್ತಾರೆ, ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಆತನನ್ನ ಜೀವಂತವಾಗಿ ಸುಟ್ಟು ಹಾಕ್ತಾರೆ. ಇದು ಬ್ರೂನೋನ ಕತೆ. ಇದರ ಬಗ್ಗೆ ಒಂದು ನಾನು 100 ಸಾಲಿನ ಪದ್ಯ ಬರ್ದಿನಿ, ಅದನ್ನ ಕಥನ ಕವನ ಅಂತ ಕರೀತಾರೆ. ಅದನ್ನ ಯಾವ್ದಾದ್ರು ಮತ್ತೊಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಧನ್ಯವಾದಗಳು. ಈಗ ಯಾವ್ದೋ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಆ ವಿದ್ಯಾರ್ಥಿ ಈಗ ಪ್ರಶ್ನೆ ಕೇಳ್ಬಹುದು. ಅರ್ಥ ಆಗ್ಲಿಲ್ಲ ನನ್ಗೆ. ಇಲ್ಲ ನನ್ಗೆ ನೀವ್ ಏನ್ ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡ್ಬೋದು. ಪುಟ ಅದು ಟೆಕ್ಸ್ಟ್ ಮಾಡಪ್ಪ, ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಮಾಡು, ಓದ್ಬಿಟ್ಟು ಹೇಳ್ತೀನಿ. ಎಸ್, ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ದಯವಿಟ್ಟು. ಟೀಚರ್ಸ್, ಸ್ಟೂಡೆಂಟ್ಸ್, ಹಲೋ ಸರ್. ಹೇಳಿ. ನಮ್ ಎಷ್ಟು ಗ್ಯಾಲಕ್ಸಿ ಇದೆ? ಗ್ಯಾಲಾಕ್ಸಿಗಳು ಬಿಲಿಯಾಂತರ ಸಂಖ್ಯೆಯಲ್ಲಿದೆ. ಇವತ್ತಿನ ಮಟ್ಟಿಗೆ, ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಸಹಾಯದಿಂದ ಹೇಳಬೇಕು ಅಂದ್ರೆ, ಈ ಜೇಮ್ಸ್ ವೆಬ್ ದೂರದರ್ಶಕ ಕಳಿಸ್ತಾ ಇರತಕ್ಕಂತ ಮಾಹಿತಿ ಆಧಾರದ ಮೇಲೆ ಹೇಳಬೇಕಂದ್ರೆ ಬಿಲಿಯಾಂತರ ಗ್ಯಾಲಾಕ್ಸಿಗಳಿದೆ. ಅವಾಗ ನಾವು ನಕ್ಷತ್ರದ ಬಗ್ಗೆನೇ ಅಧ್ಯಯನ ಮಾಡ್ತಿದ್ವಿ, ಈಗ ಬರೀ ಗ್ಯಾಲಾಕ್ಸಿಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ ನಾವು. ಆಯ್ತಾ, ಗ್ಯಾಲಾಕ್ಸಿಗಳಾದ ನಂತರ ಮತ್ತೊಂದಿದೆನಾ? ಹೌದು, ಅದಕ್ಕೂ ಉತ್ತರ ಸಿಗುತ್ತೆ. ಈ ಸದ್ಯದಲ್ಲಿ ಹೇಳಬೇಕಂದ್ರೆ ಬಿಲಿಯಾಂತರ ಗ್ಯಾಲಾಕ್ಸಿಗಳಿದೆ. ಪ್ಲೂಟೋ ಐತಲ್ಲ ಗ್ರಹ, ಅದನ್ನ ಯಾರು ಸೂಚಿಸಲ್ಲ ಯಾಕೆ ಸರ್? ಸೂಚಿಸಲ್ಲ ಜಾಸ್ತಿ ಯಾಕೆ ಸರ್? ಓಕೆ, ಈ ಪ್ಲೂಟೋ ಗ್ರಹ ಕ್ಲೈಡ್ ಟಾಂಬೋ ಅಂತ ಹೇಳಿ 1930ರಲ್ಲಿ ಇದನ್ನ ಆವಿಷ್ಕಾರ ಮಾಡಿದ್ರು, ಕಂಡುಹಿಡಿದ್ರು. ಪ್ಲೂಟೋ ಅನ್ನೋದು ನಮ್ಗೆ ಹೊಸ ಗ್ರಹ, 9ನೇ ಗ್ರಹ ಅಂತೇಳಿ ನಾವೆಲ್ಲ ಓದ್ಕೊಂಡು ಬಂದಿದ್ದು. ನಾವು ಓದಿದಾಗ ನಮ್ ಪಠ್ಯ ಪುಸ್ತಕದಲ್ಲಿ ಪ್ಲೂಟೋ ಬಗ್ಗೆ ನಾವು ಓದಿದೀವಿ. ಆದ್ರೆ 2005ರಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರನಾಮಿಕಲ್ ಯೂನಿಯನ್ ಅವರು ಪ್ಲೂಟೋನ ಗ್ರಹ ಅಂತ ಕರಿಬೇಡಿ, ಕುಬ್ಜ ಗ್ರಹ ಅಂತ ಕರೀರಿ, ಅದನ್ನ ಡ್ವಾರ್ಫ್ ಪ್ಲಾನೆಟ್ ಅಂತ ಕರೀರಿ ಅಂತ ಹೇಳಿ ಅವರು ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಪ್ಲೂಟೋ ಅತ್ಯಂತ ಚಿಕ್ಕ ಕಾಯ, ಪ್ಲೂಟೋ ತರನೇ ಸಾಕಷ್ಟು ಇದೆ. ಆ ಒಂದು ನೆಪ್ಚ್ಯೂನ್ ಆದ ನಂತರ, ಆ ಪ್ಲೂಟೋ ಆದ ನಂತರ ಅಲ್ಲೊಂದು ಮೋಡಗಳ ಒಂದು ಬೆಲ್ಟ್ ಇದೆ, ಅದನ್ನ ನಾವು ಉರ್ಡ್ಸ್ ಕ್ಲೌಡ್ ಅಂತ ಕರಿತೀವಿ. ಅದರಲ್ಲಿ ದೊಡ್ಡ ದೊಡ್ಡ ಈ ಪ್ಲೂಟೋ ಗಾತ್ರಕ್ಕೆ ಹೋಲಿಕೆ ಮಾಡುವಂತಹ ದೊಡ್ಡ ದೊಡ್ಡ ಆಕಾಶ ಕಾಯಗಳನ್ನ ಪತ್ತೆ ಹಚ್ಚಿದ್ರು. ಇನ್ನೊಬ್ರು ಬಂದ್ರು, ನಾನೊಂದು ಗ್ರಹ ಕಂಡಿಡ್ದಿನಿ ಅದಕ್ಕೆ 10ನೇ ಗ್ರಹದ ಸ್ಥಾನಮಾನ ಕೊಡ್ಬೇಕು ಅಂದ್ರು. ಇನ್ನೊಬ್ರು ಬಂದ್ರು, ನಾನ್ ಕಂಡಿಡ್ದಕ್ಕೆ 11ನೇ ಗ್ರಹ 12ನೇ ಗ್ರಹ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ಬೇಕು ಅಂತೇಳಿ ಪ್ಲಾನೆಟ್ಗೆ ಹೊಸ ವ್ಯಾಖ್ಯಾನ, ಅಂದ್ರೆ ಗ್ರಹಕ್ಕೆ ಹೊಸ ವ್ಯಾಖ್ಯಾನವನ್ನು ಬರೆದ್ರು. ದೇ ಗೇವ್ ನ್ಯೂ ಡೆಫಿನಿಷನ್ ಟು ದಿ ಪ್ಲಾನೆಟ್. ಆ ಡೆಫಿನಿಷನ್ ಪ್ರಕಾರ ಪ್ಲೂಟೋ ಆ ಡೆಫಿನಿಷನ್ ಅಲ್ಲಿ ಫೇಲ್ ಆಗತ್ತೆ. ಹಾಗಾಗಿ ಪ್ಲೂಟೋನನ್ನ ಗ್ರಹ ಅಂತ ಕರಿಬೇಡ್ರಿ, ಕುಬ್ಜ ಗ್ರಹ ಅಂತ ಕರೀರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಪ್ಲೂಟೋನನ್ನ ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಪ್ಲೂಟೋ ಈಗಲೂ ಇದೆ ಆಕಾಶದಲ್ಲಿ, ಈಗಲೂ ಸೂರ್ಯನ ಸುತ್ತ ತಿರುಗ್ತಾ ಇದೆ. ಮತ್ತೇನಾದ್ರೂ ಪ್ರಶ್ನೆಗಳಿದೆನಾ? ಸರ್,
ಸಿಂಧು ಹೇಳಮ್ಮ. ಶನಿ ಗ್ರಹ ಹತ್ರಕ್ಕೆ ಹೋಗಕ್ಕಾಗುತ್ತಾ ಸರ್? ಈ ಸದ್ಯ ನಾವು ಚಂದ್ರನ ಮೇಲೆ ಹೋಗಿ ಬಂದಿದ್ದೀವಿ, ಇನ್ನ ಮಂಗಳ ಗ್ರಹದ ಗ್ರಹಕ್ಕೆ ಹೋಗುವ ತಯಾರಿ ನಡೆಸಿದೀವಿ, ಮಂಗಳಯಾನ ಎಲ್ಲ ಮಾಡಿಬಿಟ್ಟು. ಶನಿ ಗ್ರಹದ ಹತ್ರ ವಾಯೇಜರ್ ವ್ಯೋಮನೌಕೆ ಹೋಗಿ ಬಂದಿದೆ, ವ್ಯೋಮನೌಕೆಗಳು ಹೋಗಿ ಬಂದಿದ್ದಾವೆ, ಆದ್ರೆ ಮನುಷ್ಯ ಇಲ್ಲಿವರೆಗೂ ಇದುವರೆಗೂ ಹೋಗಿಲ್ಲ. ಹೋಗೋ ಪ್ರಸಂಗ ಬರುತ್ತೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಶನಿ ಗ್ರಹ ಶನಿ ಗ್ರಹಕ್ಕೆ ಹೋಗಬಹುದು ಅಂತ ತೊಂದರೆ ಆಗಿಲ್ಲ, ಯಾಕಂದ್ರೆ ಅಷ್ಟು ತಂತ್ರಜ್ಞಾನ ನಮ್ಮಲ್ಲಿ ಇದೆ. ಈಗ ಮುಂದಿನ ಪ್ರಶ್ನೆ ಸರ್, ವಾಟ್ ಇಸ್ ಪ್ಲಾನೆಟ್? ಪ್ಲಾನೆಟ್ ಜ್ಞಾನೇಂದ್ರ ಸ್ವಾಮಿ ಅವರು ಗ್ರಹ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಹಿ ಇಸ್ ಆಸ್ಕಿಂಗ್ ಅಬೌಟ್ ದ ನ್ಯೂ ಡೆಫಿನಿಷನ್ ಆಫ್ ಎ ಪ್ಲಾನೆಟ್. ಈ ಗ್ರಹದ ಹೊಸ ವ್ಯಾಖ್ಯಾನ ಹೇಗಿದೆ ಅಂತ ಹೇಳಿದ್ರೆ, ಪ್ಲಾನೆಟ್ ಶುಡ್ ಬಿ ಬಿಗ್ ಎನಫ್, ಇಟ್ ಶುಡ್ ಹ್ಯಾವ್ ಎ ವೆರಿ ಬಿಗ್ ಮಾಸ್, ಅದಕ್ಕೆ ಅತ್ಯಂತ ಹೆಚ್ಚು ದ್ರವ್ಯರಾಶಿ ಇರಬೇಕು. ಎರಡನೇದು, ಅದು ಗೋಲಾಕಾರವನ್ನು ಪಡೆದುಕೊಂಡಿರಬೇಕು, ಇಟ್ ಶುಡ್ ಬಿ ಸ್ಪೆರಿಕಲ್ ಇನ್ ಶೇಪ್, ಮೋರ್ ಆರ್ ಲೆಸ್ ಸ್ಪೆರಿಕಲ್ ಇನ್ ಶೇಪ್. ಇನ್ನು ಮೂರನೇದು, ಇಟ್ ಶುಡ್ ಹ್ಯಾವ್ ಎನ್ ಇಂಡಿಪೆಂಡೆಂಟ್ ಆರ್ಬಿಟ್, ಅದಕ್ಕೆ ಸ್ವತಂತ್ರವಾದ ಕಕ್ಷೆ ಇರಬೇಕು. ಸ್ವತಂತ್ರವಾದ ಕಕ್ಷೆ ಅಂತ ಹೇಳಿದ್ರೆ, ಈ ಪ್ಲೂಟೋ ಗ್ರಹ ತಿರುಗುತ್ತಲ್ಲ ಸೂರ್ಯನ ಸುತ್ತ, ಅದು ಒಮ್ಮೊಮ್ಮೆ ನೆಪ್ಚ್ಯೂನ್ ಗ್ರಹ ಹೋಗುವ ಹಾದಿಯಲ್ಲಿ ಹೋಗ್ಬಿಡುತ್ತೆ, ಒಮ್ಮೊಮ್ಮೆ ಯುರೇನಸ್ ಗ್ರಹ ಹೋಗುವ ಹಾದಿಯಲ್ಲಿ ಹೋಗ್ಬಿಡುತ್ತೆ. ದ ಆರ್ಬಿಟ್ ಆಫ್ ದ ಪ್ಲಾನೆಟ್ ಪ್ಲೂಟೋ ವಾಸ್ ಇಂಟರ್ಫಿಯರಿಂಗ್ ವಿತ್ ದ ಆರ್ಬಿಟಲ್ ಪಾಥ್ಸ್ ಆಫ್ ಯುರೇನಸ್ ಅಂಡ್ ನೆಪ್ಚ್ಯೂನ್. ದಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಪ್ಲೂಟೋ ಡಸಂಟ್ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಆರ್ಬಿಟ್. ಪ್ಲೂಟೋಗೆ ತನ್ನದೇ ಆದಂತಹ ಸ್ವತಂತ್ರ ಕಕ್ಷೆ ಇಲ್ಲ, ಅದು ನೆಪ್ಚ್ಯೂನ್ ಗ್ರಹದ ಕಕ್ಷೆಯ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಆ ಪ್ಲೂಟೋನ ಗ್ರಹ ಅಂತ ಕರಿಬಾರದು ಅಂತ ಹೇಳಿದ್ರು. ಅವತ್ತಿಂದ ನಮಗೆ ಗ್ರಹಕ್ಕೆ ಹೊಸ ಡೆಫಿನಿಷನ್ ಬಂದಿದೆ. ಇಟ್ ಶುಡ್ ಬಿ ಲಾರ್ಜ್ ಎನಫ್, ದೊಡ್ಡದಾಗಿರಬೇಕು. ಇಟ್ ಶುಡ್ ಹ್ಯಾವ್ ಎ ಲಾರ್ಜ್ ಮಾಸ್, ಅಧಿಕ ದ್ರವ್ಯವನ್ನು ಹೊಂದಿರಬೇಕು, ಗೋಳಾಕಾರದಲ್ಲಿ ಇರಬೇಕು, ಬಾಲ್ ತರ ಇರಬೇಕು, ಸ್ಪೆರಿಕಲ್ ಇರಬೇಕು, ಅಂಡ್ ಇಟ್ ಶುಡ್ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಆರ್ಬಿಟ್. ಜ್ಞಾನೇಂದ್ರ ಸ್ವಾಮಿ ಅವರಿಗೆ ನನ್ನ ಉತ್ತರ ರುಚಿಸಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ ಗ್ಯಾಲಕ್ಸಿ ಯಾವ್ದು ಸರ್? ಕೊನೆ ಪ್ರಶ್ನೆ ಇದು ಮಕ್ಕಳ, ಕೊನೆ ಪ್ರಶ್ನೆ ಇದು, ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಲಾಸ್ಟ್ ಪ್ರಶ್ನೆ ಕೇಳಿ ಬಿಡಿ ಸರ್, ಪಾಪ ಮಕ್ಕಳು ಕುತೂಹಲದಿಂದ ಕೇಳ್ತಾ ಇದಾರೆ. ಒಂದೊಂದ್ ಎರಡು ನಿಮಿಷದಲ್ಲಿ ಏನ್ ತೊಂದರೆ ಆಗಲ್ಲ ಅಂತ ಅನ್ಸುತ್ತೆ, ನಾನು ಭಾವಿಸ್ತಾ ಇದ್ದೀನಿ. ಈಗ ಒಂದ್ ಮಗು ಕೇಳ್ತಾ ಇದೆ, ನಮ್ ಸರ್ ನಮ್ ಗ್ಯಾಲಕ್ಸಿ ಯಾವ್ದು ಅಂತೇಳಿ. ನಮ್ ಗ್ಯಾಲಕ್ಸಿ ಮಿಲ್ಕಿ ವೇ, ಹಾಲು ಹಾದಿ ಅಥವಾ ಕ್ಷೀರಪಥ ಅಂತ ಕರಿತೀವಿ. ಬಹುಶಃ ನೀವು ದೂರದರ್ಶನ್ ಸಿಂಬಲ್ ನೋಡಿ, ಏನಮ್ಮ ನೀನು ದೂರದರ್ಶನ ಚಂದನ ಅದ್ರದ್ದು ಲೋಗೋ ನೋಡಿ ಆ ಸಿಂಬಲ್ಲು. ಕೃಷ್ಣವೇಣಿ ಅನ್ನೋರು ಆ ದೂರದರ್ಶನ ಸಿಂಬಲ್ ಏನಿದೆಯಲ್ಲ ಅದು ಮಿಲ್ಕಿ ವೇ ಇಂದ ತಗೊಂಡಿರೋದು. ಆ ದೂರದರ್ಶನ ಸಿಂಬಲ್ ಇದೆಯಲ್ಲ ನಮ್ ಗ್ಯಾಲಾಕ್ಸಿ ಸಿಂಬಲ್, ಅದು ನಮ್ ಗ್ಯಾಲಾಕ್ಸಿ ಆ ತರ ಇದೆ. ಆ ದೂರದರ್ಶನ ಚಿಹ್ನೆ ತಗೊಂಡಿದ್ದು ಮಿಲ್ಕಿ ವೇ ಇಂದ. ನಮ್ಮ ಗ್ಯಾಲಾಕ್ಸಿ ಮಿಲ್ಕಿ ವೇ, ಕ್ಷೀರಪಥ ಅಥವಾ ಹಾಲು ಹಾದಿ. ಅದರಲ್ಲಿ ಒಂದ್ ಸಾಧಾರಣ ನಕ್ಷತ್ರ ಸೂರ್ಯ ಅಷ್ಟೇ, ಇಂತ ಎಷ್ಟೊಂದು ನಕ್ಷತ್ರಗಳಿದಾವೆ ನಮ್ ಗ್ಯಾಲಾಕ್ಸಿಯಲ್ಲಿ. ಮುಂದಿನ ಪ್ರಶ್ನೆ. ಥ್ಯಾಂಕ್ ಯು ಸರ್. ಮಂಜು ಸರ್, ಒಂದು ಒಂದು ಕುತೂಹಲದ ಪ್ರಶ್ನೆ ನನಗ. ಹೇಳ್ರಿ ಬೆಂತೂರ್ ಅವ್ರೆ. ಈಗ ಇದು ಬೆಳಿಗ್ಗೆ ಜ್ಯೋತಿಷಿಗಳು ಇಷ್ಟೇ ಟಿವಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಇದು ಗ್ರಹಚಾರ ಚೆನ್ನಾಗಿಲ್ಲ, ಹಿಂಗಿದೆ ಹಂಗಿದೆ ಅಂತಾರೆ. ಅದಕ್ಕೂ ಇದಕ್ಕೂ ಏನ್ ಕನೆಕ್ಟ್ ಇದೆ? ನಮ್ದು ನಾವಿರೋದು ಮಾನವರಲ್ವಾ, ಅವರು ಹಂಗೆ ನಿಮ್ ಗ್ರಹಚಾರ ಚೆನ್ನಾಗಿಲ್ಲ ಅಂದ್ರೆ ಏನಿದ್ರ ಅರ್ಥ ನನ್ಗೆ ಸ್ವಲ್ಪ ಇದು ಗೊತ್ತಾಗ್ತಾ ಇಲ್ಲ. ಓಕೆ, ಬೆಂತೂರ್ ಅವರು ವೈಚಾರಿಕ ಮನೋಭಾವದವರು ಅಂತ ಕಾಣಿಸ್ತಾ ಇದೆ. ಗ್ರಹಗತಿ ಸರಿಗಿಲ್ಲ ಅಂತ ಏನ್ ಹೇಳ್ತಾರಲ್ಲ, ಅಂದ್ರೆ ನಾಲ್ಕನೇ ಮನೆಯಲ್ಲಿ ಗುರು ಗ್ರಹ ಇದ್ದಾನೆ, ಐದನೇ ಮನೆಯಲ್ಲಿ ಕೇತು ಇದ್ದಾನೆ ಅಂತ ಹೇಳಿ, ಇದೆಲ್ಲ ಕೂಡ ಅವೈಜ್ಞಾನಿಕ ಸಂಗತಿಗಳು. ಆಕಾಶದಲ್ಲಿರೋ ನಕ್ಷತ್ರಗಳಿಗೆ ಭೂಮಿ ಮೇಲೆ ವಾಸ ಮಾಡ್ತಾ ಇರೋರಿಗೆ ಯಾವುದೇ ಸಂಬಂಧ ಇಲ್ಲ. ಅಕಸ್ಮಾತ್ ಪ್ರಭಾವ ಪರಿಣಾಮ ಏನಾದ್ರೂ ಇದ್ರೆ ಅದು ಸಾರ್ವತ್ರಿಕ ಪ್ರಭಾವ ಇರುತ್ತೆ. ಇವಾಗ ಸನ್ ಸೂರ್ಯ ಇದ್ದಾನೆ, ಎಲ್ರಿಗೂ ಬೆಳಕು ಶಾಖ ಒಂದೇ ರೀತಿಯಲ್ಲಿ ಕೊಡ್ತಾನೆ. ಮಂಜುನಾಥನ್ಗೆ ಜಾಸ್ತಿ ಕೊಡೋದು, ಬೆಂತೂರ್ ಅವ್ರಿಗೆ ಕಡಿಮೆ ಕೊಡೋದು, ಮಹೇಶ್ ಅವ್ರಿಗೆ ಜಾಸ್ತಿ ಕೊಡೋದು, ಈ ತರ ಏನ್ ಮಾಡಲ್ಲ, ಪಕ್ಷಪಾತ ಮಾಡಲ್ಲ. ಸೂರ್ಯ ಸೂರ್ಯಂದು ಎಫೆಕ್ಟ್ ಇದ್ರೆ ಇಟ್ ಶುಡ್ ಹ್ಯಾವ್ ಎನ್ ಈಕ್ವಲ್ ಎಫೆಕ್ಟ್ ಟು ಎವ್ರಿಬಡಿ. ಅಂದ್ರೆ ವೈಯಕ್ತಿಕವಾಗಿ ವೈಯಕ್ತಿಕ ನೆಲೆಯಲ್ಲಿ ಇವನಿಗೆ ಜಾಸ್ತಿ ಕೊಡಬೇಕು ಇವನಿಗೆ ಕಡಿಮೆ ಕೊಡೋದು ಅಂತೇಳಿ ಪಕ್ಷಪಾತ ಮಾಡಲ್ಲ ಸೂರ್ಯ. ಹಾಗಾಗಿ ಗ್ರಹಗಳು ಯಾರದೇ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕೋದಿಲ್ಲ. ವಿದ್ಯಾರ್ಥಿಗಳು ಮತ್ತು ನನ್ನ ಶಿಕ್ಷಕ ಮಿತ್ರರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವೆಲ್ಲವೂ ಕೂಡ ಅವೈಜ್ಞಾನಿಕ ಸಂಗತಿಗಳು. ಯಾವ ಗ್ರಹ ಯಾರನ್ನು ಏನು ಮಾಡಲ್ಲ. ನಾನು ಈಗ ಒಂದ್ ಪ್ರಶ್ನೆ ಕೇಳ್ತೀನಿ,
ಪ್ರಪಂಚ ಎರಡನೇ ಪ್ರಪಂಚ ಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿಯಲ್ಲಿ ಬಾಂಬ್ ಹಾಕ್ತಾರೆ, ಒಂದೇ ಕ್ಷಣದಲ್ಲಿ ಲಕ್ಷಾಂತರ ಜನ ಸತ್ರು. ಆ ಲಕ್ಷಾಂತರ ಜನ ಇದ್ರಲ್ಲ ಏನ್ ಹಿರೋಶಿಮಾದಲ್ಲಿ, ಅದರಲ್ಲಿ ಮುದುಕರಿದ್ರು, ವಯಸ್ಸಾದವರಿದ್ರು, ಯುವಕರಿದ್ರು, ಹೆಣ್ಮಕ್ಳಿದ್ರು, ಗಂಡ್ಮಕ್ಳಿದ್ರು, ಮುಂದುವರೆದವರಿದ್ರು, ಹಿಂದುಳಿದವರಿದ್ರು, ಎಲ್ಲ ಜಾತಿ ಧರ್ಮದವರಿದ್ರು. ಹಾಗಾದ್ರೆ ಇವ್ರ ಎಲ್ಲಾರ ಜಾತಕ ಒಂದೇ ತರವಾಗಿತ್ತಾ? ಒಬ್ಬೊಬ್ರ ಜಾತಕ ಒಂದೊಂದಿತ್ತು, ಒಬ್ಬರಿಗೆ ದೀರ್ಘ ಆಯುಷ್ಯ, ಒಬ್ಬರಿಗೆ ಅಲ್ಪ ಆಯುಷ್ಯ, ಹೀಗೆ ಹೀಗೆ. ಆದ್ರೆ ಅವ್ರ ಭವಿಷ್ಯ ಏನಾಯ್ತು? ಸುಟ್ಟು ಕರಕಲಾಯ್ತು. ಹಾಗಾಗಿ ನಾವು ಜ್ಯೋತಿಷ್ಯದ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಇವೆಲ್ಲವೂ ಕೂಡ ಅಪ್ರಸ್ತುತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ನಮ್ಮ ಬಾಳಿನ ಶಿಲ್ಪಿಗಳು ನಾವೇ, ವಿ ಆರ್ ದಿ ಆರ್ಕಿಟೆಕ್ಟ್ಸ್ ಆಫ್ ಅವರ್ ಓನ್ ಲೈಫ್ಸ್ ಅಂತೇಳಿ. ನನ್ನ ಬಾಳಿನ ಶಿಲ್ಪಿ ನಾನೇ. ಇವತ್ತು ಈ ಒಂದ್ ಜೂಮ್ ಮೀಟಿಂಗ್ ನಲ್ಲಿ ಕುತ್ಕೊಂಡು ನಿಮಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ನಾನ್ ಜವಾಬ್ದಾರಿ, ನಾನೇ ಹೊಣೆ. ಅವ್ರು ಕೇಳಿದ್ರು ನಾನು ಒಪ್ಕೊಂಡೆ. ನಾನ್ ಯಾಕೆ ಒಪ್ಕೊಂಡೆ? ನಾನ್ ಇದ್ರ ಬಗ್ಗೆ ಅಧ್ಯಯನ ಮಾಡಿದೆ. ನಾನ್ ಯಾಕೆ ಅಧ್ಯಯನ ಮಾಡಿದೆ? ಇದು ನನಗೆ ಆಸಕ್ತಿ ವಿಷಯ, ಅದಕ್ಕೆ ನಾನು ಅಧ್ಯಯನ ಮಾಡಿದೆ. ನಾನ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಶನಿ ಗ್ರಹ ಅಥವಾ ಗುರು ಗ್ರಹ ಕಾರಣ ಅಲ್ಲ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಇಲ್ಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು. ಏನ ಹಲೋ ಮಂಜುನಾಥ್ ಸರ್, ಕೇಳಿಸ್ತಿಲ್ಲ? ನಮ್ನ ಒಂದು ಭವಿಷ್ಯ ಬಹುಶಃ ಈ ಒಂದು ಉತ್ತರ ನಿಮ್ಗೆ ಸಂಬಂಧಿಸಿದಂತ ಕಾಣುತ್ತೆ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ಇಲ್ಲಿಗೆ ಮುಗಿಸೋಣ. ಸರ್, ನಂದು ಪ್ರಶ್ನೆ ಇದೆ, ಚಂದ್ರನ ಬಗ್ಗೆ ಇದೆ ಸರ್, ಕೇಳ್ಬೋದು? ಕೇಳಿದೆ ಸರ್. ಏನಂದ್ರೆ ಸುಮಾರು ಗೊಂದಲ ಇದೆ. ಚಂದ್ರನ ಹತ್ರ ಮನುಷ್ಯ ಕಾಲ ಇಟ್ಟಿಲ್ಲ ಅಂತ ಒಂದು ವಾದ ಮಾಡ್ತಾರೆ, ಅದು ಸುಮಾರು ಕೇಳಿದಿರ? ಚಂದ್ರನ ಹತ್ರ ಹೋಗೇ ಇಲ್ಲ, ಸುಳ್ಳು ಹೇಳ್ತದೆ ಅನ್ನೋದೊಂದು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿ ಭೂಮಿಯಲ್ಲಿ ಇದು ಮಾಡಿದ್ದಾರೆ ಅಂತ ಒಂದು ವಾದ. ಅದು ನಿಜನ? ಆಮೇಲೆ ಒಂದು ಪಾಯಿಂಟ್. ಎರಡನೇದು ಒಂದ್ ಕೇಳಿ, ಒಂದ್ ಕೇಳಿ, ಒಂದಾದ್ಮೇಲೆ ಇನ್ನೊಂದು ಹೇಳ್ತೀನಿ. ಓಕೆ ಸರ್, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಹೇಳ್ತೀನಿ ನಾನು. ಹೇಳಿ. ಎರಡನೇದು ಸರ್, ಚಂದ್ರನ ಬಗ್ಗೆ ಇನ್ನೊಂದು ಏನ್ ಕ್ಯೂರಿಯಾಸಿಟಿ ಪ್ರಶ್ನೆ ಅಂದ್ರೆ, ಹಿಂದ್ಗಡೆ ಚಂದ್ರನ ಇನ್ನೊಂದು ಭಾಗ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಭ್ರಮಣೆ ಮತ್ತೆ ಪರಿಭ್ರಮಣ ಒಂದೇ ಇದೆ, 27 ದಿನ ಇದೆ ಅಂತ ಹೇಳ್ತಾರೆ. ಆ ಇನ್ನೊಂದು ಭಾಗದಲ್ಲಿ ಏನಿದೆ ಅನ್ನೋದು ಸ್ಯಾಟಲೈಟ್ ಗಳು ತೋರಿಸಿದೆ ಅಂತ ಹೇಳ್ತಾರೆ. ಅದು ಇನ್ನೊಂದು ಭಾಗದಲ್ಲಿ ಏನಿದೆ ಇದು ಕರೆಕ್ಟ್ ಆಗಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಭಾಗದಲ್ಲಿ ಯಾರಾದ್ರೂ ಬೇರೆಯವ್ರು ಇದಾರ, ಇನ್ನೊಂದು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರ ಭೂಮಿನ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಆತರ ಒಂದು ಪ್ರಶ್ನೆ ಒಂದು ಇದೆ ಗೊಂದಲ ಇದೆ ಸರ್. ಅಥವಾ ಇನ್ನೊಂದ್ಸರಿ ಅಲ್ಲಿ ಜಾಸ್ತಿ ಚಂದ್ರಯಾನ ಜಾಸ್ತಿ, ಚಂದ್ರನ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಕ್ ಮನುಷ್ಯ ಜಾಸ್ತಿ ಹೋಗ್ತಾ ಇಲ್ಲ, ಯಾಕಿರ್ಬೋದು? ಅವ್ರು ನಮ್ಮನ್ನ ತಡಿತಾ ಇದಾರ? ಈ ತರ ಒಂದೊಂದು ಪ್ರಶ್ನೆಗಳು ಇರ್ತಾ ಇದೆ. ಅರ್ಥ ಆಯ್ತು ಸರ್. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಚಂದ್ರನ ಬಗ್ಗೆ ಮನುಷ್ಯರು ಹೋಗೇ ಇಲ್ಲ, ಅಮೆರಿಕದವ್ರು ಹೋಗೇ ಇಲ್ಲ, ನಾಸಾದವ್ರು ಅಪೋಲೋ 11 ವ್ಯೋಮಯಾನದಲ್ಲಿ ಅಂದ್ರೆ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹೋಗೇ ಇಲ್ಲ, ನೀಲ್ ಆರ್ಮ್‌ಸ್ಟ್ರಾಂಗ್ ಹೋಗೇ ಇಲ್ಲ ಅಂತೇಳಿ ಇದ್ರ ಬಗ್ಗೆ ಸಾಕಷ್ಟು ಕಪೋಲ ಕಲ್ಪಿತ ಕಥೆಗಳಿದೆ. ಇದ್ರ ಬಗ್ಗೆ ಡಾಕ್ಟರ್ ಬಿ ಎಸ್ ಶೈಲಜಾ ಅವರು ನೆಹರು ತಾರಾಯದಲ್ಲಿ ಇರ್ತಕ್ಕಂಥ ಖಗೋಳ ವಿಜ್ಞಾನಿಗಳು, ಅವರು ಕೂಡ ನನ್ನ ಟೀಚರ್, ನನ್ನ ಗುರುಗಳವರು, ಅವರು ಇದ್ರ ಬಗ್ಗೆ ಒಂದು ವಿಸ್ತೃತವಾದ ಲೇಖನವನ್ನ ಅವತ್ತಿನ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಕೂಡ ಪ್ರಕಟ ಮಾಡಿದ್ರು. ಇದು ಇವಾಗ ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ಕೋಲ್ಡ್ ವಾರ್ ಅಂತ ನಡೀತಾ ಇತ್ತು, ಅಮೆರಿಕ ಮತ್ತು ರಷ್ಯಾ ಮಧ್ಯದಲ್ಲಿ ಕೋಲ್ಡ್ ವಾರ್ ಅಂತ ನಡೀತಾ ಇತ್ತು. ಈ ಒಂದು ಶೀತಲ ಸಮರದಲ್ಲಿ ಈ ತರದ ಕಥೆಗಳು ಉಪಕಥೆಗಳೆಲ್ಲ ಬಂದು ಹೋಗಿದೆ. ಆದ್ರೆ ಆ ಒಂದು ಕಥೆಗೆ ಬಲಿಷ್ಠ ಅಂದ್ರೆ ಪೂರಕವಾಗಿ ಇರ್ತಕ್ಕಂಥ ಅಂಶಗಳು ಎಲ್ಲೂ ಕೂಡ ಕಂಡು ಬಂದಿಲ್ಲ. ಇದನ್ನೇ ಡಾಕ್ಟರ್ ಬಿ ಎಸ್ ಶೈಲಜಾ ಅವರು ಕೂಡ ಪ್ರತಿಪಾದಿಸಿದ್ದು. ಹಾಗಾಗಿ ಇಲ್ಲಿವರೆಗೂ ಕೂಡ ನಾವು ಚಂದ್ರನಲ್ಲಿ ಅವ್ರು ಹೋಗಿ ಬಂದಿದ್ದಾರೆ ಅಂತಂದ ಹೇಳೇನೆ ನಾವು ನಂಬಬೇಕಾಗತ್ತೆ. ಅದು ಸತ್ಯಕ್ಕೆ ಹತ್ರ ಅಂತಂದೇಳಿ ನಾನು ವೈಯಕ್ತಿಕವಾಗಿ ಹೇಳಬಲ್ಲೆ. ಇನ್ನು ಎರಡನೇದು, ಚಂದ್ರನ ಇನ್ನೊಂದು ಬದಿಯಲ್ಲಿ ನಾವು ಹೋಗಕ್ಕಾಗಿಲ್ಲ, ನೋಡಿಲ್ಲ. ಆದ್ರೆ ಇತ್ತೀಚೆಗೆ ಚಂದ್ರನ ಮತ್ತೊಂದು ಬದಿ ಏನಿದೆ ಅಂತ ಹೇಳಿ
ಫೋಟೋವನ್ನ ತೆಗೆದು ಕಳಿಸಿದರೆ, ಚಿತ್ರವನ್ನ ತೆಗೆದು ಕಳಿಸಿದೆ, ಭೂಮಿಯಲ್ಲಿ ವ್ಯೋಮನೌಕೆಗಳು ತೆಗೆದು ಕಳಿಸಿದೆ, ಈ ಕಡೆ ಬದಿಯಲ್ಲಿ ಏನಿದೆಯಲ್ಲ ಅದೇ ತರ ಆ ಕಡೆ ಬದಿಯಲ್ಲಿ ಕೂಡ ಅದೇ ರೀತಿ ಇದೆ. ಅಲ್ಲಿ ಯಾರು ಕೂಡ ಮನುಷ್ಯರಿಲ್ಲ. ಅದು ತುಂಬಾ ಕೋಲ್ಡ್ ಟೆಂಪರೇಚರ್ ಆ ಕಡೆ ಬದಿಯಲ್ಲಿ. ಇದು ಭೂಮಿಗೆ ಮುಖ ಮಾಡಿರ್ತಕ್ಕಂತ ಬದಿ ಇದು. ಹಾಗಾಗಿ ಆ ಕಡೆ ಬದಿಗೆ ಈ ಕಡೆ ಬದಿಗೆ ಅಂತ ಹೆಚ್ಚು ವ್ಯತ್ಯಾಸಗಳು ಇಲ್ಲ ಅಂತೇಳಿ ನನ್ನ ಗ್ರಹಿಕೆ ಮತ್ತು ನನ್ನ ತಿಳುವಳಿಕೆ. ಮತ್ತೆ ಹೆಚ್ಚು ಹೆಚ್ಚು ಚಂದ್ರ ಬಗ್ಗೆ ಮತ್ತೆ ಹೋಗ್ತಾ ಇರಲ್ಲ. ಓಕೆ, ಈಗ ಚಂದ್ರನ ಬಗ್ಗೆ ಅಪೋಲೋ 11 ಆದ ನಂತರ ಮತ್ತೆ ಕೆಲವರು ಹೋದ್ರ ಬಿಟ್ರ, ಆಮೇಲೆ ಹೋಗ ಸಂದರ್ಭ ಬಂದಿಲ್ಲ ಅಂತೇಳಿ. ಈಗ ಚಂದ್ರನಲ್ಲಿ ಹೋಗ್ಲೇಬೇಕು ಅನ್ನೋದೇನು ಇಲ್ಲ. ನಮ್ಮಲ್ಲಿ ಅತ್ಯಾಧುನಿಕ ಉಪಕರಣಗಳಿದೆ, ತಂತ್ರಜ್ಞಾನ ಇದೆ. ಈ ತರ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಂತೆ ಬೇರೆ ಬೇರೆ ಸ್ಪೇಸ್ ಕ್ರಾಫ್ಟ್, ಎಷ್ಟು ಸ್ಪೇಸ್ ಕ್ರಾಫ್ಟ್ ನಾವು ಬಿಟ್ಟಿರೋದು, ಜಮಿನಿ ಅಂತ ಒಂದು, ಮತ್ತೆ ಸ್ಪಿರಿಟ್ ಅಂತ ಒಂದು, ಆಪರ್ಚುನಿಟಿ ಅಂತ ಒಂದು, ಚಂದ್ರಯಾನ ಒಂದು, ಚಂದ್ರಯಾನ ಎರಡು, ಹೀಗೆ ವಿವಿಧ ವ್ಯೋಮನೌಕೆಗಳು ಹೋಗ್ಬಿಟ್ಟು ಅಡ್ಡಾಡ್ಬಿಟ್ಟು ಸುತ್ತಾಡ್ಕೊಂಡು ಅಲ್ಲಿ ಚಂದ್ರನ ಮೇಲೆ ಏನಿದೆ ಅಂತಂದೇಳಿ ಫೋಟೋ ತೆಗೆದು ಕಳಿಸಿದೆ. ಆಮೇಲೆ ಮಂಗಳ ಗ್ರಹದಲ್ಲಿ ಏನಿದೆ ಅಂತಂದ ಹೇಳಿ ಅಲ್ಲಿ ವ್ಯೋಮನೌಕೆಗಳು ಹೋಗಿ ಬಂದಿದೆ. ಹಾಗಾಗಿ ಅಲ್ಲಿಗೆ ಹೋಗ್ಲೇಬೇಕು ಎನ್ನುವ ಒಂದು ವಿಚಾರ ಏನಿದೆಲ್ಲ ಅದು ಇವತ್ತಿನ ಕಾಲಘಟ್ಟದಲ್ಲಿ ಅಪ್ರಸ್ತುತ. ಅವತ್ತಿನ ಕಾಲಘಟ್ಟದಲ್ಲಿ ಅದು ಹೋಗಿದ್ದು ಒಂದು ಐತಿಹಾಸಿಕ ಕ್ಷಣ ಆಗಿತ್ತು, ಅದು ಒಂದು ಕ್ರಾಂತಿಕಾರಿಕ ಕ್ಷಣವಾಗಿತ್ತು. ಇದು ಮಂಜು ಸರ್, ನಂದು ಒಂದಲ್ಲ, ಇದು ಕೊನೆಯ ಪ್ರಶ್ನೆ ಹೇಳಿ. ಇದು ಮಾನವಕ್ಕಿಂತ ಶ್ರೇಷ್ಠ ಜೀವಿ ಏಲಿಯನ್ಸ್ ಅಂತಾರೆ, ಅದು ಇದೆಯೋ ಇಲ್ಲೋ, ಅಥವಾ ಮಾನವಕ್ಕಿಂತ ಅದು ಏಲಿಯನ್ಸ್ ಕಿಂತ ಇನ್ನ ಯಾವ್ದೇ ಆದ್ರೂ ಶ್ರೇಷ್ಠ ಜೀವಿ ಇದೆಯಾ ಸೌರಮಂಡಲದಲ್ಲಿ? ಅರ್ಥ ಆಯ್ತು. ಮನುಷ್ಯನಿಗಿಂತ ಶ್ರೇಷ್ಠ ಜೀವಿ ನಮ್ಮ ಇತಿಮಿತಿ ಜ್ಞಾನದಲ್ಲಿ ಹೇಳ್ಬೇಕಂದ್ರೆ, ನಾವು ನೋಡಿದ್ದು, ನಾವು ಕಂಡಿದ್ದು, ನಾವು ತಿಳ್ಕೊಂಡಿದ್ದು, ನಾವು ಅನುಭವಿಸಿದ್ದ ಆಧಾರದ ಮೇಲೆ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಮನುಷ್ಯನೇ ಶ್ರೇಷ್ಠ ಜೀವಿ ಅಂತೇಳಿ ನಾವು ಅನ್ಕೊಂಡಿದೀವಿ. ಆದ್ರೆ ಈಗ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಂದ್ಬಿಟ್ಟು ದಿನ ದಿನ ಹೊಸ ಹೊಸ ಚಿತ್ರಗಳನ್ನ ಕಳಿಸ್ತಾ ಇದೆ, ಹೊಸ ಹೊಸ ಗ್ಯಾಲಾಕ್ಸಿಗಳ ಚಿತ್ರಗಳನ್ನ ಕಳಿಸ್ತಾ ಇದೆ, ಆಮೇಲೆ ಹೊಸ ಗ್ರಹಗಳನ್ನ ಪತ್ತೆ ಹಚ್ತಾ ಇದ್ದಾರೆ. ಆಮೇಲೆ ಭೂಮಿಯಲ್ಲಿ ಮಾತ್ರ ಜೀವಿಗಳಿಲ್ಲ, ಭೂಮಿ ಅದೊಂದು ಸಾಧಾರಣ ಗ್ರಹ, ಭೂಮಿ ರೀತಿಯಲ್ಲಿ ಇನ್ನು ಸಾಕಷ್ಟು ಗ್ರಹಗಳಿದ್ದಾವೆ, ಅಲ್ಲಿ ಕೂಡ ಜೀವಿಗಳಿದೆ. ಆದ್ರೆ ಅಲ್ಲಿ ಮನುಷ್ಯನಿಗಿಂತ ಮುಂದುವರೆದ ಜೀವಿಗಳು ಇದರ ಇಲ್ಲ ಅನ್ನೋದು ಈಗಷ್ಟೇ ನಾವು ತಿಳ್ಕೋಬೇಕಾಗಿದೆ. ಇನ್ ಮುಂದೆ ಯಾವ ರೀತಿ ಮಾಹಿತಿ ಬರುತ್ತಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಬೆಂತೂರ್ ಅವರಿಗೆ ನನ್ನ ಉತ್ತರ ಸಮಂಜಸ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲೊಬ್ರು ಪ್ರಶ್ನೆ ಮಾಡಿದರೆ, ಎನ್ ಶ್ರೀಧರ ಮೂರ್ತಿ ಅವರು, ಸರ್ ಏಲಿಯನ್ಗಳು ಇದಾವ ಸರ್? ಏಲಿಯನ್ಗಳ ಬಗ್ಗೆ, ಏಲಿಯನ್ ಇವೆಲ್ಲ ಕಪೋಲ ಕಲ್ಪಿತ ಫಿಲ್ಮ್ಸ್, ಫ್ಲೈಯಿಂಗ್ ಸಾಸರ್ ಅಂತೇಳಿ, ಏಲಿಯನ್ಸ್ ಅಂತೇಳಿ, ಹಸಿರು ಬಣ್ಣದ ಜೀವಿಗಳು, ದೊಡ್ಡ ದೊಡ್ಡ ಕಣ್ಣು, ದೊಡ್ಡ ಮೆದುಳು, ಇವೆಲ್ಲ ಇವು ಕಾರ್ಟೂನಿಸ್ಟ್ ಮಾಡಿದಂತ ಒಬ್ಬ ವ್ಯಂಗ್ಯ ಚಿತ್ರಕಾರ ರಚಿಸಿದಂತ ಚಿತ್ರಗಳು. ಹಾಗಾಗಿ ಏಲಿಯನ್ಗಳು ಇದೇನೋ ಇಲ್ಲ ಇದೆ ಅನ್ನೋದಕ್ಕೂ ಸಾಕಷ್ಟು ಪ್ರೂಫ್ಸ್ ಅಂಡ್ ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ. ಹಾಗಾಗಿ ಇವೆಲ್ಲ ಒಂಥರ ಫ್ಯಾಂಟಸಿ ಸ್ಟೋರೀಸ್ಗಳು, ಆ ಖಗೋಳ ವಿಜ್ಞಾನಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಕಥೆಗಳು ಮತ್ತು ಉಪಕಥೆಗಳು. ಶ್ರೀಧರ ಮೂರ್ತಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಚಂದ್ರನ ಮೇಲೆ ಗಾಳಿ ಇದೆಯೇ? ಚಂದ್ರನ ಮೇಲೆ ಗಾಳಿ ಇಲ್ಲ ಸರ್, ಚಂದ್ರನ ಮೇಲೆ ಗಾಳಿ ಇಲ್ಲ. ಯಾಕಂದ್ರೆ ಅದಕ್ಕೆ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದನೇ ಭೂಮಿ ಮೇಲೆ ವಾತಾವರಣ ಇದೆ. ಹಾಗಾಗಿ ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿ ತುಂಬಾ ಕಡಿಮೆ ಇದೆ, ಹಾಗಾಗಿ ಅದು ಯಾವುದೇ ವಾತಾವರಣ ಮತ್ತು ಗಾಳಿಯನ್ನ ಹಿಡಿದಿಟ್ಕೊಂಡಿಲ್ಲ. ಚಂದ್ರನಲ್ಲಿ ಗಾಳಿ ಇಲ್ಲ ನಿಸ್ಸಂದೇಹವಾಗಿ. ಮುಂದಿನ ಪ್ರಶ್ನೆ. ಸರ್, ಮತ್ತೆ ನಾಸಾದವರಿಗೆ ಏಲಿಯನ್ ಕಡೆಯಿಂದ ಹ್ಯಾಕಿಂಗ್ ಮೆಸೇಜ್ಗಳೆಲ್ಲ ಬಂದಿದ್ದಾವಂತಲ್ಲ ಸರ್, ಅವು ನಿಜನಾ ಸರ್? ವಿದ್ಯಾರ್ಥಿ ಎಲ್ಲಿಲ್ಲದನೋ ಮಾಹಿತಿಯನ್ನ ತರ್ತಾ ಇದ್ದಾನೆ, ಇರ್ಲಿ, ಮಕ್ಕಳ ಕುತೂಹಲ ಇದು. ಇದು ಏಲಿಯನ್ ಬಗ್ಗೆ ನಾನು ಆಗ್ಲೇ ಹೇಳಿದ್ದೀನಿ. ಏಲಿಯನ್ ಇದಾವ ಅಥವಾ ಇಲ್ಲ, ಇದುವರೆಗೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಏಲಿಯನ್ ಇದೆ ಅಂತ ಹೇಳಿ ಹೇಳೋದಕ್ಕೆ ಯಾವುದೇ ನಮ್ಮ ಹತ್ರ ವೈಜ್ಞಾನಿಕ ಪುರಾವೆಗಳು ಆಧಾರಗಳು ಇಲ್ಲ. ಫ್ಲೈಯಿಂಗ್ ಸಾಸರ್, ಹಾರುವ ತಟ್ಟೆಗಳು, ಅದರ ಬಗ್ಗೆ ಬುಕ್ಗಳು ಬರೆದ್ರು, ಸಿನಿಮಾಗಳು ಮಾಡಿದ್ರು, ಹಾಗಾಗಿ ಅದರ ಬಗ್ಗೆನೂ ಯಾವುದೇ ದಾಖಲೆಗಳು ಇಲ್ಲ. ಈಗ ನಾವು ಯಾವುದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಈ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ನಾವು ಯಾವುದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಂದ್ರೆ, ಫ್ಯಾಂಟಸಿ ಬಿಟ್ಟು ಏಲಿಯನ್ಗಳು ಆಯ್ದಾವೋ ಇಲ್ಲೋ ಇದುವರೆಗೂ ನಮ್ಗೆ ಗೊತ್ತಿಲ್ಲ, ಇವೆಲ್ಲ ಕಪೋಲ ಕಲ್ಪಿತ ನಮ್ಮ ಕಲ್ಪನೆ. ಆದ್ರೆ ಇವತ್ತು ನಾವು ಯಾವ್ದ್ರ ಕಡೆ ಗಮನ ಕೊಡ್ಬೇಕಂದ್ರೆ, ಗೆಲಾಕ್ಸಿ ಯಾವ ರೀತಿ ಹುಟ್ಟಿತು, ಗೆಲಾಕ್ಸಿಗಳ ಉಗಮ ಹೇಗೆ, ಗೆಲಾಕ್ಸಿಗಳ ನಾಶ ಹೇಗೆ, ನಕ್ಷತ್ರದ ಉಗಮ ಹೇಗೆ, ನಕ್ಷತ್ರದ ನಾಶ ಹೇಗೆ,
ಸೂರ್ಯ ಇನ್ನು ಎಷ್ಟು ವರ್ಷ ಬದುಕಿರ್ತಾನೆ, ಭೂಮಿ ಮೇಲೆ ಇನ್ನು ಎಷ್ಟು ವರ್ಷ ಜೀವಿಗಳಿರುತ್ತೆ, ಈ ರೀತಿಯಾದ ವೈಜ್ಞಾನಿಕ ಅಂಶಗಳ ಕಡೆಗೆ ನಾವು ಗಮನ ಕೊಡಬೇಕು, ನಾವು ಬೆಳಕನ್ನು ಹರಿಸ್ಬೇಕು, ನಮ್ಮ ಚಿತ್ತವನ್ನ ಆ ಕಡೆ ಹಾಯಿಸ್ಬೇಕು. ಸರ್ ಮತ್ತೆ ಗೆಲಿಲಿಯೋ ಗೆಲಿಯೋ ಬಗ್ಗೆ ಹೇಳಿ ಸರ್ ಒಂದ್ ಸ್ವಲ್ಪ. ಗೆಲಿಲಿಯೋ ಗೆಲಿಲಿಯೈ ಎನ್ನುವರು ಇಟಲಿ ದೇಶದ ಒಬ್ಬ ಮಹಾನ್ ವಿಜ್ಞಾನಿ. ಅವರು ಒಂದು ಸಣ್ಣ ದೂರದರ್ಶಕ ಇಟ್ಕೊಂಡು ತಮ್ಮ ಮನೆಯಲ್ಲಿನೇ ಕುತ್ಕೊಂಡು ಹಲವು ವರ್ಷಗಳ ಕಾಲ ಇಡೀ ರಾತ್ರಿ ಅವರು ಅಧ್ಯಯನ ಮಾಡ್ತಿದ್ರು. ಅವ್ರ ಅಧ್ಯಯನ ಮಾಡಿಬಿಟ್ಟು ಮೊದಲು ಚಂದ್ರನನ್ನ ಅಧ್ಯಯನ ಮಾಡಿದ್ರು, ಮನೆಯಲ್ಲೇ ಕುತ್ಕೊಂಡು ಚಂದ್ರನ ಮೇಲೆ ಇರ್ತಕ್ಕಂಥ ಪರ್ವತದ ಎತ್ತರವನ್ನ ಕಂಡುಹಿಡಿದ್ರು. ನೋಡ್ರಿ ಎಷ್ಟು ಮೇಧಾವಿಶಾಲಿ ಗೆಲಿಲಿಯೋ. 400 ವರ್ಷಗಳ ಹಿಂದೆನೆ ಗೆಲಿಲಿಯೋರು ತಮ್ಮ ಮನೆಯ ಮೇಲಿನ ಮನೆಯಲ್ಲೇ ಕುತ್ಕೊಂಡು ತಮ್ಮ ಒಂದು ಸಣ್ಣ ದೂರದರ್ಶಕ ಇಟ್ಕೊಂಡು ಚಂದ್ರನ ಮೇಲೆ ಇರ್ತಕ್ಕಂತ ಪರ್ವತದ ಎತ್ತರವನ್ನ ಗಣಿತದ ಸಹಾಯದಿಂದ ಕಂಡುಹಿಡಿದ್ರು. ಅದಾದ ನಂತರ ವೀನಸ್ ಶುಕ್ರ ಗ್ರಹದ ವಿವಿಧ ಹಂತಗಳು, ವಿವಿಧ ಫೇಸ್ಗಳನ್ನ ಅವರು ಕಂಡುಹಿಡಿದ್ರು. ಅದಾದ ನಂತರ ಗುರುಗ್ರಹದ ಉಪಗ್ರಹಗಳು, ಅಯೋ, ಯುರೋಪಾ, ಗ್ಯಾನಿಮೇಡಿ ಮತ್ತು ಕ್ಯಾಲಿಸ್ಟೊ, ಅದನ್ನ ಅವರು ಕಂಡುಹಿಡಿದ್ರು. ಹೀಗೆ ಗೆಲಿಲಿ ಅವರು ಸಾಕಷ್ಟು ಅಧ್ಯಯನಗಳನ್ನ ಮಾಡಿದ್ರು. ಕೊನೆಗೆ ಗೆಲಿಲಿ ಅವರು ಕೋಪರ್ನಿಕಸ್ ವಾದಕ್ಕೆ ಬೆಂಬಲ ಕೊಟ್ಟ ಆದ್ಮೇಲೆ, ಕೋಪರ್ನಿಕಸ್ ವಾದ ಸರಿ ಅಂತ ಹೇಳಿದ್ಮೇಲೆ ಅವತ್ತಿನ ಧರ್ಮಾಧಿಕಾರಿಗಳು ಆತನನ್ನ ಗೃಹ ಬಂಧನದಲ್ಲಿ ಇರಿಸ್ತಾರೆ. ನೀನು ಸಾಯವರೆಗೂ ನಿಮ್ಮ ಮನೆಯಲ್ಲೇ ಇರೋ, ನೀನು ಹೊರಗಡೆ ಬರಬಾರ್ದ ಅಂತ ಹೇಳ್ತಾರೆ. ಆತನಿಗೆ ಚೂಪಾದ ಉಪಕರಣಗಳನ್ನು ತೋರಿಸ್ಬಿಟ್ಟು ಹೆದರಿಸ್ತಾರೆ. ಆ ಒಂದು ಹೆದರಿಕೆಗೆ ಅವರು ಇಲ್ಲ ನೀವು ಹೇಳಿದ್ ಸರಿ ಅಂತೇಳಿ ಹೇಳ್ತಾರೆ. ಆಮೇಲೆ ಕೊನೆಯದಾಗಿ ಅವರು ಎಲ್ಲ ಕೋರ್ಟ್ ಕಲಾಪ ವಿಚಾರಣೆ ಎಲ್ಲ ಆದ ನಂತರ ಇಲ್ಲ ಇಲ್ಲ, ಸೂರ್ಯನೇ ಕೇಂದ್ರ, ಸೂರ್ಯನ ಸುತ್ತ ಭೂಮಿ ತಿರುಗುತ್ತೆ ಅಂತ ಹೇಳ್ತಾರೆ. ಇದು ಗೆಲಿಲಿ ಅವ್ರ ಕತೆ. ಕೊನೆ ಕೊನೆಗೆ ಅವ್ರ ಕಣ್ಣು ಕೂಡ ಹೋಗುತ್ತೆ. ಸರ್ ನಮಗೆ ಗೊತ್ತಿರೋ ಹಾಗೆ ಎಷ್ಟು ಯೂನಿವರ್ಸ್ಗಳು ಇದೆ ಸರ್? ನೋಡಪ್ಪ, ಯೂನಿವರ್ಸ್ ಅನ್ನೋದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಡೆಫಿನಿಷನ್ ಇದೆ. ವಿಶ್ವ, ಜಗತ್ತು. ಇವಾಗ ಒಂದ್ ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ, ಅವನಿಗೆ ಆ ಹಳ್ಳಿನೇ ಜಗತ್ತು. ಈಗ ನಾನು ಇಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಕರ್ನಾಟಕನೇ ಜಗತ್ತು. ನಾವಿಲ್ಲಿ ಭೂಮಿ ಮೇಲೆ ವಾಸ ಮಾಡ್ತೀವಿ, ನಮ್ಮ ಈ ಭೂಮಿನೇ ಜಗತ್ತು. ಯೂನಿವರ್ಸ್ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ, ಕಲ್ಪನೆಯಿಂದ ಕಲ್ಪನೆಗೆ ಅದರ ವ್ಯಾಖ್ಯಾನ ಬದಲಾಗ್ತಾ ಇರುತ್ತೆ. ಇವತ್ತಿನ ಹಿನ್ನೆಲೆಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಹೇಳಬೇಕಂತ ಹೇಳಿದ್ರೆ, ಯೂನಿವರ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಇನ್ಫೈನೈಟ್, ಅನಂತ ವಿಶ್ವ. ಇದರಲ್ಲಿ ಸಾಕಷ್ಟು ನಕ್ಷತ್ರಗಳಿದೆ, ಸಾಕಷ್ಟು ಗ್ಯಾಲಾಕ್ಸಿಗಳಿದೆ, ಇರುವುದು ಒಂದೇ ವಿಶ್ವ, ದಟ್ ಇಸ್ ಇನ್ಫೈನೈಟ್ ಅಂತಂದ್ರೆ. ಶ್ರೀಧರ್ ಮೂರ್ತಿ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ, ಹಾಗಾದ್ರೆ ಚಂದ್ರನ ಮೇಲೆ ಗಾಳಿ ಇಲ್ಲ ಅಂದ್ರೆ ಮತ್ತೆ ಆ ಬಾವುಟ ಹೇಗೆ ಹಾರಿತ್ತು? ಅದ್ರ ವಿಡಿಯೋ ನೋಡಿದಿವಲ್ಲ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾರೆ. ಅದು ಬಾವುಟ ಹಾರಿರೋದಲ್ಲ, ಆ ಬಾವುಟಕ್ಕೆ ಒಂದು ಒಂದು ಬಿದುರನ್ನ ಇಟ್ಬಿಟ್ಟು, ಅಂದ್ರೆ ಒಂದು ಕಟ್ಟಿಗೆಯ ಆಕಾರದಲ್ಲಿ ರಚನೆಯನ್ನು ಇಟ್ಬಿಟ್ಟು ಬಾವುಟ ನ ನಿಲ್ಸಿರೋದದು. ಅದು ಬಾವುಟ ಗಾಳಿಯಿಂದ ಹಾರಾಡ್ತಾ ಇರೋದು ಅಲ್ಲ. ಮುಂದಿನ ಪ್ರಶ್ನೆ. ಪ್ರಶ್ನೆಗಳು ಏನೂ ಇಲ್ಲ ಅಂತ ಹೇಳಿದ್ರೆ ಬಹುಶಃ ನಾವು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈಗ ಸಂಘಟಕರಿಗೆ ನಾನು ಓವರ್ ಟು ಆರ್ಗನೈಸರ್ಸ್. ಎಸ್ ಸರ್, ದಿಲೀಪ್ ಸರ್. ಎಸ್ ಪ ಮಂಜುನಾಥ್ ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಖುಷಿಯಾಗೋ ವಿಚಾರ ಏನು ಅಂದ್ರೆ, ನಿಮ್ಮ ಶಿಷ್ಯಂದ್ರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ. ನಾವು ನಿಮ್ಮ ಪೋಸ್ಟರ್ ನ ಶೇರ್ ಮಾಡಿದಾಗ ನಿಮ್ ಕೆಲವು ಶಿಷ್ಯಂದ್ರು ಅಯ್ಯೋ ಸರ್ ನಾನು ನಮ್ ಗುರುಗಳು ಸರ್ ಇವರು, ನಾನು ಇವ್ರ ಹತ್ರ ಕಲ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಇಲ್ಲ, ಮೀಟಿಂಗ್ ಅಲ್ಲಿ ಇಲ್ಲ ಅನ್ಸುತ್ತೆ. ನಾನು ಹೇಳಿದ್ದೆ ಜಾಯ್ನ್ ಆಗಪ್ಪ ಬೇಕು, ನೀನೇ ವೆಲ್ಕಮ್ ಮಾಡು ಅಂತ ಹೇಳಿದ್ದೆ. ಅವರು ಬಳ್ಳಾರಿ ಅವರೇ, ನಮ್ಮ ಅಗಸ್ತ್ಯಲ್ಲಿ ಕೆಲಸ ಮಾಡ್ತಾ ಇದಾರೆ, ಪ್ರೋಗ್ರಾಮ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಹೊಸ ಹೊಸ ಪ್ರೋಗ್ರಾಮ್ ಬಗ್ಗೆ ಎಲ್ಲ ವರ್ಕ್ ಮಾಡೋ ಇದ್ದಾರೆ. ಖುಷಿ ಆಯ್ತು. ಒಂದು ಇನ್ನೂ ಒಂದು ಕೊಂಡಿ ಬೆಸ್ತ ಜಾಸ್ತಿ ಬೆಸ್ದಂಗ ಆಯ್ತು ನಮ್ದು ನಮ್ಗೂ ನಿಮ್ಗೂ. ನಿಮ್ಮ ಶಿಷ್ಯಂದೆಲ್ಲ ನಮ್ಮ ಹತ್ರ ಕೆಲಸ ಮಾಡ್ತಿರೋದಕ್ಕೆ, ಅದೇ ರೀತಿ ನಿಮ್ಮ ಒಂದು ಜ್ಞಾನವನ್ನ ನಮ್ ಜೊತೆ ಹಂಚ್ಕೊಂಡಿದ್ರೆ ಸರ್, ತುಂಬಾ ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿರಾ. ನಮ್ಗೆ ಪ್ರತಿದಿನ ನಾವು ಶಾಲೆ ಹೋಗಿ ಮಕ್ಳಿಗೆ ನಾವು ಕಲ್ತೋದ್ರಿಂದ ಈ ಹೊಸ ವಿಚಾರಗಳನ್ನ ನಾವು ಮಕ್ಳ ಜೊತೆ ಹಂಚ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು ನಮ್ಗಿನ್ನು. ಇದೇ ರೀತಿ ಹೆಚ್ಚು ಸೆಷನ್ಗಳು ನಮ್ ಜೊತೆ ಮಾಡ್ಕೊಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀವಿ. ಟೈಮ್ ಸಿಕ್ಕದಾಗೆಲ್ಲ ನಮ್ಮ ಬೆಂಗಳೂರು ಕಡೆ ಬಂದಾಗ ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಬನ್ನಿ. ಅದೇ ರೀತಿ ಹೇಗೆ ನಮ್ಮ ಜೊತೆ ನೀವು ಒಟ್ಟಿಗೆ ಸೇರಿ ಹೆಚ್ಚು ಮಕ್ಕಳಿಗೆ ಇನ್ನೂ ಹೆಚ್ಚು ಜ್ಞಾನವನ್ನು ತಲುಪಿಸ್ಬೋದು ಅನ್ನೋದ್ರ ಬಗ್ಗೆ ಒಂಚೂರು ಚರ್ಚೆ ಮಾಡೋಣ ಸರ್. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಸೆಷನ್ಗೆ. ಧನ್ಯವಾದಗಳು.
ಸತೀಶ್ ಕ್ಲೋಸ್ ಮಾಡಿ. ಓಕೆ ಸರ್, ಓಕೆ ಸರ್, ಸ್ಟಾರ್ಟ್ ಮಾಡ್ತೀನಿ. ಲರ್ನಿಂಗ್ ಇಸ್ ನಾಟ್ ದ ಪ್ರೊಡಕ್ಟ್ ಆಫ್